ದಕ್ಷಿಣ ಕನ್ನಡ ಜಿಲ್ಲೆ ಕೃಷಿಯಲ್ಲಿ ಕ್ರಾಂತಿ ಮಾಡುವ ನಿಟ್ಟಿನಲ್ಲಿ ಮುಂದುವರಿಯುತ್ತಿದೆ. ಮುಂದಿನ 2-3 ವರ್ಷಗಳಲ್ಲಿ ಇಡಿ ವಿಶ್ವವೇ ತಿರುಗಿ ನೋಡುವಂತ ಸಾಧನೆ ಮಾಡಲಿದೆ ಎನ್ನುವುದು ಕೃಷಿ ವಿಶ್ಲೇಷಕರ ಅಭಿಪ್ರಾಯ. ಇಂತಹ ಸಂದರ್ಭದಲ್ಲಿ ಕೃಷಿಕರಿಗೆ ಅನುಕೂಲ ಮಾಡಿ ಕೊಡುವ ನಿಟ್ಟಿನಲ್ಲಿ ನಡೆದದ್ದು ಕೃಷಿ ಯಂತ್ರ ಮೇಳ ಕನಸಿನ ಮನೆ ಹೈನುಗಾರಿಕೆ. ಹೌದು, ಕಾರ್ಯಕ್ರಮದಲ್ಲಿ ನಡೆದ ವಿಚಾರ ಗೋಷ್ಠಿಗಳು ಕೃಷಿಕರಿಗೆ ಬರಹಪುರ ಮಾಹಿತಿಯನ್ನು ಒದಗಿಸಿದವು. ಈ ವಿಚಾರ ಗೋಷ್ಠಿಗಳ ಬಗ್ಗೆ ಮಾಹಿತಿ ಪಡೆಯೋಣ ಇಂದಿನ ಸಂಚಿಕೆಯಲ್ಲಿ. कार्यक्रम के स्वागत नानु पवन काजमड़क इवत नन बहुत हेमे नम सरकार बंद मेले जगत भारत हैनुगारिके मूरने स्थान कट्टड फौंडेशन हिडिदु रूफ लेवल वरेगे नम्म पारंपरिक शैलिंद हिडिदु ಹೊಸ ತಂತ್ರಜ್ಞಾನದವರಿಗೆ ನಿಮಗೆ ಕೆಲವು ಮಾಹಿತಿಯನ್ನು ಕೊಡಲಿಕ್ಕೆ ಇಷ್ಟಪಡುತ್ತೇನೆ. ದಯಮಾಡಿ ನಿರಂತರವಾಗಿ ತರಕಾರಿಯನ್ನು ಬೆಳೆದು ನಯದೊಳ್ ಉಣುವವರನ್ನು ಓಲೈಸಿದೊಡೆ ಅದನು ಮೌಲ್ಯವರ್ಧನೆ ಎಂದೊಡೆ ಎಂ ವಿಜ್ಞಾನೇಶ್ವರ. ಕ್ಯಾಂಪ್ಕೋ ನಿಯಮಿತ ಮಂಗಳೂರು ವಿವೇಕಾನಂದ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ಪುತ್ತೂರು, ದಕ್ಷಿಣ ಕನ್ನಡ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟ ಮತ್ತು ವಿವೇಕಾನಂದ ಕಾಲೇಜ್ ಆಫ್ ಆರ್ಟ್ಸ್ ಸೈನ್ಸ್ ಮತ್ತು ಕಾಮರ್ಸ್ ಪುತ್ತೂರು ಸಹಯೋಗದಲ್ಲಿ 2 ದಿನಗಳ ಕಾಲ ನಡೆದ ಕೃಷಿ ಯಂತ್ರ ಮೇಳದಲ್ಲಿ ನಡೆದ ಕೃಷಿ ಖುಷಿ ವಿಚಾರಗೋಷ್ಠಿ ಕೃಷಿ ಗೃಹ ನಿರ್ಮಾಣ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಸಮಗ್ರ ಮಾಹಿತಿಗಳ ಆಗರವಾಗಿದ್ದವು. ಗುಣಮಟ್ಟದ ಕಟ್ಟಡಗಳ ನಿರ್ಮಾಣ ಎನ್ನುವ ವಿಚಾರದ ಕುರಿತು ಮೊದಲ ಗೋಷ್ಠಿ ನಡೆಯಿತು. ಸುರತ್ಕಲ್ನ ನಿರ್ಮಿತಿ ಕೇಂದ್ರದ ನಿರ್ದೇಶಕ ಪ್ರೊಫೆಸರ್ ರಾಜೇಂದ್ರ ಕಲ್ಬಾವಿ ಅವರು ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿದ್ದರು. ಸಸ್ಯಶಾಲಿನಿ, ಕಾಲಕಾಲಕ್ಕೆ ಮಳೆ ಬೆಳೆದು ಕೃಷಿಕನ ಬಾಳು ಹಸನಾಗಲಿ. ಈ ಕೃಷಿ ಯಂತ್ರ ಮೇಳದ ಮೂಲಕ ಒಂದಿಷ್ಟು ಹೊಸ ಆಯಾಮಗಳು ಕೃಷಿಕನ ಬದುಕರಿಗೆ ಸಿಗಲಿ ಎನ್ನುವಂತ ಸದಾಶಯದೊಂದಿಗೆ ಈ ಉದ್ಘಾಟನಾ ಸಮಾರಂಭವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಾ ಇದ್ದೇವೆ. ಇದೀಗ ಇಂದಿನ ಈ ಕೃಷಿ ವಿಚಾರ ಗೋಷ್ಠಿಗಳು ಈ ವೇದಿಕೆಯಲ್ಲಿ ಪ್ರಾರಂಭಗೊಳ್ಳಲಿದೆ. ಗೋಷ್ಠಿ 1 ಗುಣಮಟ್ಟದ ಕಟ್ಟಡಗಳ ನಿರ್ಮಾಣ ಇದೀಗ ಈ ವೇದಿಕೆಯಲ್ಲಿ ಪ್ರಾರಂಭಗೊಳ್ಳಲಿದೆ. ಈಗ ನಡೆಯುವಂತ ಗೋಷ್ಠಿ ಗುಣಮಟ್ಟದ ಕಟ್ಟಡಗಳ ನಿರ್ಮಾಣ. ಇದರಲ್ಲಿ ಇದನ್ನು ಉದ್ಘಾಟನೆ ಮಾಡಲಿಕ್ಕೆ ಬಂದಿರುವವರು ಚಂದ್ರಕಾಂತ್ ರಾವ್ ಇನ್ನ ಇವರು. ಇವರು ಸ್ವಿಸ್ ಸಿಂಗಾಪುರ್ ಎಂಟರ್ಪ್ರೈಸಸ್ ಇದರ ಸಿಇಒ ಆಗಿ, ಇದರ ಹೆಡ್ ಆಗಿ, ಇದರ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡಿ ಹಲವಾರು ವರ್ಷ ಬೇರೆ ಬೇರೆ ಲೆವೆಲ್ನಲ್ಲಿ ಕೆಲಸ ಮಾಡಿ ಅವರಿಗೆ ಹಲವಾರು ಅವಾರ್ಡ್ಗಳು ಬಂದಿದೆ, ಸನ್ಮಾನಗಳು ಸಂದಿದೆ. ಅದರಲ್ಲಿ ಕೆಲವನ್ನು ಅವರನ್ನು ಹೇಳ್ತಾ ಹೋದರೆ ಇವತ್ತು ಸಂಜೆವರೆಗೆ ಹೇಳ್ತಾ ಹೋಗಬೇಕು ನಾನು. ಅದರಲ್ಲಿ ಕೆಲವಾದರೂ ಹೇಳಬೇಕು ಅಂತಾದರೆ ವ್ಯಾಲ್ಯೂ ಲೀಡರ್ ಅಂಥೇಳಿ ಅವರನ್ನು ಸನ್ಮಾನ ಮಾಡಿದರು. ಆದಿತ್ಯ ಬಿರ್ಲಾ ಗ್ರೂಪ್ ಇನ್ ನವಂಬರ್ 9ರಲ್ಲಿ ಚೇರ್ಮನ್ ಆಫ್ ಗ್ಲೋಬಲ್ ಅವಾರ್ಡ್ ಆದಿತ್ಯ ಬಿರ್ಲಾ ಗ್ರೂಪಲ್ಲಿ ಎಕ್ಸೆಪ್ಷನಲ್ ಕಾಂಟ್ರಿಬ್ಯೂಟರ್ ಅಂಥೇಳಿ ಅದು ಕನ್ಫರ್ಮ್ ಮಾಡಿದ್ದಾರೆ ಅವರಿಗೆ. ಹೀಗೆ ಹಲವಾರು ಇದೆ, ಅದು ಈಗ ತುಂಬ ನಾನು ಹೇಳ್ತಾ ಹೋದರೆ ಅದು ತುಂಬ ಇದೆ ಅವ್ರದ್ದು ಪಟ್ಟಿ. ಈಗ ಗೋಷ್ಠಿಯನ್ನು ಉದ್ಘಾಟನೆ ಮಾಡುವ ಚಂದ್ರಕಾಂತ್ ರಾವ್ ಇನ್ನ ಇವರು ದೀಪ ಬೆಳಗಿಸಿ ಈ ಗೋಷ್ಠಿಯನ್ನು ಉದ್ಘಾಟನೆ ಮಾಡಬೇಕು ಅಂಥೇಳಿ ಕೇಳಿಕೊಳ್ತಾ ಇದ್ದೆ. ವಿವೇಕಾನಂದ ಪಾಲಿಟೆಕ್ನಿಕ್ ಇದರ ಸಂಚಾಲಕರಾದಂಥ ಶ್ರೀ ಮಹಾದೇವ ಶಾಸ್ತ್ರಿಗಳು ಒಂದೆರಡು ಮಾತು ಈಗ. ಎಲ್ರಿಗೂ ವಂದನೆಗಳು. ವಿವೇಕಾನಂದ ಸಂಸ್ಥೆಗಳ ಒಂದು ಮಹತ್ವಾಕಾಂಕ್ಷೆಯ ಗೋಷ್ಠಿಯ ಉದ್ಘಾಟನೆ ಈಗ ನಡೆಯಿತು. ಮುಂದೆ ಒಟ್ಟು 6 ಗೋಷ್ಠಿಗಳು ನಡೆಯುವಲ್ಲಿ ಈಗ ಮೊದಲನೇ ಗೋಷ್ಠಿ ಈಗ ಪ್ರಾರಂಭ ಆಗಲಿಕ್ಕಿದೆ. ಈ ಗೋಷ್ಠಿಗಳ ಉದ್ದೇಶ ನಮ್ಮ ವಿದ್ಯಾರ್ಥಿಗಳಲ್ಲಿ ಕೃಷಿಯ ಬಗ್ಗೆ ಆಸಕ್ತಿ ಮೂಡಿಸೋದು. ಯಾಕೆಂದರೆ ನಾವು ಗೋಷ್ಠಿಗಳಿಗೆ ಸಂಘಟನೆ ಮಾಡಲಿಕ್ಕೆ ಶಾಲೆಗಳಿಗೆ ಹೋದಾಗ ನಮಗೆ ಬಹಳ ಆಘಾತಕಾರಿಯಾದ ವಿಷಯ ಗೊತ್ತದ್ದೇನು ಅಂದರೆ, ಯಾವುದೇ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದ ನಂತರ ಕೃಷಿಗೆ ಬರುವ ಆಸಕ್ತಿ ನಮ್ಮ ಈ ಪರಿಸರದಲ್ಲಿ ಇಲ್ಲ. ಅದನ್ನು ಮೂಡಿಸಬೇಕು ಅಂತ ಹೇಳುವ ಉದ್ದೇಶದಿಂದ ನಾವು ಈ ಗೋಷ್ಠಿಯನ್ನು ಇಷ್ಟು ಗಂಭೀರವಾಗಿ ತಗೊಂಡಿದ್ದೇವೆ. ಈಗ ಸ್ವಲ್ಪ ಸಮಯ ಮೀರಿದ್ರಿಂದ ಸ್ವಲ್ಪ ಜನಗಳ ಗೋಷ್ಠಿಗೆ ಭಾಗವಹಿಸಿದಂಥ ಶಿಬಿರಾರ್ಥಿಗಳ ಸಂಖ್ಯೆ ಕಡಿಮೆ ಕಾಡ್ತಾ ಇದೆ. ಮುಂದಿನ ಗೋಷ್ಠಿಗಳಲ್ಲಿ ನಾವು ನೋಂದಾಯಿಸಿದ ಗೋಷ್ಠಿಯ ರೈತರುಗಳು ಸಭೆಯಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಆ ಗೋಷ್ಠಿಗಳಲ್ಲೆಲ್ಲ ನೀವು ಭಾಗವಹಿಸಿ ಅದರ ಪ್ರಯೋಜನಗಳನ್ನು ಪಡೆದುಕೊಂಡು ನಮ್ಮ ಊರಲ್ಲಿ ಈಗ ಒಂದು
ಇನ್ನರ್ ವೇವ್ ಅಂದರೆ ಒಂದು ಆಂತರಿಕ ಅಲೆ ಹೇಳ್ತಾ ಇದೆ ಏನು ಅಂತ ಹೇಳಿದರೆ, ನಮ್ಮಲ್ಲಿ ಒಂದು ಕೃಷಿ ಕ್ರಾಂತಿ ನಡೀಲಿಕ್ಕಿದೆ ಖಂಡಿತ. ಮುಂದಿನ 3 ವರ್ಷಗಳಲ್ಲಿ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಈ ಜಿಲ್ಲೆ ಕೃಷಿಯಲ್ಲಿ ಸಮೃದ್ಧವಾಗಲಿದೆ. ಅದಕ್ಕೆ ಪೂರಕವಾದಂಥ ಈ ಗೋಷ್ಠಿ ನಮ್ಮ ಈ ಶಾಲೆಗಳಲ್ಲಿ ನಡೆದಿದೆ, ಅದನ್ನು ಉದ್ಘಾಟಿಸಿದ್ದಾರೆ. ಉದ್ಘಾಟಕರು 2 ಒಳ್ಳೆಯ ಮಾತುಗಳನ್ನು ಹೇಳಿ ಅದಕ್ಕೆ ಪ್ರೋತ್ಸಾಹ ನೀಡಬೇಕು ಅಂತೇಳಿ ನಾನು ಮಾನ್ಯರನ್ನು ಕೇಳಿಕೊಳ್ತಾ ಇದ್ದೇನೆ. ದಯಮಾಡಿ 2 ಮಾತು ಸರ್. ಈ ಸಭೆಗೆ ನನ್ನನ್ನು ಕರೆದಕ್ಕೆ ವಿವೇಕಾನಂದ ಕಾಲೇಜ್ ಆಡಳಿತ ಮಂಡಳಿಗೆ ತುಂಬ ಹೃತ್ಪೂರ್ವಕವಾಗಿ ವಂದನೆ. ಸ್ವಲ್ಪ ಕನ್ನಡ ಮಾತನಾಡೋದು ಪ್ರಾಕ್ಟೀಸ್ ಬಿಟ್ಟು 30-35 ವರ್ಷ ಆಯಿತು. ಅಷ್ಟು ಸ್ಪೀಡಲ್ಲಿ ಮಾತಾಡಲಿಕ್ಕೆ ಸಾಧ್ಯ ಇಲ್ಲ. ನಳಿನ್ ಕುಮಾರ್ ಹಾಗೆ ಮಾತಾಡಲಿಕ್ಕೆ ಸಾಧ್ಯ ಇಲ್ಲ. ಅವ್ರದ್ದು ರೇಸಿಂಗ್ ಕಾರ್ ಆದರೆ ನಮ್ಮದು ಆಟೋ ರಿಕ್ಷಾ ಇರೋದು. ಕ್ಷಮಿಸಬೇಕು. ನಾವು ರೈತರ ಕುಟುಂಬದಿಂದಲೇ ಬಂದವರು. ಅಂದರೆ ನನ್ನ ತಂದೆ ಹೈಸ್ಕೂಲಲ್ಲಿ ಹೆಡ್ ಮಾಸ್ಟರ್ ಆಗಿದ್ದರೂ ಕೂಡ ನಮ್ಮ ಹತ್ರ ತುಂಬ ಕೆಲಸ ಮಾಡಿಸ್ತಿದ್ರು ಅಥವಾ ನಮಗೆ ಮಾಡಲಿಕ್ಕೆ ಹೇಳ್ತಿದ್ರು. ಸ್ಯಾಟರ್ಡೆ ಸಂಡೇ ಅಂತ ಹೇಗಿದ್ದರೂ ಮಾಡಲೇಬೇಕು. ಆದ್ದರಿಂದ ಕೃಷಿ ನಮ್ಮ ಕೈಯಲ್ಲಿ ಯಾವಾಗಲೂ ಇತ್ತು. ನಿಮಗೆ ತುಂಬ ಮಂದಿ ಗೊತ್ತಿರ್ಬೋದು, ನನ್ನ ಅಣ್ಣ ಇಲ್ಲಿದ್ದು ಫೇಮಸ್ ನಿಮ್ಮದು ಚೈಲ್ಡ್ ಸ್ಪೆಷಲಿಸ್ಟ್ ಡಾಕ್ಟರ್ ಶ್ರೀಕಾಂತ್ ರಾವ್ ಅಂತೇಳಿ. ನಾವಿಬ್ಬರು ಒಟ್ಟು ಸೇರಿ ತುಂಬ ಕೆಲಸ ಮಾಡಿದ್ದೇವೆ ನಮ್ಮ ವಿಲೇಜಲ್ಲಿ. ಆದರೆ ಯಾವುದೋ ಒಂದು ಪೊಸಿಷನಲ್ಲಿ ಮುಂದೆ ಹೋದ ನಂತರ ಇನ್ನು ಎಲ್ಲಿಗೆ ಅಂತ ಕೇಳುವಾಗ ಮನಸ್ಸಿಗೆ ಒಂದೇ ಉತ್ತರ ಬಂದದ್ದು, ಇನ್ನದಿಂದ ಹೊರಟಿದ್ದೇವೆ ಇನ್ನದಕ್ಕೆ, ಇನ್ನದಿಂದ ಎಲ್ಲಿಗೆ ಅಂತ ಕೇಳುವಾಗ ಇನ್ನದಿಂದ ಇನ್ನಕ್ಕೆ ಅಂತೇಳಿ ನನ್ನ ಮನಸ್ಸಿಗೆ ಆನ್ಸರ್ ಬಂತು. ಯಾಕೆಂತ ಹೇಳಿದರೆ ನಾವು ಏನು ಮಾಡಿದರೂ ಕೂಡ ಕೊನೆಗೆ ಏನಾದರೂ ಜನ ಸಹಾಯ ಮಾಡಬೇಕು, ನಮ್ಮಿಂದ ಸಾಧ್ಯ ಇದ್ದಷ್ಟು ಸಮಾಜಕ್ಕೆ ಸಹಾಯ ಮಾಡಿದರೆ ನಮಗೆ ಕೂಡ ಮನಸ್ಸಿಗೆ ಶಾಂತಿ ಸಿಗ್ತದೆ ಅಂತ. ಅದರಲ್ಲಿ ನಾನೊಂದು ಕೃಷಿ ಅಂತ ಹೇಳಿದರೆ ನಂದು ಪರ್ಟಿಕ್ಯುಲರ್ಲಿ ಹಾರ್ಟಿಕಲ್ಚರ್ ತೋಟಗಾರಿಕೆಯಲ್ಲಿ ಸ್ವಲ್ಪ. ಯಾಕಂದರೆ ನಾವು ಸಣ್ಣದಿರುವಾಗ ನೋಡಿದ್ದು, ಅದರ ನಂತರ ಸಾಧಾರಣ 1974 ನಮ್ಮಲ್ಲಿ ಒಂದು ಪ್ರಳಯದಾಗೆ ಒಂದು ಕಾರ್ಯಕ್ರಮ ಆಯಿತು ಇಲ್ಲಿ. ಅಂದರೆ ಭೂಮಸೂದೆ ಅಂಥೇಳಿ ಒಂದು ಭೂಮಸೂದೆ ಬಂತು. ಆನಂತರ ತುಂಬ ಜನರಿಗೆ 4 ಎಕರೆ 5 ಎಕರೆ ಅಥವಾ 20 ಎಕರೆ ಇದ್ದವರೆಲ್ಲ ಸಣ್ಣ ಹಿಡುವಳಿದಾರರಾದರು. ಅದು ಒಂದು ರೀತಿಯಲ್ಲಿ ಸರಿ, ಒಂದು ರೀತಿಯಲ್ಲಿ ತಪ್ಪು. ಯಾಕಂದರೆ ಆ 4 ಎಕರೆ 5 ಎಕರೆ ಯಾರಿಗೆ ಹೋಯ್ತಾ ಅದು ಈಗ ಸಾಧಾರಣ 16 ಪಾಲು ಅಥವಾ 24 ಪಾಲು, ಅಂದರೆ ಒಂದು 3ನೇ ತಲೆಮಾರಿನಲ್ಲಿ ಹೋಗುವಾಗ ಒಬ್ಬರ ಹತ್ರ ಉಳಿದದ್ದು 40 ಸೆಂಟ್ಸು, 1/2 ಎಕರೆ 80 ಸೆಂಟ್ಸು. ನಾನು ಮೊನ್ನೆ ಯಾರ ಹತ್ರ ಕೇಳುವಾಗ ಒಬ್ಬಳು ಹೇಳಿದ್ಲು, ಎನಟ 80 ಸೆಂಟ್ಸ್ ಉಂಡಿಯೇ ಆಂಡ್ ಏನು 4 ಜೋಕ್ಲಿಗೆ ಪಾಲು ಮಲ್ಪನಾಗ ಇರುವ ಬರ್ಪುಡತ್ತೆ ಅಂತ. ನಾನು ಹೇಳಿದೆ ಅದನ್ನು ಯಾರ ಹತ್ರ ಆದರೂ ಒಬ್ಬರಿಗೆ ಕೊಟ್ಟು ನೀನು ಇಟ್ಟುಕೊಳ್ಳಲ್ಲ, ಇಲ್ಲ ವಾಪುಜಿ ಏನ ರಡ್ಡು ಪುಣ್ಜೋಕುಲ್ಲಕ್ಕೆ ಏನೊಂದುಲ್ಲೇರು. ನಾನು ಹೇಳಿದೆ ಕೊಡೋದು ಕೊಡಬೇಕು, ಅವರಿಗೆ ಯಾರಾದರೂ ಹಣ ಕೊಟ್ಟು ಅದನ್ನು ಒಂದೇ ರೀತಿಯಲ್ಲಿ 80 ಸೆಂಟ್ಸ್ ಇಟ್ಟುಕೊಳ್ಳಿ ಅಲ್ಲ ಅಂತ. ಇದು ನಮ್ಮ ಒಂದು ರೀತಿಯಲ್ಲಿ ನಾವು ಸಣ್ಣದಿರುವಾಗ ಏನು ಇತ್ತ ಅಂದರೆ 4 ಪೈ ಅಂತ ಹೇಳ್ತೇವೆ, 4 ವೀಲ್ ಇತ್ತು. ಯಾಕಂದರೆ ಕೃಷಿ ಇತ್ತು, ನಮ್ಮ ಹತ್ರ ಹೈನುಗಾರಿಕೆ ಇತ್ತು, ತೋಟಗಾರಿಕೆ ಇತ್ತು, ನಮಗೆ ಬೇಕಾದ ಬೆಳವಣಿಗೆ ಮಾಡಿ. ಆನಂತರ ನಮ್ಮದೊಂದು ಒಳ್ಳೆಯದು ಸಹಕಾರಿ ಸಂಘ ಇರ್ತಿತ್ತು. ನನಗೆ ಇನ್ನೂ ನೆನಪುಂಟು, ನನಗೆ ಎಲ್ಲಿಯಾದರೂ ಪಪ್ಪ ಹೇಳಿದರೆ ಇವತ್ತು ಶನಿವಾರ ಹತ್ತಿರ ನಂದು DDT ಹಾಕಲಿಕ್ಕೆ ಪ್ರೋಗ್ರಾಮ್, ಹೋಗಿ ಸೊಸೈಟಿಯಿಂದ ಮೆಷಿನ್ ಹಿಡ್ಕೊಂಬಾ, ಹೋಗಿ ಮೆಷಿನ್ ಹಿಡ್ಕೊಂಬಂದು ನಾವು ಸ್ಪ್ರೇ ಮಾಡಿ ಮತ್ತೆ ಪುನಃ ಹಿಂದೆ ಇಡ್ತಿದ್ದೆವು. ಅಥವಾ ಸ್ಪ್ರೇ ಮಾಡಲಿಕ್ಕೆ ಇನ್ನೊಂದು ಮೆಷಿನ್ ಬೇಕಿದ್ದರೆ ಸೊಸೈಟಿಯಿಂದ ನಾವು ತರ್ತಿದ್ದೆವು. ಆ ಸೊಸೈಟಿ ಈಗ ಜಸ್ಟ್ ಹಣ ಅಥವಾ ಗೋಲ್ಡ್ ಲೋನ್ಗೆ ಕೊಡುವಂಥ ಸೊಸೈಟಿ ಆಗಿಬಿಟ್ಟಿದ್ದೆ, ವಿನಃ ಯಾರಿಗೂ ಹೆಲ್ಪ್ ಮಾಡ್ತಾ ಇಲ್ಲ. ಸೊ ಅದು ಒಂದು ವೀಕ್ನೆಸ್ ನಾವು ಅಬ್ಸರ್ವ್ ಮಾಡಿದ್ದೇವೆ. ಅದೇ ರೀತಿ ಆ ವೀಕ್ನೆಸ್ಸನ್ನು ಹೇಗೆ ಕೌಂಟರ್ ಮಾಡಬೇಕು ಅಂತ ಹೇಳಿದರೆ, ಈಗ ಬೆಳಗಿನ ಸಭೆಯಲ್ಲಿ ಹೇಳಿದಾಗೆ ತೋಟ ಮಾಡುವವರೇ ಸಂಸ್ಥೆ ಮಾಡಬೇಕು ಅಂಥೇಳಿ. ಕ್ಯಾಮ್ಕೋ ಒಂದು ಒಳ್ಳೆಯ ಉದಾಹರಣೆ. ಆ್ಯಕ್ಚುಲಿ ನೀವೆಲ್ಲ ಅದರದ್ದು ಸಹಕಾರ ಮಾಡಿ ಅದನ್ನು ಒಂದು ದೊಡ್ಡ ಕೋಆಪರೇಟಿವ್ನಿಂದ ದೊಡ್ಡ ಕಾರ್ಪೊರೇಷನಾಗಿ ಮಾಡಿದ್ದೀರಿ. ಅದೇ ರೀತಿ ನಾವು ನಮ್ಮ ಇನ್ನದಲ್ಲಿ ಕೂಡ ಒಂದು ಕೋಆಪರೇಟಿವ್ನ ಹಾಗೆ ಸ್ಟಾರ್ಟ್ ಮಾಡುವ ಪ್ಲ್ಯಾನ್ ಇದ್ದೇವೆ. ಯಾಕಂತ ಹೇಳಿದರೆ ಇದೇ ಈ ಗ್ಯಾಪನ್ನು ಹೇಗೆ ನಾವು ಫಿಲ್ ಮಾಡೋದು ಅಂತೇಳಿ. ಸೊ ನಾನು ಬೇರೆ ವಿಷಯ ಹೇಳೋದ್ರ ಬದಲು ಇದೊಂದು ಸಣ್ಣ ಎಕ್ಸ್ಪೆರಿಮೆಂಟ್ ನಾವೀಗ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ ರಿಸರ್ಚ್ ಅವರೊಂದು ಟೈಪ್ ಇದ್ದು ಗುವಾವಾ ಅಂದರೆ ಪೇರಳೆ ತಂದು ನಮಗೆ ಕೊಟ್ಟಿದ್ದಾರೆ ಅರ್ಕಾ ಕಿರಣ್ ಅಂತ. ಅವ್ರ ಹತ್ರ ನಾವೊಂದು 5 ವರ್ಷಕ್ಕೆ ಟೆಕ್ನಿಕಲ್ ಅಗ್ರಿಮೆಂಟ್ ಸೈನ್ ಮಾಡಿದ್ದೇವೆ. ಅದನ್ನು ನಮ್ಮ ಊರಲ್ಲಿ ನನ್ನ ಫಾರ್ಮಲ್ಲಿ ಒಂದು 2 ವರ್ಷ ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿದ್ದೇವೆ. ಸಾಧಾರಣ ಎಷ್ಟು ಕಿಲೋ ಬರ್ತದೆ ಒಂದು ಪೇರಳೆ ಗಿಡದಲ್ಲಿ ವರ್ಷಕ್ಕೆ 2 ಸಲ ನಾವು ಬಿಟ್ಟರೆ ಸಾಧಾರಣ ನಮಗೆ 6 ಕಿಲೋದಿಂದ 7 ಕಿಲೋ ಪೇರಳೆ ಬರ್ತದೆ.
ಇವರ ಟೆಕ್ನಾಲಜಿ ಪ್ರಕಾರ ಒಂದು ಎಕರೆಗೆ 2000 ಗಿಡ ನೆಡಬೇಕು ಅದೇ ಅದನ್ನೆಲ್ಲ ನಾವು ರಿಸರ್ಚ್ ಮಾಡಿ ಈಗ ಒಂದು 2 ವರ್ಷ ರಿಸರ್ಚ್ ಮಾಡಿ ಈಗ ಏಪ್ರಿಲ್ ಮತ್ತೆ ಅಕ್ಟೋಬರ್ನ ಮಧ್ಯದಲ್ಲಿ ಸಾಧಾರಣ 25 ಎಕರೆ ಜಾಗ ಇನ್ನ ಮತ್ತೆ ಮುಣಕೂರಲ್ಲಿ ಸಣ್ಣ ಸಣ್ಣ ಮಾರ್ಜಿನಲ್ ಫಾರ್ಮರ್ಸ್ ಅಂದ್ರೆ ಅರ್ಧ ಎಕರೆ 1 ಎಕರೆ ಇದ್ದ ಜಾಗದ ಅವರತ್ರಲ್ಲ ಸೇರಿ ನಾನು ಇದನ್ನು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಇಂದ ಅಪ್ರೂವ್ ಕೂಡ ಮಾಡಿಸಿಕೊಂಡು ಬಂದಿದ್ದೇನೆ ಬೆಂಗಳೂರಲ್ಲಿ ಅವರಿಗೆ ಸಬ್ಸಿಡಿ ಸಿಗುವ ಹಾಗೆ ಮಾಡುವ ಅಂತ ಹೇಳಿ ನಮಗಾಗುವಾಗ ಈ ಹಣವನ್ನು ನಾವು ಖರ್ಚು ಮಾಡಲಿಕ್ಕೆ ನಮ್ಮ ಹತ್ರ ತಾಕತ್ತು ಉಂಟು ಆದರೆ ಸಣ್ಣ ಸಣ್ಣ ಫಾರ್ಮರ್ಸ್ ಹತ್ರ ಅದು ಶಕ್ತಿ ಇಲ್ಲ ಅವರಿಗೆ ಒಂದು ಗಿಡಕ್ಕೆ 45 ರೂಪಾಯಿ ಹಾಗೆ ಸಬ್ಸಿಡಿ ಸಿಗಬೇಕು ಯಾಕಂದ್ರೆ 1 ಎಕರೆಯಲ್ಲಿ 2000 ಗಿಡ ನೆಡಬೇಕಿದ್ರೆ ನಿಮಗೆ ಸಾಧಾರಣ 1.5 ಲಕ್ಷ ಖರ್ಚು ಆಗ್ತದೆ ಅದರಲ್ಲಿ ಸಾಧಾರಣ 90,000 ರೂಪಾಯಿ ಅವರು ಕೊಡ್ತೇನೆ ಅಂತ ಹೇಳಿ ಈಗ ಸ್ಯಾಂಕ್ಷನ್ ಮಾಡಿದ್ದಾರೆ ವರ್ಬಲಿ ನನಗೆ ಹೇಳಿದ್ದಾರೆ ನಾನು ಇದನ್ನ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ ಇದರಲ್ಲಿ ನಾನು ಒಂದು ರೀತಿಯಲ್ಲಿ ಅಂತ ಹೇಳೋದು ಕ್ಯಾಟಲಿಸ್ಟ್ ಅಂತ ಹೇಳ್ತೇವೆ ನಾವು ವೇಗವರ್ಧಕ ನಾನು ಸ್ವಲ್ಪ ನನ್ನ ಟ್ರಸ್ಟು ನಾನು ನನ್ನ ಫ್ಯಾಮಿಲಿ ಅವರು ಸೇರಿ ಸ್ವಲ್ಪ ತುಂಬ ಖರ್ಚು ಮಾಡ್ತಾ ಇದ್ದೇವೆ ಯಾವ ಎಕ್ವಿಪ್ಮೆಂಟ್ ಏನೆಲ್ಲ ಬೇಕಾ ಅದನ್ನೆಲ್ಲ ನಮ್ಮ ಟ್ರಸ್ಟ್ನ ವತಿಯಿಂದ ಖರ್ಚು ತಂದಿಟ್ಟಿದ್ದೇವೆ ಮಿಸ್ಟ್ ಸ್ಪ್ರೇಯರ್ ಬೇಕಾ ಪ್ರೂನಿಂಗ್ ಮೆಷಿನ್ ಬೇಕಾ ಅಥವಾ ಕಟ್ಟಿಂಗ್ ಮೆಷಿನ್ ಬೇಕಾ ಅದನ್ನೆಲ್ಲ ಸಾಧಾರಣ 1.5-2 ಲಕ್ಷ ರೂಪಾಯಿ ಸಾಮಾನು ತಂದಿಟ್ಟಿದ್ದೇವೆ ಈ ಮಾರ್ಜಿನಲ್ ಫಾರ್ಮರ್ಸಿಗೆ ಯಾರಿಗೆ ಬೇಕಿದ್ರೂ ಕೂಡ ಅವರು ಆ ದಿವಸ ಆ ಲೇಬರ್ ಮಾತ್ರ ಕೊಟ್ಟು ಅದನ್ನು ಯೂಸ್ ಮಾಡ್ಬೋದು ಅಂಥೇಳಿ ನನ್ನ ಟ್ರಸ್ಟಿನ ಪ್ರಕಾರ ಅವರಿಗೆ ಕೊಡ್ತೇವೆ ಇದು ಯಾಕೆ ಮಾಡೋದು ಅಂತ ಹೇಳಿದರೆ ಒಂದು ಸಲ ಈ ಪೈಲಟ್ ಪ್ರಾಜೆಕ್ಟ್ ಸಾಧಾರಣ 20-25 ಎಕರೆ ಸರಿಯಾದರೆ ನನ್ನ ಡ್ರೀಮ್ನ ಪ್ರಕಾರ 10 ವರ್ಷದಲ್ಲಿ ಸಾಧಾರಣ ನಮ್ಮ ಇನ್ನ ಮುಣಕೂರಿಂದ ಬಿಟ್ಟು ಉಡುಪಿ ಮಂಗಳೂರಿನವರೆಗೆ ಬಂದರೆ ನಾವು ಸಾಧಾರಣ ನನ್ನ ಪ್ರಕಾರ 500-800 ಎಕರೆ ನಮಗೆ ಈ ಪೇರಳೆ ಮಾಡಬೇಕು ಅಂತೇಳಿ ಮನಸ್ಸುಂಟು ಅಷ್ಟು ಮಾಡಿದರೆ ಅದಕ್ಕೆ ನೀವು 10 ಟನ್ನಿಂದ ಮಲ್ಟಿಪ್ಲೈ ಮಾಡಿದರೆ 800 ಎಕರೆಗೆ ಸಾಧಾರಣ 8000 ಟನ್ನು ನಾವು ಪೇರಳೆ ಬೆಳೆಸ್ಬೋದು ಪೇರಳೆ ಜ್ಯೂಸಿಂದ ಮಾಡಿ ಪೇರಳೆದ್ದು ಹಪ್ಪಳ ಮಾಡಿ ಏನು ಕೂಡ ಮಾಡ್ಬೋದು ಅದಕ್ಕೆಲ್ಲ ಟೆಕ್ನಾಲಜಿ IHR ಕೊಡ್ತಾರೆ ನಾನು ಅದೇ ಕ್ಯಾಂಪ್ಕೋದವರು ನನ್ನನ್ನು ಇನಾಗ್ರೇಷನ್ಗೆ ಹೇಳಿದಾಗ ನಾನು ಹೇಳಿದೆ ನಮ್ಮದು ಮಾಡೆಲ್ ಆ್ಯಕ್ಚುಲಿ ಕ್ಯಾಂಪ್ಕೋ ಮಾಡೆಲ್ ಆದರೆ ಒಂದೇ ವಿಷಯ ಇದಂದರೆ ನಾವು 20-30 ವರ್ಷಕ್ಕೆಲ್ಲ ಕಾಯುವುದಿಲ್ಲ ಈಗ IT BT ಟೈಮು ನಮಗೊಂದು 5 ವರ್ಷದಲ್ಲಿ ನಾವು ಕ್ಯಾಂಪ್ಕೋದ ಸೈಜಿಗೆ ಬರಬೇಕು ನಾವು ಈಗಿನ ಸೈಜಿಗೆ ಕ್ಯಾಂಪ್ಕೋ ಆಗ ಡಬಲ್ ಆಗಲಿಕ್ಕೆ ಸಾಧ್ಯತೆ ಉಂಟು ಈ ಕೋಆಪರೇಟಿವ್ ಮೂಮೆಂಟನ್ನು ನಾವು ಯಾವಾಗಲೂ ಹೇಳಿಕೊಂಡು ಇದು ನಮ್ಮ ಸ್ವಸಹಾಯ ಪದ್ಧತಿ ಅಂಥೇಳಿ ಇದನ್ನು ನಾವು ಮುಂದೆ ಕೊಂಡೋದರೆ ನಾವು ನಮಗೆ ಹೆಲ್ಪ್ ಮಾಡಿದರೆ ನಾವು 4-5 ಮಂದಿ ಸೇರಿ ಅಥವಾ 25 ಮಂದಿ ಸೇರಿ ಮುಂದೆ ಕೊಂಡೋಗಲಿಕ್ಕೆ ಹೆಲ್ಪ್ ಮಾಡಿದರೆ ಎಲ್ಲರೂ ಕೂಡ ಹೆಲ್ಪ್ ಮಾಡ್ತಾರೆ ಅಂತ ಹೇಳಲಿಕ್ಕೆ ನಾನು ಈ ಎಕ್ಸ್ಪೆರಿಮೆಂಟ್ ಮಾಡೋದು ಒಂದು ರೀತಿಯಲ್ಲಿ ಒಂದು ಎಕ್ಸಾಂಪಲ್ ಎಲ್ಲ ಪ್ರಾಬ್ಲಮಿಗೂ ಕೂಡ ಒಂದು ಸೊಲ್ಯೂಷನ್ ಉಂಟು ಅಂತ ಯೋಚಿಸಿದರೆ ನಾವು ಮುಂದೆ ಹೋಗ್ಬೋದು ಅದೇ ರೀತಿ ಈ ವಿಚಾರಗೋಷ್ಠಿಗಳಲ್ಲಿ ಕೂಡ ಐ ಆಮ್ ಶೋರ್ ಎಲ್ಲ ಪ್ರಾಬ್ಲಮಿಗೂ ಕೂಡ ಸೊಲ್ಯೂಷನ್ಸ್ ಸಿಗ್ತಾ ಉಂಟು ನಮ್ಮ ಮನಸ್ಸನ್ನು ಸ್ವಲ್ಪ ಓಪನ್ ಇಟ್ಟು ಹೇಗೆ ಅದನ್ನು ಮುಂದಕ್ಕೆ ಕೊಂಡೋಗ್ಬೋದು ಹೇಗೆ ಮುಂದಕ್ಕೆ ಕೊಂಡೋಗುವಾಗ ಏನಾದರೂ ಹೆಚ್ಚು ಕಡಿಮೆ ಬಂದರೆ ಅದನ್ನು ಹೇಗೆ ಸರಿ ಮಾಡ್ಬೋದು ಅಂತೇಳಿ ಯೋಚಿಸಿದರೆ ನಾವು ಮುಂದಕ್ಕೆ ಹೋಗಲಿಕ್ಕೆ ಸಾಧ್ಯತೆ ಉಂಟು ನೆಕ್ಸ್ಟ್ 3 ದಿವಸದಲ್ಲಿ ಏನೆಲ್ಲ ವಿಚಾರಗೋಷ್ಠಿ ಆಗ್ತದ ಅದರಿಂದ ಎಲ್ರಿಗೂ ಕೂಡ ತುಂಬ ಸೊಲ್ಯೂಷನ್ಸ್ ಸಿಗಲಿ ಮತ್ತು ಎಲ್ರಿಗೂ ಕೂಡ ಶುಭವಾಗಲಿ ಅಂತ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ ಥ್ಯಾಂಕ್ ಯು ವೇದಿಕೆಯ ಮೇಲಿರುವಂತಹ ಗಣ್ಯರೇ ಸಭೆಯಲ್ಲಿ ಆಸೀನರಾಗಿರತಕ್ಕಂತಹ ಎಲ್ಲ ಬಂಧುಗಳೇ ಕೃಷಿ ಯಂತ್ರ ಮೇಳ 2019 ಮತ್ತು ಕನಸಿನ ಮನೆ ಈ ಕಾರ್ಯಕ್ರಮದ ನಮ್ಮ ಎಲ್ಲ ಗೋಷ್ಠಿ 6 ವಿಚಾರಗೋಷ್ಠಿಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ ಅದರಲ್ಲಿ 2 ವಿಚಾರಗೋಷ್ಠಿಗಳು ನಮ್ಮ ಕನಸಿನ ಮನೆಗೆ ಸಂಬಂಧಪಟ್ಟದ್ದು ಉಳಿದ 4 ವಿಚಾರಗೋಷ್ಠಿಗಳು ಕೃಷಿಗೆ ಸಂಬಂಧಪಟ್ಟದ್ದು ಈ ಎಲ್ಲ ವಿಚಾರಗೋಷ್ಠಿಗಳ ಸಾಂಕೇತಿಕ ಉದ್ಘಾಟನೆ ಈಗ ನಡೆದಿದೆ ಅದೇ ರೀತಿ ಈಗ ಮೊದಲ ವಿಚಾರಗೋಷ್ಠಿ ಗುಣಮಟ್ಟದ ಕಟ್ಟಡ ವಿನ್ಯಾಸ ಎಂಬ ಬಗ್ಗೆ ವಿಚಾರಗೋಷ್ಠಿಯನ್ನು ಮಾಡಲಿಕ್ಕಿದ್ದೇವೆ ತಮಗೆಲ್ಲ ತಿಳಿದಿರುವಂತೆ ಕೃಷಿ ಯಂತ್ರ ಮೇಳ ಮತ್ತು ಕನಸಿನ ಮನೆ ಪೇಸ್ ಇದರ ತಾಂತ್ರಿಕ ಸಹಯೋಗದೊಂದಿಗೆ ಅಂತ ತಾವೆಲ್ಲ ನೋಡಿರ್ಬೋದು ಏನಿದು ಪೇಸ್ ಸುಮಾರು 12 ವರ್ಷಗಳ ಹಿಂದೆ ಸಮಾನ ಮನಸ್ಕರು ಮತ್ತು ನಮ್ಮ ಕೆಲಸ ಮಾಡುವಂತಹ ಅಭಿಯಂತರರು ಸೇರಿಕೊಂಡು ಎಲ್ಲ ಸಂಘದವರಿಗೆ ಅವರದ್ದೇ ಆದಂತಹ ಒಂದು ಸಂಘ ಇದೆ ವೃತ್ತಿಯವರಿಗೆ ವಕೀಲರ ಸಂಘ ಇರ್ಬೋದು ಡಾಕ್ಟರ್ಗಳ ಸಂಘ ಇರ್ಬೋದು ಅದೇ ರೀತಿ ಅಭ್ಯಂತರರಿಗೂ ಕೂಡ ಒಂದು ಸಂಘ ಬೇಕು ಎಂಬ
ಮನೋಭಾವನೆಯೊಂದಿಗೆ ಸ್ಥಾಪಿಸಲ್ಪಟ್ಟ ಸಂಸ್ಥೆಯೇ ಪುತ್ತೂರು ಅಸೋಸಿಯೇಷನ್ ಆಫ್ ಸಿವಿಲ್ ಇಂಜಿನಿಯರ್ಸ್, ಅದನ್ನು ಶಾರ್ಟ್ ಆಗಿ ಪೇಸ್ ಅಂತ ನಾವು ಕರಿತೇವೆ. ಸುಮಾರು 15 ಜನಗಳ ಸದಸ್ಯತನದಿಂದ ಪ್ರಾರಂಭವಾದಂತಹ ಸಂಸ್ಥೆ ಇಂದು 65 ಜನ ಸದಸ್ಯರೊಂದಿಗೆ ಬಹಳ ಪ್ರತಿಷ್ಠಿತ ಸಂಸ್ಥೆಯಾಗಿ ಪುತ್ತೂರಿನಲ್ಲಿ ಬೆಳೆದಿದೆ. ಪೇಸಿಗೆ ಸಾಮಾಜಿಕ ಜಾಗೃತಿ ಮತ್ತು ಹೊಣೆಗಾರಿಕೆ, ಪರಸ್ಪರ ಹೊಂದಾಣಿಕೆ, ನಂಬಿಕೆ ಬೆಳೆಸುವುದು ಪೇಸಿನ ಮುಖ್ಯವಾದಂತಹ ಧ್ಯೇಯ. ಅದೇ ರೀತಿ ಮಳೆ ಕೊಯ್ಲಿನ ಬಗ್ಗೆ ಮಾಹಿತಿ, ನೀರಿಂಗಿಸುವ ಬಗ್ಗೆ ಮಾಹಿತಿ ಕೊಡುವುದು ಮತ್ತು ಸ್ವಚ್ಛತೆಯ ಬಗ್ಗೆ ಜನರಿಗೆ ಅರಿವು ಮೂಡಿಸುವುದು ಕೂಡ ಪೇಸಿನ ಒಂದು ಮುಖ್ಯ ಧ್ಯೇಯ. 2009 ಇಸವಿಯಲ್ಲಿ ಪೇಸ್ ಮತ್ತು ವಿವೇಕಾನಂದ ಇಂಜಿನಿಯರಿಂಗ್ ಕಾಲೇಜ್ ಸಹಭಾಗಿತ್ವದೊಂದಿಗೆ ಕನಸಿನ ಮನೆ ಡ್ರೀಮ್ ಹೋಮ್ ಎನ್ನುವಂತಹ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿತ್ತು. ಇದು ಬಹಳ ಯಶಸ್ವಿಯಾಗಿತ್ತು ಮತ್ತು ಮನಸ್ಸನ್ನು ಗೆದ್ದಂತಹ ಈ ಕಾರ್ಯಕ್ರಮವಾಗಿತ್ತು. ಈಗ ಸುಮಾರು 10 ವರ್ಷಗಳ ನಂತರ ಕೃಷಿ ಯಂತ್ರ ಮೇಳ ಮತ್ತು ಈ ಕನಸಿನ ಮನೆ ಎನ್ನುವಂತಹ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ಮನೆ ಎನ್ನುವುದು ಪ್ರತಿಯೊಬ್ಬನ ಕನಸು. ಅದನ್ನು ನನಸು ಮಾಡುವಲ್ಲಿ ಅಭಿಯಂತರರ ಪಾತ್ರ ಮುಖ್ಯ ಎನ್ನುವುದು ನಮ್ಮ ವಾದ. ಹಿಂದಿನ ಶಿಲಾಯುಗದ ಸಮಯದಲ್ಲಿ ಜನರು ಬಂಡೆಕಲ್ಲಿನ ಅಡಿಯಲ್ಲಿ ಅಥವಾ ಮರದ ಪೊಟರಗಳ ಎಡೆಯಲ್ಲಿ ಈ ಪ್ರಕೃತಿಯಿಂದ ರಕ್ಷಣೆಗೋಸ್ಕರ ಅಲ್ಲಿ ವಾಸ ಮಾಡ್ತಾ ಇದ್ದರು. ಕ್ರಮೇಣ ತಂತ್ರಜ್ಞಾನ ಮುಂದುವರಿದು ಮಣ್ಣಿನ ಗೋಡೆ, ಹುಲ್ಲಿನ ಚಾವಣಿ, ಮತ್ತು ಮುಂದುವರಿದು ಕಲ್ಲಿನ ಗೋಡೆ, ಹಂಚಿನ ಚಾವಣಿ, ಅದೇ ರೀತಿ ಈಗ RCC ಕಟ್ಟಡಗಳು, ಬಹುಮಹಡಿ ಕಟ್ಟಡಗಳು ಪೂರ ಬಂದಿದೆ. ಇವು ಸುಮಾರು 2500 ಅಡಿ ಎತ್ತರದ ಒಂದು ಕಟ್ಟಡ ನಮ್ಮ ಈ ತಂತ್ರಜ್ಞಾನದ ಬೆಳವಣಿಗೆಗೆ ಹಿಡಿದಂತಹ ಒಂದು ಕೈಗನ್ನಡಿಯಾಗಿದೆ. ಈ ಕನಸಿನ ಮನೆ ಮತ್ತು ಕೃಷಿ ಯಂತ್ರ ಮೇಳದ ಇದನ್ನು ನಾವು ಜ್ಞಾನ ಮೇಳ ಅಂತೇಳಿ ಹೇಳ್ಬೋದು. ಯಾಕೆ ಅಂತೇಳಿದರೆ ಎಲ್ಲರಿಗೂ ಯಂತ್ರದ ಬಗ್ಗೆ ಜ್ಞಾನವನ್ನು ತಿಳಿದುಕೊಳ್ಳಿಕೊಡುವಂತಹ ಈ ಒಂದು ಮೇಳ. ಮನೆ ಕಟ್ಟುವವರಿಗೆ ಮನೆಗೆ ಉಪಯೋಗಿಸುವಂತಹ ಸಾಮಗ್ರಿಗಳ ಬಗ್ಗೆ ಸಮಗ್ರವಾದ ಪರಿಚಯ ಮತ್ತು ಅದನ್ನು ಹೇಗೆ ಉಪಯೋಗಿಸುವುದು ಎನ್ನುವ ಬಗ್ಗೆ ಮಾಹಿತಿ ಕೊಡುವಂತಹ ಈ ಕಾರ್ಯಕ್ರಮವೇ ಕನಸಿನ ಮನೆ. ನಾವು ತುಂಬ ದುಡ್ಡು ಖರ್ಚು ಮಾಡಿ ಮನೆಯನ್ನು ಕಟ್ಟುವುದು ಅದು ಸಾಮಾನ್ಯ. ಹಾಗಾದರೆ ಕಡಿಮೆ ಖರ್ಚಿನಲ್ಲಿ ಉತ್ತಮ ಗುಣಮಟ್ಟದ ಮನೆಯನ್ನು ನಿರ್ಮಿಸುವುದು ಹೇಗೆ ಸಾಧ್ಯ? ಇದು ಸಾಧ್ಯ ಅಂತ ಹೇಳ್ತಾರೆ ನಮ್ಮ ಇಂಜಿನಿಯರಾದಂತಹ ರಾಜೇಂದ್ರ ಕಲ್ಬಾವಿ ಇವರು. ಇವರು ಇದರ ಬಗ್ಗೆ ಇಂದು ನಮಗೆ ಸಂಪೂರ್ಣ ಮಾಹಿತಿಯನ್ನು ಕೂಡ ಕೊಡಲಿಕ್ಕಿದ್ದಾರೆ. ಇವರು ಪ್ರಕೃತ ನಿರ್ಮಿತಿ ಕೇಂದ್ರ ಸುರತ್ಕಲ್ ಇದರ ಡೈರೆಕ್ಟರ್ ಕೂಡ ಆಗಿದ್ದಾರೆ. ಈ ನಿರ್ಮಿತಿ ಕೇಂದ್ರ ಎನ್ನುವುದು ಒಂದು ಜನಪ್ರಿಯವಾದಂತಹ ಸಂಸ್ಥೆ. ಇದರ ಉದ್ದೇಶ ಅಂದರೆ ಕಡಿಮೆ ಖರ್ಚಿನಲ್ಲಿ ಉತ್ತಮ ಗುಣಮಟ್ಟದ ಮನೆಗಳನ್ನು ನಿರ್ಮಾಣ ಮಾಡುವುದು, ಪರಿಸರ ಸ್ನೇಹಿಯಾದಂತಹ ಮನೆಯನ್ನು ನಿರ್ಮಾಣ ಮಾಡುವುದು, ಹೊಸತನ ಮತ್ತು ಆಧುನಿಕ ತಂತ್ರಜ್ಞಾನವನ್ನು ಅಳವಡಿಸಿ ಕಟ್ಟಡಗಳನ್ನು ನಿರ್ಮಾಣ ಮಾಡುವುದೇ ಇದರ ಮುಖ್ಯ ಉದ್ದೇಶ. ಇಂದಿನ ಈ ಸಂಪನ್ಮೂಲ ವ್ಯಕ್ತಿಯಾಗಿ ಇಲ್ಲಿಗೆ ಆಗಮಿಸಿರುವಂತಹ ಬಹುಮುಖ ಪ್ರತಿಭೆಯ ವ್ಯಕ್ತಿ ಶ್ರೀಯುತ ರಾಜೇಂದ್ರ ಕಲ್ಬಾವಿ ಇವರು. ತಮಗೆಲ್ಲರಿಗೂ ಇವರು ಚಿರಪರಿಚಿತರು. ಇವರು ಮಂಗಳೂರಿನವರು. ತಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಮಂಗಳೂರು ಕೆನರಾ ಕಾಲೇಜಿನಲ್ಲಿ, ಅದೇ ರೀತಿ BE ಶಿಕ್ಷಣವನ್ನು MIT, ಉನ್ನತ ಶಿಕ್ಷಣ MTech NITK ಹೊಂದಿದ್ದಾರೆ. 2 ವರ್ಷಗಳ ಅನುಭವವನ್ನು ಮಂಗಳೂರಿನ ಪ್ರೈವೇಟ್ ಸಂಸ್ಥೆಗಳಲ್ಲಿ ಪಡ್ಕೊಂಡು ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿ 1990 ಇಸವಿಯಲ್ಲಿ ನಿರ್ಮಿತಿ ಕೇಂದ್ರದಲ್ಲಿ ಕೆಲಸ ಪ್ರಾರಂಭ ಮಾಡಿದರು. ಈ ಪ್ರಸ್ತುತ ಅದರ ನಿರ್ಮಿತಿ ಕೇಂದ್ರದ ಡೈರೆಕ್ಟರ್ ಆಗಿ ಹಲವಾರು ಕೆಲಸ ಕಾರ್ಯಗಳನ್ನು ನಿರ್ಮಿಸ್ತಾ ಇದ್ದಾರೆ. ಇವರು ಕಡಿಮೆ ವೆಚ್ಚದಲ್ಲಿ ಉತ್ತಮ ಗುಣಮಟ್ಟದ ಮನೆಗಳ ನಿರ್ಮಾಣ,
ಸ್ಟೆಬಿಲೈಸರ್ ಮಡ್ ಬ್ಲಾಕ್ ಇದರಲ್ಲಿ ನಿರ್ಮಾಣ, ಬ್ಯಾಂಬೂ ಹೌಸ್ ಕನ್ಸ್ಟ್ರಕ್ಷನ್, ರೈನ್ ವಾಟರ್ ಹಾರ್ವೆಸ್ಟಿಂಗ್, ಇದರ ಬಗ್ಗೆ ವಿಶೇಷವಾದಂತಹ ತರಬೇತಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ಇವರು ಹಲವಾರು ಸಂಘ ಸಂಸ್ಥೆಗಳಲ್ಲಿ ಅಧ್ಯಕ್ಷರಾಗಿ ಕಾರ್ಯದರ್ಶಿಯಾಗಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟಗಳಲ್ಲಿ ಕೂಡ ಇವರು ಹಲವಾರು ಪ್ರಶಸ್ತಿಗಳನ್ನು ಕೂಡ ಪಡ್ಕೊಂಡಿದ್ದಾರೆ. 2002 ಇಸವಿಯಲ್ಲಿ ನ್ಯಾಷನಲ್ ಅವಾರ್ಡ್ ಫ್ರಮ್ ಹುಡ್ಕೋ. ಈಗ ನಮಗೆ ಕಡಿಮೆ ಖರ್ಚಿನಲ್ಲಿ ಉತ್ತಮ ಗುಣಮಟ್ಟದ ಮನೆಗಳನ್ನು ಹೇಗೆ ಕಟ್ಟುವುದು ಅದರ ಬಗ್ಗೆ ಸಂಪೂರ್ಣವನ್ನು ಮಾಹಿತಿ ಕೊಡಲಿಕ್ಕಿದ್ದಾರೆ ಶ್ರೀಯುತ ರಾಜೇಂದ್ರ ರಾವ್ ಕಲ್ಭಾಜಿ ಇವರು. ಮಠ ಮಠ ಮಧ್ಯಾಹ್ನ ಈ ಶೆಕೆಯ ಮಧ್ಯದಲ್ಲಿ ಕನಸು ಕಾಣುವುದೇ ಕಷ್ಟ, ಹಸಿವಾಗ್ತಾ ಇರುವಂಥ ಸಂದರ್ಭ. ಆದರೂ ಸಹ ಒಂದೆರಡು ವಿಷಯಗಳನ್ನು ನಿಮ್ಮೊಡನೆ ಹಂಚಿಕೊಳ್ಳಲಿಕ್ಕೆ ನಾನು ಭಾಳ ಖುಷಿ ಪಡ್ತೇನೆ. ಮೊದಲನೆಯದಾಗಿ, ಇಂಥ ಒಂದು ದೊಡ್ಡ ಕಾರ್ಯಕ್ರಮಕ್ಕೆ ಭಾಳ ಚಿಕ್ಕವನಾದ ನನ್ನನ್ನು ಒಂದು ಗೋಷ್ಠಿಗೆ ಸಂಪನ್ಮೂಲ ವ್ಯಕ್ತಿಯಾಗಿ ಕರೆದಿದ್ದಕ್ಕೆ ನಾನು ಮುಖ್ಯವಾಗಿ ವಿವೇಕಾನಂದ ಕಾಲೇಜ್ ಮ್ಯಾನೇಜ್ಮೆಂಟ್ಗೆ ಮತ್ತು ಪೇಸ್ನ ಸರ್ವ ಸದಸ್ಯರಿಗೆ ನಾನು ಚಿರಋಣಿಯಾಗಿದ್ದೇನೆ. ಅವರಿಗೆ ಧನ್ಯವಾದಗಳನ್ನು, ನಮನಗಳನ್ನು ಹೇಳ್ತೇನೆ. ನಮಗೆ ಮತ್ತು ನಮ್ಮ ಸಂಸ್ಥೆಗೆ ಮತ್ತು ಪೇಸ್ಗೆ ಬಹಳ ಅವಿನಾದ್ವೈತ ಸಂಬಂಧ ಇದೆ. ನಾವು ಬಹಳಷ್ಟು ಸಾರ್ವಜನಿಕ ಕಾಮಗಾರಿಗಳನ್ನು ಪುತ್ತೂರು ಸುಳ್ಯದಲ್ಲಿ ಮಾಡ್ತಾ ಇದ್ದೇವೆ. ಸನ್ಮಾನ್ಯ ಶ್ರೀ ಆನಂದ್ ಕುಮಾರ್ ಎಸ್ ಕೆ ಅವರು ಈ ಪೇಸ್ನ ಅಧ್ಯಕ್ಷರಾದ ನಂತರ ಆ ಸಂಸ್ಥೆಯೊಂದಿಗೆ ನಿರಂತರವಾದ ಸಂಬಂಧವನ್ನು ಇಟ್ಕೊಂಡಿದ್ದೇವೆ. ಆನಂದ್ ಕುಮಾರ್ ಅವರು ನಮಗೆ ಕೂಡ ಮಾರ್ಗದರ್ಶಕರು, ಹಿರಿಯರು, ಗೌರವಾನ್ವಿತರು. ಅದರ ನಂತರ ನಾವು ಮಾಡುವಂಥ ಪ್ರತಿಯೊಂದು ಸಾರ್ವಜನಿಕ ಕಾಮಗಾರಿಗಳ ಗುಣಮಟ್ಟವನ್ನು ನಮ್ಮ ಫೇಸ್ ಸಂಸ್ಥೆಯವರು ನಡೆಸ್ಕೊಡ್ಬೇಕು ಅಂತ ಅವರಲ್ಲಿ ವಿನಂತಿಸಿಕೊಂಡಾಗ ಬಹಳ ಖುಷಿಯಿಂದ ನಮಗೆ ಸಹಕಾರವನ್ನು ನೀಡ್ತಾ ಇದ್ದಾರೆ. ಒಂದು ಕಟ್ಟಡ ಆಗಬೇಕು ಅಂತಂದರೆ ಅದರಲ್ಲಿ ಬಹಳಷ್ಟು ತಂತ್ರಜ್ಞರು, ಕೆಲಸಗಾರರು ಕೆಲಸ ನಿರ್ವಹಿಸ್ತಾರೆ. ಅಲ್ಲಿ ಇಲ್ಲಿ ಸಮಸ್ಯೆಗಳು ಬರೋದು ಸಹಜ. ಆದರೂ ಸಹ ಎಲ್ಲಿ ಸಮಸ್ಯೆ ಇದ್ದಲ್ಲಿ ನಮ್ಮನ್ನು ಎಚ್ಚರಿಸಿ, ನಮ್ಮನ್ನು ನಮಗೆ ಮಾರ್ಗದರ್ಶನ ನೀಡಿ, ಎಲ್ಲಿ ಚೆನ್ನಾಗಿದೆ ಅಲ್ಲಿ ಸರ್ಟಿಫಿಕೇಟ್ ಕೊಡುವಂಥ ಮಹತ್ತರ ಕಾರ್ಯವನ್ನು ಫೇಸ್ ಸಂಸ್ಥೆ ನಡೆಸ್ತಾ ಇದೆ. ಇಂದಿನ ಕಾರ್ಯಕ್ರಮಕ್ಕೆ ನಮ್ಮನ್ನು ಬರಮಾಡಿಕೊಂಡಂತಹ ಸನ್ಮಾನ್ಯ ರವೀಂದ್ರ ರೈ ಅವರಿಗೂ, ನಮ್ಮಲ್ಲಿ ಈ ನಿರಂತರವಾಗಿ ಸಂಬಂಧವನ್ನು ಇಟ್ಕೊಂಡು ರಾಘವೇಂದ್ರ ಭಟ್ ಅವರು ಮತ್ತು ಕಿಶೋರ್ ಕುಮಾರ್ ಅವರಿಗೆ ಮತ್ತು ಫೇಸ್ ಸಂಸ್ಥೆಯ ಸರ್ವ ಸದಸ್ಯರಿಗೆ ನಾನು ಚಿರಋಣಿಯಾಗಿ ಅವರಿಗೆ ವಂದನೆಗಳನ್ನು ಹೇಳ್ತಾ, ಈ ಗುಣಮಟ್ಟದ ಕಟ್ಟಡ ಮತ್ತು ಕನಸಿನ ಮನೆ ಇದು ಬಹಳ ಹತ್ತಿರ ಇರುವಂತಹ ಸಂಬಂಧ. ಒಂದು ನಿಮಿಷ, ಕೆಲವಷ್ಟು ನಿಮಗೆ ಇಲ್ಲಿ ಇದೇ ಕೂಡ ಈ ಆವರಣದಲ್ಲಿ ಹಲವಾರು ಕಟ್ಟಡಕ್ಕೆ ಸಂಬಂಧಪಟ್ಟಂಥ ಮಾಹಿತಿಗಳು ಸಿಗುತ್ತೆ. ಕನಸಿನ ಮನೆಯನ್ನು ಕಡಿಮೆ ಖರ್ಚಿನಲ್ಲಿ ನಾವು ಮಾಡಿಕೊಡ್ತೇವೆ ಎಂದು ಹಲವಾರು ಸಂಸ್ಥೆಗಳು ಇಲ್ಲಿ ಪ್ರಾತ್ಯಕ್ಷಿಕಗಳನ್ನು ನಿರ್ಮಿಸಿದ್ದಾರೆ, ಮಾಡೆಲ್ ನಿರ್ಮಿಸಿದ್ದಾರೆ. ಈಗ ನಾನು ಹೇಳುವಂಥ ವಿಚಾರ ಇಲ್ಲಿ ಯಾವುದು ಕೂಡ ಪ್ರಾಡಕ್ಟ್ ಪ್ರೆಸೆಂಟೇಷನ್ ಅಲ್ಲ, ಟೆಕ್ನಿಕ್ಸ್ ಮತ್ತು ಟೆಕ್ನಾಲಜಿ. ನಮ್ಮ ಭಾರತ ದೇಶದಲ್ಲಿ ಕಟ್ಟಡ ತಂತ್ರಜ್ಞಾನಕ್ಕೋಸ್ಕರವಾಗಿಯೇ, ಸಿವಿಲ್ ಇಂಜಿನಿಯರಿಂಗ್ ರಿಸರ್ಚ್ಗೋಸ್ಕರವಾಗಿಯೇ 6-7 ರಿಸರ್ಚ್ ಸೆಂಟರ್ಸ್ ಇದೆ ಮತ್ತು 10-15 ತಾಂತ್ರಿಕ ವಿದ್ಯಾಲಯಗಳಿವೆ. ಮುಖ್ಯವಾಗಿ ಹೇಳೋದಿದ್ರೆ ಸೆಂಟ್ರಲ್ ಬಿಲ್ಡಿಂಗ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ರೂರ್ಕಿ, ಸೆಂಟ್ರಲ್ ಸ್ಟ್ರಕ್ಚರಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಚೆನ್ನೈ, ಇವರೆಲ್ಲ ಬರೀ ಕಟ್ಟಡ ತಂತ್ರಜ್ಞಾನಗಳಿಗೆ ಮೀಸಲಾಗಿಕೊಂಡು ಹೊಸ ಹೊಸ ತಂತ್ರಜ್ಞಾನಗಳನ್ನು ಹೊರಗೆ ತರ್ತಾ ಇದ್ದಾರೆ. ಅಂಥ ಸಂಸ್ಥೆಯವರು ತಂದಂತಹ ತಂತ್ರಜ್ಞಾನವನ್ನು, ಟೆಕ್ನಿಕ್ಸ್ ಐಡಿಯಾವನ್ನು ಸಾರ್ವಜನಿಕರಿಗೆ ಮುಟ್ಟಿಸುವಂಥ ಒಂದು ಚಿಕ್ಕ ಕಾರ್ಯವನ್ನು ನಾನು ಇಂದು ಮಾಡಲಿಕ್ಕಿದ್ದೇನೆ. ನಮ್ಮ ಸಂಸ್ಥೆಯಲ್ಲಿ NITK ಎದುರುಗಡೆ ಇರುವಂಥ ನಿರ್ಮಿತಿ ಕೇಂದ್ರದಲ್ಲಿ ಇದರ ಕೆಲವು ಪ್ರಾತ್ಯಕ್ಷಿಕೆಗಳು ಲೈವ್ ಆಗಿ ನಿಮಗೆ ನೋಡ್ಲಿಕ್ಕೆ ಸಿಗ್ಬೋದು. ಆದರೆ ಅದನ್ನು ಜನರಿಗೆ ಮುಟ್ಟಿಸ್ಲಿಕ್ಕೆ ಇಂಜಿನಿಯರಿಂಗ್ ಕಾಲೇಜಿನಗಳು ಬರ್ತಾ ಇದ್ದಾರೆ, ಆದರೆ ಸಾರ್ವಜನಿಕರಿಗೆ ಅದರ ಮಾಹಿತಿ ಸ್ವಲ್ಪ ಕಷ್ಟ. ಆ ದೃಷ್ಟಿಯಿಂದ ಅದನ್ನು ನಾನು ಒಂದೊಂದಾಗಿ ಒಂದು 4-5 ಟೆಕ್ನಾಲಜಿಗಳನ್ನು ಹೇಳ್ತೇನೆ. ಅದನ್ನು ನೀವು ಕೂಡ ನಿಮ್ಮ ಮನೆಯಲ್ಲಿ, ನಿಮ್ಮ ಮನೆಯ ಕಟ್ಟಡಗಳನ್ನು ಕಟ್ಟುವಾಗ ಅದನ್ನು ಉಪಯೋಗಿಸ್ಕೊಳ್ಬೋದು. ಯಾರಿಗೆ ಕಾಣೋದಿಲ್ಲ, ಹಿಂದ್ಗಡೆ ಕೂತಿದ್ದವರು ದಯವಿಟ್ಟು ಎದುರುಗಡೆ ಬರಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೇನೆ. ಮತ್ತು ನಿಮಗೆ ಪ್ರಶ್ನೆಗಳನ್ನು ಕೇಳಲಿಕ್ಕಿದ್ರೆ ಭಾಳ ಸಂತೋಷದಿಂದ ನಾವು ಅದಕ್ಕೆ ಉತ್ತರವನ್ನು ಕೂಡ ಕೊಡಲಿಕ್ಕಿದ್ದೇವೆ. ದಯವಿಟ್ಟು ಮುಂದೆ ಬನ್ನಿ. ಕನಸಿನ ಮನೆ ಮತ್ತು ಗುಣಮಟ್ಟದ ತಂತ್ರಜ್ಞಾನ ಇವೆರಡೂ ಬಹಳ ಅವಿನಾದ್ವೈತ ಸಂಬಂಧ ಇದೆ. ಸ್ನೇಹಿತರೆ, ನಾವು ಈಗಾಗಲೇ ಮಾತಾಡ್ತಾ ಇದ್ದೇವೆ ಕಡಿಮೆ ಖರ್ಚು ಅಂತ.
ಈ ಕಡಿಮೆ ಅಂತ ಹೇಳಿದಕ್ಕೆ ಒಂದು ಮಟ್ಟದಿಂದ ಕೆಳಗೆ ಬಂದರೆ ಮಾತ್ರ ಕಡಿಮೆ. ಆ ಮಟ್ಟ ಯಾವುದು ಅಂದ್ರೆ ಲೋ ಕಾಸ್ಟ್. ಲೋ ಕಾಸ್ಟ್ ಅಂದ್ರೆ ವಾಟ್ ಇಸ್ ದ ಲೆವೆಲ್ ಆಫ್ ದ ಕಾಸ್ಟ್ ವಾಟ್ ವಿ ಆರ್ ಕನ್ಸಿಡರಿಂಗ್. ಆ ಕಾಲ ಹೋಗಿದೆ. ಯಾಕಂತ ಹೇಳಿದ್ರೆ ಮೊದಲು ಜನತಾ ಮನೆ ಇತ್ತು, ಆಮೇಲೆ ಹುಡುಕೋ ಮನೆ ಬಂತು. ಈ ಮನೆಗಳೆಲ್ಲ ಸ್ವಲ್ಪ ಲೋ ಕಾಸ್ಟ್ ಹೌಸ್ ಅಂತ ಹೇಳಿ ಹೇಳಿ ಅದಕ್ಕೆ ಒಂದು ಬ್ರ್ಯಾಂಡ್ ನೇಮ್ ಬಂದಿರೋದ್ರಿಂದ ಈಗ ಯಾರು ವರ್ಡ್ ಲೋ ಕಾಸ್ಟ್ ಅಂತ ಉಪಯೋಗಿಸೋದಿಲ್ಲ. ನಿಮ್ಮ ಮನೆಯಲ್ಲಿ ನಿಮಗೆ ಏನು ವ್ಯವಸ್ಥೆ ಬೇಕು, ಯಾವ ರೀತಿ ಬೇಕು, ಅದಕ್ಕೆ ಯಾವ ರೀತಿ ನಿಮಗೆ ವ್ಯವಸ್ಥೆ ಆಗಬೇಕು ಅನ್ನೋದನ್ನು ಯೋಚನೆ ಮಾಡಲಿಕ್ಕೆ ನೀವು ಖರ್ಚು ಮಾಡಬೇಕಾ ಬೇಡವಾ? ನೀವು ಕಡಿಮೇಲೆ ಮನೆ ಆಗಬೇಕಂತಂದರೆ ಸರ್ ಬರೇ 300 ಸ್ಕ್ವೇರ್ ಫೀಟಿದ್ದು ಮನೆ ಕಟ್ಟಿ, ಮತ್ತು ನಿಮಗೆ ಏನಿಲ್ಲ ಅಂದರೆ 1 ಲಕ್ಷದಲ್ಲಿ 2 ಲಕ್ಷದಲ್ಲಿ ಮನೆ ಆಗಿಬಿಡ್ತದೆ. ಅಲ್ಲಲ್ಲ, ನಮಗೆ ಕಿಚನ್ ಬೇಕು, ನಮಗೊಂದು ಸಿಟ್ಔಟ್ ಬೇಕು, ನಮಗೊಂದು ಅಟ್ಯಾಚ್ ಟಾಯ್ಲೆಟ್ ಬೇಕು, ಅದಕ್ಕೆ ತಾವು ಖರ್ಚು ಮಾಡಬೇಕು. ಅಂದರೆ ಇಟ್ ಈಸ್ ಕಾಸ್ಟ್ ಇಫೆಕ್ಟಿವ್, ಕ್ರಯ ಪರಿಣಾಮಕಾರಿ ತಂತ್ರಜ್ಞಾನ ಅಂತ ಹೇಳ್ತೇವೆ. ಸೊ ವಾಟ್ ಎವರ್ ಐ ಆಮ್ ಟಾಕಿಂಗ್ ಇಟ್ಸ್ ಆಲ್ ಕಾಸ್ಟ್ ಎಫೆಕ್ಟಿವ್ ಟೆಕ್ನಾಲಜೀಸ್, ಕ್ರಯ ಪರಿಣಾಮಕಾರಿ. ನಿಮಗೆ ಬೇಕಿದ್ದರೆ ನೀವು ಇನ್ವೆಸ್ಟ್ ಮಾಡ್ಬೋದು, ಬೇಡದಿದ್ದರೆ ಬಿಡ್ಬೋದು. ಆ ದೃಷ್ಟಿಯಲ್ಲಿ ಇರುವಂಥ ಟೆಕ್ನಾಲಜಿಯನ್ನು, ಟೆಕ್ನಿಕ್ಸನ್ನು ನಿಮಗೆ ನಾನು ಇವತ್ತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕಟ್ಟಡದ ಫೌಂಡೇಷನ್ನಿಂದ ಹಿಡಿದು ರೂಫ್ ಲೆವೆಲ್ವರೆಗೆ, ನಮ್ಮ ಪಾರಂಪರಿಕ ಶೈಲಿಯಿಂದ ಹಿಡಿದು ಹೊಸ ತಂತ್ರಜ್ಞಾನದವರೆಗೆ ನಿಮಗೆ ಕೆಲವು ಮಾಹಿತಿಯನ್ನು ಕೊಡಲಿಕ್ಕೆ ಇಷ್ಟಪಡ್ತೇನೆ. ಸ್ನೇಹಿತರೆ, ನಾವು ಪ್ರಾರಂಭದಲ್ಲಿ ಮನೆಯ ಕ್ರಯ ಪರಿಣಾಮಕಾರಿ ಬಗ್ಗೆ ಮಾತಾಡ್ತಾ ಇದ್ದೆ. ಕ್ರಯ ಪರಿಣಾಮಕಾರಿ ಆಗಬೇಕು ಅಂತಂದರೆ ಒಂದು ಅದಕ್ಕೆ ಒಂದು ಟೆಕ್ನಿಕಲ್ ಆಗಿ ನೀವು ಒಂದು ಸಿಸ್ಟಮ್ಯಾಟಿಕ್ ಆಗಿ ಮುಂದೆ ಹೋಗಬೇಕು. ಓಕೆ, ಸ್ಟಾರ್ಟ್ ಆಯಿತು. ನಾನಾಗಲೇ ಕನಸಿನ ಮನೆ ಫೇಸ್ ಬಗ್ಗೆ ಎಲ್ಲ ಮಾತಾಡಿ ಆಯಿತು. ಈಗ ನಾವು ಇಲ್ಲಿ ಬಂದಿರೋದು ಮುಖ್ಯ. ಇನ್ನೊಂದು ಮುಖ್ಯ ಕಾರಣ, ನಮ್ಮ ನಿಮ್ಮ ಸಂಬಂಧವನ್ನು ಹೆಚ್ಚಿಸ್ಕೊಳ್ಳಿಕ್ಕೆ, ನಮ್ಮ ಮಾಹಿತಿಯನ್ನು ನಿಮಗೆ ತಿಳಿಸ್ಲಿಕ್ಕೆ, ನಿಮ್ಮಿಂದ ಕ್ವಶನ್ಗಳಿದ್ರೆ ನನಗೆ ಕಲ್ತಂಗೆ ಆಗ್ತದೆ. ಸೊ ನಾವು ನೀವು ಏನು ಕಲಿತ ವಿದ್ಯೆಗಳನ್ನು ಶೇರ್ ಮಾಡಿದಾಗ ನಮಗೆ ಖುಷಿ ಆಗ್ತದೆ. ಖುಷಿ ಆದರೆ ನಮ್ಮ ಆಯುಷ್ಯ ಜಾಸ್ತಿ ಆಗ್ತದೆ. ಆಯುಷ್ಯ ಜಾಸ್ತಿ ಆದರೆ ಇಲ್ಲಿರುವ ಎಲ್ಲ ಸಂಸಾರದ ಎಲ್ಲ ತೋಪತ್ರೆಗಳು ಮರೆಯಾಗಿ ನಾವೆಲ್ಲ ಸುಖ ಜೀವನವನ್ನು ನಡೆಸಲಿಕ್ಕಾಗತ್ತೆ. ನಮಗೆಲ್ಲರಿಗೂ ಒಂದು ಕನಸಿನ ಮನೆ ಆಸೆ ಇದ್ದೇ ಇದೆ. ಸೊ ಅದು ಯಾವ ಏನದು ಅಂತ ಒಂದು ಚಿಕ್ಕ ವೆರೈಟಿಯೊಂದಿಗೆ ನಾವು ಪ್ರಾರಂಭ ಸ್ಟಾರ್ಟ್ ಮಾಡೋ. ಓಕೆ, ನಮಗೆಲ್ಲ ಗೊತ್ತಿದೆ ಮನೆಯೇ ಮೊದಲ ಪಾಠಶಾಲೆ, ತಾಯಿ ತಾನೇ ಮೊದಲ ಗುರು. ಆ ಮನೆ ಆಗಬೇಕು ಅಂತಾದರೆ ಒಂದು ಋಣ ಇರಬೇಕಂತೆ. ಋಣಾನುಬಂಧ ರೂಪೇಣ ಪತಿ ಪತ್ನಿ ಸುತಾಲಯ ಅಂತ ಹೇಳ್ತಾರೆ. ಒಂದು ಋಣ ಇರಬೇಕು ಅಂತಾದರೆ ಮನೆ ಕಟ್ಟುವ ಯೋಗ ಬೇಕು. ಮನೆ ಕಟ್ಟುವ ಯೋಗ ಬಂದ ಕೂಡಲೇ ಮನೆ ಕಟ್ಟಿ ಆಗುವುದಿಲ್ಲ. ಅದಕ್ಕೊಂದು ಶಿಸ್ತಿನಲ್ಲಿ ನೀವು ಮುಂದುವರಿಬೇಕು. ಅದು ಯಾವ ರೀತಿ ಮುಂದುವರಿಬೇಕು, ಅದಕ್ಕೆ ಯಾವ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಈಗಿರುವ ಎಲ್ಲ ತಂತ್ರಜ್ಞಾನಗಳನ್ನು ಒಟ್ಟುಗೂಡಿಸುವುದು ಹೇಗೆ, ಒಂದು ಸ್ಟೆಪ್ ಬೈ ಸ್ಟೆಪ್ ಮುಂದೆ ಹೋಗೋಣ. ಗುಣಮಟ್ಟದ ತಂತ್ರಜ್ಞಾನ ಮಾಡಬೇಕಾದ್ರೆ ಒಂದು ಕಟ್ಟಡದ ಪೂರ್ತಿ ಆಯುಷ್ಯವನ್ನು ಆಲೋಚನೆ ಮಾಡಬೇಕು ಅಂತ ಹೇಳಿದರೆ ಪ್ರಾರಂಭಕ್ಕೆ ತಗಲುವ ಖರ್ಚು. ನೀವು ಮೊದಲನ್ನು ಸರ್ವೆ ಮಾಡ್ತೀರಿ, ನೀವೊಂದು ಇಂಜಿನಿಯರನ್ನು ಹುಡುಕಬೇಕಾಗತ್ತೆ. ಲ್ಯಾಂಡ್ ಹುಡುಕುವಾಗಲೇ ನೀವು ಇಂಜಿನಿಯರನ್ನ ಸಲಹೆ ತಗೊಂಡ್ರೆ ನಿಮಗೆ ಒಳ್ಳೆಯದು. ಸೊ ಆ ಖರ್ಚುಗಳಿರುತ್ತೆ. ಕಟ್ಟಡ ಕಟ್ಟುವಾಗ ಇರುವಂಥ ಖರ್ಚಿರುತ್ತೆ. ಆಮೇಲೆ ಕಟ್ಟಡಕ್ಕೆ ಬೇಕಾದ ಅಡಿಷ್ನಲ್ ಫೀಚರ್ಸ್, ಈಗಿನ ತಂತ್ರಜ್ಞಾನದಲ್ಲಿ ನೀವು ಬಹಳಷ್ಟು ಫೀಚರ್ಸ್ಗಳನ್ನು ಉಪಯೋಗಿಸ್ಕೊಂಡ್ರೆ ನಿಮಗೆ ಕಟ್ಟಡದಲ್ಲಿ ನೆಮ್ಮದಿ ಇರುತ್ತೆ. ಆಮೇಲೆ ಇರುವಂಥ ಮೇಂಟೆನೆನ್ಸ್, ಮೇಂಟೆನೆನ್ಸ್ ಎಷ್ಟು ಕಡಿಮೆ ಮಾಡಿದಷ್ಟು ನಿಮ್ಮ ಕಟ್ಟಡದ ಆಯುಷ್ಯ ಜಾಸ್ತಿ ಆಗುತ್ತೆ, ಅದರ ಗುಣಮಟ್ಟಕ್ಕೆ ಬೆಲೆ ಕೊಟ್ಟಾಗತ್ತೆ. ಈ ನಾಲ್ಕು ವಿಚಾರಗಳನ್ನು ನಾವು ಇಂದು ಸ್ವಲ್ಪ ಚರ್ಚೆ ಮಾಡೋಣ. ಮನೆಯ ಕಲ್ಪನೆ ಸ್ನೇಹಿತರೆ, ಒಂದು ಮಗುವಿಗೆ ಮಾಡಲಿಕ್ಕೆ ಹೇಳಿದ್ರೆ ಖಂಡಿತವಾಗಿಯೂ ಇಂಥ ಒಂದು ಚಿತ್ರ ಮಾಡುತ್ತೆ. ಆ ಮಗು ನೋಡಿ, ಅದರಲ್ಲಿ ಇರುವಂಥದ್ದು ಸ್ಲೋಪ್ ರೂಫ್ ಇದೆ, ಗಾಳಿ ಬೆಳಕು ಸೂಚಿಸಲಿಕ್ಕೆ ಪ್ರಕೃತಿಯ ಚಿತ್ರಗಳಿದೆ. ಎಲ್ಲ ಮನೆಗಳು ಪ್ರಕೃತಿ ಸಹ್ಯವಾಗಿದ್ದರೆ ನೀವು ಆ ಮನೆಯಲ್ಲಿ ಖುಷಿಯಿಂದ ಇರ್ಬೋದು. ಇವತ್ತಿಗೂ ನೋಡಿ, ಇಷ್ಟೆಲ್ಲ ಪ್ಲಾಸ್ಟಿಕ್ ಕಡ್ಡಿಗಳನ್ನು ನಾವು ಬಿಸಾಡ್ತೇವೆ, ಆದರೆ ಒಂದೇ ಒಂದು ಹಕ್ಕಿಯ ಗೂಡು ಆ ಪ್ಲಾಸ್ಟಿಕ್ ಕಡ್ಡಿಯನ್ನು ಎತ್ತಿ ಗೂಡನ್ನು ಕಟ್ಟಿದಂಥ ನಿದರ್ಶನ ಇವತ್ತಿಗೂ ನಮಗೆ ಸಿಕ್ಕಿಲ್ಲ. ಆ ಪಕ್ಷಿ ಕೂಡ ಆ ಪ್ಲಾಸ್ಟಿಕ್ ಕಡ್ಡಿಯನ್ನು ದೂರ ಮಾಡಿ ಆದಷ್ಟು ಪ್ರಕೃತಿ ಸಹ್ಯವಾದ ವಸ್ತುಗಳನ್ನು ಉಪಯೋಗಿಸಿ ಮನೆ ಕಟ್ತಾ ಇದೆ. ನಾವು ಯಾಕೆ ಆ ರೀತಿ ಮುಂದುವರಿಬಾರದು ಎಂದು ಯೋಚನೆ ಮಾಡಬೇಕಾದಂಥ ಕಾಲ ಇವತ್ತು ಬಂದಿದೆ. ಮುಂದುವರಿಸೋಣ. ಸ್ನೇಹಿತರೆ, ಕಟ್ಟಡ ಕಟ್ಟೋದು ಅಂತ ಹೇಳಿದರೆ ಅದೊಂದು ಟೀಮ್ ಎಫರ್ಟ್. ಒಂದು ದೊಡ್ಡ ಅಡುಗೆ ಆಗಬೇಕು ಅಂತ ಹೇಳಿದರೆ ಹೇಗೆ ತರಕಾರಿ ಕಟ್ಟೋರೊಬ್ಬರು, ಉಪ್ಪು ನೀರು ಹಾಕೋರೊಬ್ಬರು, ಕಾಯಿಸೋರೊಬ್ಬರು, ಸ್ವೀಟ್ನವರೊಬ್ಬರು, ಖಾರದವರೊಬ್ಬರು, ಅನ್ನದವರೊಬ್ಬರು, ಸಾಂಬಾರ್ನವರೊಬ್ಬರು, ಹುಳಿಯವರೊಬ್ಬರು, ಮತ್ತು ಈ ಉಪ್ಪಿನಕಾಯಿ ಒಬ್ಬರು, ಎಲ್ಲರೂ ಸೇರಿದಾಗ ಕೊನೆಗೆ ಅಡುಗೆ ಆಗ್ತದೆ. ಆದರೆ ಅಡುಗೆಯಲ್ಲಿ ಉಪ್ಪಿಗೆ ತಕ್ಕ, ರುಚಿಗೆ ತಕ್ಕ ಉಪ್ಪು ಮತ್ತು ಹುಳಿ ಸಾಂಬಾರು ಹಾಕ್ತಾರೆ. ಆದರೆ ಕಟ್ಟಡದಲ್ಲಿ ಹಾಗೆ ಆಗೋದಿಲ್ಲ. ಕಟ್ಟಡ ಕಟ್ಟುವುದು ಈಸ್ ಎ ಸೈನ್ಸ್. ಈಗಿನ ಕಾಲದಲ್ಲಿ ಈಸ್ ಎ
ಪ್ಯೂರ್ಲಿ ವೆರಿ ವೆರಿ ಸಿಸ್ಟಮ್ಯಾಟಿಕ್ ಸ್ಟಡಿ ಆಗಿದೆ. ಅದಕ್ಕೆ ಐ ಎಸ್ ಐ ಕೋಡ್ ಇದೆ. ಕಟ್ಟಡ ಕಟ್ಟಡ ಯಾವ ರೀತಿ ಕಟ್ಟಬೇಕಂದ್ರೆ ಯಾವ ರೀತಿ ಅದಕ್ಕೆ ಅದರ ಹಿಂದೆ ವಿದ್ಯಾರ್ಹತೆ ಯಾವ ರೀತಿಯನ್ನು ಉಪಯೋಗಿಸ್ಕೊಳ್ಬೋದು ಅನ್ನೋದನ್ನು ಶಿಸ್ತಿನಲ್ಲಿ ತೋರಿಸುವಂಥ ವ್ಯವಸ್ಥೆ ಇದೆ. ಅದರಿಂದಲೇ ನಾವೆಲ್ಲ ಎಷ್ಟು ಉದ್ದ ಒಳಗೆ ಹೋಗಿದ್ದೇವೆ ಅಂತ ಹೇಳಿದರೆ, ನಾವು ನಿಮಗೆ ಉಲ್ಟ ಮನೆಯನ್ನು ನಿರ್ಮಾಣ ಮಾಡಿಕೊಟ್ಟು ಅದರಲ್ಲಿ ನೀವು ಸರ್ತ ನಡೆಯುವಾಗೆ ಮಾಡುವಷ್ಟು ಸೈನ್ಸ್ ಇವತ್ತು ಬೆಳೆದಿದೆ. ಇರಲಿ, ಇದೆಲ್ಲ ಕನಸಲ್ಲ, ಇಟ್ ಈಸ್ ರಿಯಲಿ ಡನ್ ಇನ್ ಮೆನಿ ಕಂಟ್ರೀಸ್. ನಾನು ಕಡಿಮೆ ಖರ್ಚು, ಮಿತವ್ಯಯ ಮತ್ತು ಕ್ರಯ ಪರಿಣಾಮಕಾರಿ ಇದರ ಬಗ್ಗೆ ನಾವು ಮಾತಾಡಿಯಾಗಿದೆ. ನಾವು ನೇರವಾಗಿ ತಂತ್ರಜ್ಞಾನಗಳಿಗೆ ಹೋಗೋಣ. ಒಬ್ಬ ಇಂಜಿನಿಯರ್ ಇದ್ದರೆ ನಿಮಗೆ ಕಟ್ಟಡ ಕಟ್ಟಲಿಕ್ಕೆ ಎಷ್ಟು ಸುಲಭ ಆಗುತ್ತೆ ಅನ್ನೋದನ್ನು ಇಲ್ಲಿ ತೋರಿಸಲಾಗಿದೆ. ಇಫ್ ಯು ಡೂ ಇಟ್ ವೆರಿ ಇಂಟೆಲಿಜೆಂಟ್ಲಿ, ಪ್ರಾಬಬ್ಲಿ ಯು ಕ್ಯಾನ್ ಡೂ ಒನ್ ಆಫ್ ದ ವಂಡರ್ಫುಲ್ ಬಿಲ್ಡಿಂಗ್ಸ್ ವಾಟ್ ಯು ಥಾಟ್ ಆ್ಯಸ್ ಅ ಡ್ರೀಮ್ ಹೌಸ್. ಸೊ ಫ್ರೆಂಡ್ಸ್, ಇಲ್ಲಿ ನೋಡಿ, 3600 ಸ್ಕ್ವೇರ್ ಫೀಟ್ನ ಒಂದು ಬಿಲ್ಡಿಂಗ್ ಮಾಡಬೇಕು ಅಂತ ನೀವು ಹೊರಟ್ರೆ ಯಾವ ರೀತಿ ಪ್ಲ್ಯಾನ್ ಮಾಡಿದರೆ ನಿಮಗೆ ಗೋಡೆ ಉದ್ದ ಎಷ್ಟು ಜಾಸ್ತಿ ಆಗುತ್ತೆ, ಇದು ಮಾಡಿದರೆ ಎಷ್ಟು ಜಾಸ್ತಿ ಆಗುತ್ತೆ. ಇದರ ಪೆರಿಮೀಟರ್ 300 ಮೀಟರ್ಸ್, ಅಂದರೆ ವಾಲ್ ಲೆಂತ್ 300 ಮೀಟರ್ಸ್ ಇದೆ. ಇಲ್ಲಿ ಬರೀ 240 ಮೀಟರ್ಸ್ ಇದೆ, ಅಂದರೆ 60 ಮೀಟರ್ಸ್ ಆಫ್ ವಾಲ್ ಲೆಂತ್ ನೀವು ಸೇವ್ ಮಾಡಿದರೆ ಅದಕ್ಕೆ ತಗ್ಗುವ ಫೌಂಡೇಶನ್, ವಾಲ್, ರೂಫಿಂಗ್ ಎಲ್ಲವನ್ನೂ ಸೇವ್ ಮಾಡಿದಾಗ ನಿಮ್ಗೆ ಎಷ್ಟು ಖರ್ಚು ಉಳಿತದೆ ಯೋಚನೆ ಮಾಡಿ. ಈ ಥರ ಪ್ಲ್ಯಾನಿಂಗ್ನಿಂದ ನಾವು ಪ್ರಾರಂಭ ಮಾಡಿದಾಗ, ಈಗಿನ ಕಾಲದಲ್ಲಿ ಈ ಮನೆಯಲ್ಲಿ ಕೂಡ ಇದೆ ಪ್ಲ್ಯಾನ್, ಈಗ ಹಾಲ್, ಡೈನಿಂಗ್ ಆ್ಯಂಡ್ ಕಿಚನ್ ಈಸ್ ಆಲ್ವೇಸ್ ಒನ್. ಮನುಷ್ಯ ಓಡಾಡುವ ಜಾಗಕ್ಕೆ ಹೆಚ್ಚು ಅವಕಾಶ ಕೊಟ್ಟುಕೊಟ್ಟು ಗೋಡೆಗಳನ್ನು ತೆಗೆದು ಬಿಡುವುದು. ಹಾಗೆ ಬರೀ ನಿಮ್ಮ ಬೆಡ್ರೂಮ್ಗೆ ಮತ್ತು ಟಾಯ್ಲೆಟಿಗೆ ಮಾತ್ರ ಗೋಡೆಗಳನ್ನು ಕಟ್ಟುವಂಥ ಪ್ಲ್ಯಾನಿಂಗ್ ಟೆಕ್ನಿಕ್ಸಿಗೆ ಬರ್ತಾ ಇದೆ. ಸೊ ಓಪನ್ ಕಿಚನ್, ಓಪನ್ ಡೈನಿಂಗ್ ಸಿಸ್ಟಮ್, ಸೊ ಅದನ್ನು ಫಾಲೋ ಮಾಡಿದಾಗ ನೀವು ಯಾವುದೇ ಕಾಸ್ಟ್ನಾಗಿರ್ಬೋದು, ಇದೊಬ್ಬರು ಕ್ರಿಶ್ಚಿಯನ್ರ ಮನೆ, ಇದೊಬ್ಬರು ಭಟ್ರ ಮನೆ, ಇದೊಬ್ಬರು ಮುಸ್ಲಿಮರ ಮನೆ, ಎಲ್ಲರ ಮನೆಯನ್ನು ನಾವು ಸರ್ವೆ ಮಾಡಿದ್ದೇವೆ. ಆ ಟೆಕ್ನಿಕ್ ಮಾಡಿದಾಗ ಆ ಮನೆಯಲ್ಲಿ ಸುಖ ಜಾಸ್ತಿ ಇರ್ತದೆ, ಖುಷಿ ಇರ್ತದೆ. ಅದೇ ರೀತಿ ಹಳೆ ಸಾಮಗ್ರಿಗಳು, ಹಿಂದಿನರು ನಾವು ಹಳೆ ಸಾಮಗ್ರಿಗಳು ಪುನಃ ಬಳಕೆ ಮಾಡಬಾರ್ದು ಅನ್ನೋ ಭಾವನೆ ಇದೆ. ಆ ಭಾವನೆಯಿಂದ ನಾವು ಹೊರಗೆ ಬರ್ತಾ ಇದ್ದೇವೆ. ಎಷ್ಟೋ ಮನೆಗಳು ಈಗ ಆ್ಯಂಟಿಕ್ ಐಟಮ್ಸ್ಗಳನ್ನು ಉಪಯೋಗಿಸಿ ಮನೆ ಮಾಡ್ತಾ ಇದ್ದಾರೆ. ಅದು ಕೂಡ ಆ ಮನೆಯಲ್ಲಿ ತಂಪು ಜಾಸ್ತಿ ಇರುತ್ತೆ ಅನ್ನೋದಕ್ಕೆ ಆ ಮರದ ವಾತಾವರಣವೇ ಕಾರಣ. ಮುಂದೆ ಹಿಂದಿನ ಕಾಲದಲ್ಲಿ ನೋಡಿ, ನಾವು ಮನುಷ್ಯ ಗುಹೆಯೊಳಗಿದ್ದಾಗ ಕೂಡ ಕಮಾನುಗಳನ್ನು ಉಪಯೋಗಿಸ್ತಾ ಇದ್ದ. ಆ ಕಮಾನುಗಳು ಯಾವ ರೀತಿ ಬೇಕಾದರೆ ಇರಲಿ, ಅದರಲ್ಲಿ ದೊಡ್ಡ ದೊಡ್ಡ ರಸ್ತೆಗಳನ್ನು, ಮಹಲ್ಗಳನ್ನು, ದೊಡ್ಡ ದೊಡ್ಡ ಅರಮನೆಗಳನ್ನು ನಿರ್ಮಾಣ ಮಾಡಿದ್ದಾರೆ. ಅದನ್ನು ಯಾಕೆ ನಾವು ಈಗ ಕೂಡ ಉಪಯೋಗಿಸ್ಕೊಳ್ಬಾರ್ದು? ಯಾಕಂತೇಳಿದರೆ, ಕಟ್ಟಡದಲ್ಲಿ ನೀವು ಕಾಂಕ್ರೀಟ್ನ ಲಿಂಟಲ್ ಹಾಕಿದ ಕೂಡಲೇ ಕಾಂಕ್ರೀಟ್ ಮತ್ತು ಮೇಸನ್ರಿ ಆ ಡಿಫ್ರೆನ್ಸ್ ಆಫ್ ಮೆಟೀರಿಯಲ್ಸ್ ಇರ್ತದೆ. ಅದು ಬಿಟ್ಟು ಅದೇ ಮೆಟೀರಿಯಲ್ ನೀವು ಆರ್ಚ್ ಮಾಡಿ ಕಮಾನು ಮಾಡಿದ್ರೆ ನಿಮಗೆ ಫೌಂಡೇಶನ್ನಿಂದ ಹಿಡಿದು ರೂಫ್ನೊರೆಗೆ ಅದರಲ್ಲಿ ಸಿಂಕ್ರೊನೈಸೇಷನ್, ಮೊನೊಲೋಥಿಕ್ ಕನ್ಸ್ಟ್ರಕ್ಷನ್ ಇರ್ತದೆ. ಅದರಲ್ಲಿ ನಿಮ್ಮಲ್ಲಿ ಆಗುವಂಥ ತೊಂದರೆಗಳು ಕಡಿಮೆ ಆಗ್ತದೆ. ಫಾರ್ ಎಕ್ಸಾಂಪಲ್, ನೀವು ಆರ್ಚ್ ಮಾಡಿದಾಗ, ಫೌಂಡೇಶನ್ನಲ್ಲಿ ಆರ್ಚ್ ಮಾಡಿದಾಗ, ಎಸ್ಪೆಷಲಿ ನೀವು ಕಂಪೌಂಡ್ ವಾಲಿಗೆಲ್ಲ ಉಪಯೋಗಿಸಿದ್ರೆ ನಿಮಗೆ ಆಲ್ಮೋಸ್ಟ್ 20% ಸೇವ್ ಆಗುತ್ತೆ. ಯಾಕಂದರೆ ನೀವು ಬರೀ ಪಿಲ್ಲರ್ ಇದ್ದಲ್ಲಿ ಮಾತ್ರ ಗುಂಡಿ ತೆಗಿತೀರಿ, ಮತ್ತು ಅದರಲ್ಲಿ ಕಮಾನನ್ನು ಕನೆಕ್ಟ್ ಮಾಡಿ ಅದರ ಮೇಲೆ ಗೋಡೆ ಕಟ್ತೀರಿ. ನಾವೊಂದು ಕಡೆಯಲ್ಲಿ ಪುತ್ತೂರಲ್ಲ, ಮೂಡುಬಿದ್ರೆಯಲ್ಲಿ ಒಂದು ಸ್ಕೇಟಿಂಗ್ ರಿಂಕ್ ಮಾಡಲಿಕ್ಕೆ ಅವಕಾಶ ಬಂತು. ಪಿ ಡಬ್ಲ್ಯೂ ಡಿ ಅವರು 60 ಲಕ್ಷ ಎಸ್ಟಿಮೇಟ್ ಮಾಡಿದರು, ಆದರೆ ಸರ್ಕಾರದಿಂದ ಬಿಡುಗಡೆ ಆದದ್ದು ಬರೀ 30 ಲಕ್ಷ. ಇನ್ನೊಂದು 5 ಲಕ್ಷ ನಾವು ಎಕ್ಸ್ಟ್ರಾ ಕೇಳಿದ್ವಿ, ಅದು ಆಮೇಲೆ ಕೊಡ್ತೀವಿ, ಆದರೆ ನೀವು ಕೆಲಸ ಶುರು ಮಾಡಿ. ಮಾಡಲೇಬೇಕು, ನಾವು ಆಗೋದಿಲ್ಲ ಅಂತ ಹೇಳಿದಾಗ ನಮಗೆ ಚಾಲೆಂಜ್ ಆಗಿ ಜಿಲ್ಲಾಧಿಕಾರಿಗಳಿದ್ರು, ಯಾರು ಏನು ಮಾತಾಡೋದಿಲ್ಲ, ನಿನ್ನ ಟೆಕ್ನಾಲಜಿ ಉಪಯೋಗಿಸಿ ನೋಡೋ ಏನಾಗುತ್ತೆ ಅಂತ. ಸೊ ಅಲ್ಲಿ ನಾವು ಆರ್ಚ್ ಫೌಂಡೇಶನನ್ನು ಮಾಡಿದ್ವಿ. ಇಲ್ಲಿ ಕಾಣ್ತಾ ಇಲ್ಲ, ಫುಲ್ ಎಂಟೈರ್ ಸ್ಕೇಟಿಂಗ್ ರಿಂಕ್ ಆರ್ಚ್ ಫೌಂಡೇಶನ್ನಲ್ಲಿ ಮಾಡಿದಾಗ ನಮಗೆ 30 ಲಕ್ಷದೊಳಗೆ ಸ್ಟ್ರಕ್ಚರ್ ಕಂಪ್ಲೀಟ್ ಆಯಿತು, ಮತ್ತು 5 ಲಕ್ಷ ರೈಲಿಂಗ್ ಮತ್ತು ಫಿನಿಷಿಂಗಲ್ಲಿ ನಾವು ಮಾಡಿ ತೋರಿಸ್ಲಿಕ್ಕಾಯಿತು. ಸಾಧಾರಣ 15-20% ಆರ್ಚ್ ಫೌಂಡೇಶನ್ನಲ್ಲಿ ನೀವು ಸೇವ್ ಮಾಡ್ಬೋದು. ಇದನ್ನು ಬಿಲ್ಡಿಂಗಿಗೆ ಕೂಡ ನಾವು ಯೂಸ್ ಮಾಡಿದ್ದೇವೆ, ಅದು ಎಸ್ಪೆಷಲಿ ರೆಸಿಡೆನ್ಷಿಯಲ್ ಬಿಲ್ಡಿಂಗ್ಸ್. ಈಗ ಅದೇ ರೀತಿ ನೀವು ಲಿಂಟಲನ್ನು ಟೋಟಲಿ ಅವಾಯ್ಡ್ ಮಾಡಬೇಕು ಅಥವಾ ಬೀಮ್ಸನ್ನು ಅವಾಯ್ಡ್ ಮಾಡಬೇಕಾದರೆ ಆರ್ಚ್ ಉಪಯೋಗ, ಆರ್ಚ್ ಕಮಾನುಗಳನ್ನು ಮಾಡಲಿಕ್ಕಾಗುತ್ತೆ. ಈ ಆರ್ಚ್ ಮಾಡುವಾಗ ನಿಮ್ಗೆ ಅನಿಸ್ಬೋದು, ಒಂದೊಂದು ಆರ್ಚ್ಗೆ ಒಂದೊಂದು ಮೋಲ್ಡ್ ಬೇಕಾ ಅಂತ. ಬೇಡ. ಒಂದು ಮಗು ನೀವು ಹೇಗೆ ಆರ್ಚ್ ಮಾಡ್ತೀರಿ, ಹೈಸ್ಕೂಲಲ್ಲಿ ನಿಮಗೊಂದು ಕಾಂಪಸ್ ಕೊಟ್ಟರೆ ನೀವೊಂದು ಆರ್ಕ್ ಮಾಡ್ತೀರಿ, ಅದೇ ಟೆಕ್ನಿಕನ್ನು ಹಿಡ್ಕೊಂಡು ನೀವು ಆರ್ಚ್ ಮಾಡಲಿಕ್ಕಾಗ್ತದೆ. ಒಂದು ಹಳೆ ಸೈಟ್ನಲ್ಲಿರುವಂಥ ಹಳೆಯ ಇಟ್ಟಿಗೆಯ ಸಾಮಾನುಗಳನ್ನು ಉಪಯೋಗಿಸಿ ಮೋಲ್ಡ್ ಮಾಡಿಕೊಂಡು ಆರ್ಚ್ ಮಾಡ್ತಾ ಹೋಗ್ಬೋದು. ಆರ್ಕ್ ಮಾಡಿದ ಹಾಗೆ ಇಟ್ಟಿಗೆಯನ್ನು ಇಡ್ತಾ ಹೋದ ಹಾಗೆ ನಿಮ್ಮ ಆರ್ಕ್ ಕಂಪ್ಲೀಟ್ ಆಗುತ್ತೆ. ಆ ಟೆಕ್ನಿಕಲ್ಲಿ ಅದು ನಿಮಗೆ ಪ್ರಾತ್ಯಕ್ಷತೆ ಬೇಕಾದ್ರೆ ನಾವು ನಮ್ಮ ಕಚೇರಿಗೆ ಬಂದರೆ ಕೊಡ್ತೇವೆ, ಅಥವಾ ಇಂಥ ಒಂದು ಸೆಮಿನಾರಲ್ಲಿ ನೆಕ್ಸ್ಟ್ ಟೈಮ್ ಯೋಚನೆ ಮಾಡ್ಬೋದು. ಅಲ್ಲೂ ಡೆಮಿನಾರ್ ಅಂತ ಹೇಳ್ತೇವೆ, ಈಗ ಡೆಮಾನ್ಸ್ಟ್ರೇಷನ್ ಕಮ್ ಸೆಮಿನಾರ್, ಅಂದರೆ ಮಾಹಿತಿ ಕೊಡೋದು ಮತ್ತು ನಿಮ್ಗೆ ಆಗಲೇ ಅದನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡೋದು. ಅಂಥ ಸ್ಕೀಮ್ಗಳಿದ್ದರೆ ನಾವು ಮುಕ್ತವಾಗಿ ಯಾವುದು ಖರ್ಚಿಲ್ಲದೆ ನಿಮಗೆ ತೋರಿಸ್ಕೊಡ್ತೇವೆ. ಮತ್ತು
ಸ್ಟೆಬಿಲೈಸ್ ಮಡ್ ಬ್ಲಾಕ್ಸ್. ಈಗ ಅಲ್ಲೊಂದು ಮಡ್ ಬ್ಲಾಕ್ಸ್ ಇದೊಂದು ಸ್ಟಾಲ್ ಇದೆ, ಅದು ಕೂಡ ಈಗ ಆ ಬ್ಲಾಕ್ಸ್ಗಳನ್ನು ಉಪಯೋಗಿಸಿದಾಗ ಇದು ಕೂಡ ಇದು ಸ್ಟೆಬಿಲೈಸ್ ಮಡ್ ಬ್ಲಾಕ್ಸ್ ಮಣ್ಣಿನ ಒತ್ತಿಟ್ಟಿಗೆ. ನಮ್ಮಲ್ಲಿ ಇಟ್ಟಿಗೆಯನ್ನು ನಾವು ಬೇಕಾದ್ರೆ ಬಾಡಿಗೆಗೆ ಕೊಡ್ತಾ ಇದ್ದೇವೆ, ಭಾಳ ಕಡಿಮೆಯಲ್ಲಿ. ಈ ಟೆಕ್ನಾಲಜಿ ಮಾಡಿದಾಗ ನಿಮ್ಮಲ್ಲಿ ಎಕ್ಸೆಸ್ ಆಫ್ ಸಾಯಿಲ್ ಇದ್ದರೆ ಮಾತ್ರ ಇದನ್ನು ಉಪಯೋಗಿಸ್ಕೊಳ್ಬೋದು, ಇಲ್ಲದಿದ್ದರೆ ದಯವಿಟ್ಟು ತರಬೇಡಿ. ಹೊರಗಡೆಯಿಂದ ತಂದು ಮಾಡಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಆದರೆ ಇದರಲ್ಲಿ ಒಂದು ಈ ಹೊಸ ತಂತ್ರಜ್ಞಾನ ಬಂದಿದೆ, ಏನಂತ ಹೇಳಿದರೆ ಕಂಪ್ರೆಸ್ಡ್ ಲ್ಯಾಟ್ರೈಟ್ ಬ್ಲಾಕ್. ಇಲ್ಲಿ ನಾವು ಒಂದು ಒಂದು ಮಳಿಗೆ ಇದೆ, ವಿಟ್ಲದವರು ಒಂದು ಅಂಗಡಿ ಮಾಡಿದ್ದಾರೆ, ಅಲ್ಲಿ ಬಂಟ್ವಾಳದಲ್ಲೂ ಇದೆ, ಬೆಲ್ಟ್ ಅಂಗಡಿಯಲ್ಲಿದೆ. ಈ ಬ್ಲಾಕ್ಸ್ಗಳನ್ನು ಉಪಯೋಗಿಸಿದರೆ ನಿಮಗೆ ಜಾಯಿಂಟ್ಸೇ ಇಲ್ಲ, ದರ್ಸ್ ನೋ ಮೋಟರ್ ಎಟ್ ಆಲ್. ಎಂಟೈರ್ ಬಿಲ್ಡಿಂಗಲ್ಲಿ ನೀವು ಮೋಟರ್ ಜಾಯಿಂಟ್ಸೇ ಇರುವುದಿಲ್ಲ, ಮೋಟರ್ ಜಾಯಿಂಟ್ಸ್ ಇಲ್ಲದೆ ನೀವು ಈ ಬಿಲ್ಡಿಂಗನ್ನು ಮಾಡಲಿಕ್ಕಾಗುತ್ತದೆ. ನಾವೊಂದು ದೊಡ್ಡ ಬಿಲ್ಡಿಂಗನ್ನು ಮಾಡಿದ್ದೇವೆ. ಮತ್ತು ಒಳಗಡೆ ಮತ್ತು ಹೊರಗಡೆ ಸಾರಣೆ ಮಾಡಬಾರ್ದು. ಆವಾಗ ನಿಮಗೆ ಮನೆಯಲ್ಲಿ ಸಿಗುವಂಥ ಪ್ಲೆಷರ್ ಅಥವಾ ಖುಷಿ ಮತ್ತು ತಂಪಾಗಿನ ಒಂದು ವಾತಾವರಣ ಬೇರೆ ಯಾವ ಮನೆಯಲ್ಲಿ ಕೂಡ ಸಿಗುವುದಿಲ್ಲ. ಆದರೆ ಈ ಮಣ್ಣಿನ ಇಟ್ಟಿಗೆಗಳು ಜಾಸ್ತಿ ಲೋಡ್ ತಗೊಳ್ಳೋದಿಲ್ಲ. ಆ ಲೋಡ್ ತಗೊಳ್ಬೇಕಾದ್ರೆ ನಾವು ಯಾವ ರೀತಿ ಸ್ಟ್ರಕ್ಚರಲ್ಲಿ ಬಿಲ್ಡಿಂಗನ್ನು ಸ್ಟೆಬಿಲೈಸ್ ಮಾಡಬೇಕು ಅನ್ನೋದನ್ನು ಇಂಜಿನಿಯರ್ಸ್ಗಳು ಯೋಚನೆ ಮಾಡಬೇಕು. ಮಧ್ಯ ಮಧ್ಯದಲ್ಲಿ ಸಣ್ಣ ಮೇಸನ್ರಿ ಪಿಲ್ಲರ್ಸ್ ಅಥವಾ ಲ್ಯಾಟ್ರೈಟ್ ಪಿಲ್ಲರ್ಸನ್ನು ನಾವು ಕೊಡಲಿಕ್ಕಾಗತ್ತೆ. ಸೊ ಹಾಗೆ ಮುಂದುವರಿದು ಇದು ನಿಮಗೆ ಕಾಣ್ತದೆ ಇಲ್ವೋ ನನಗೆ ಗೊತ್ತಿಲ್ಲ, ರ್ಯಾಟ್ ಟ್ರ್ಯಾಪ್ ಬೌಂಡ್ ಅಂತ ಇಟ್ಟಿಗೆ ನಾವು ಕಡಿಮೆ ಯೂಸ್ ಮಾಡೋದು. ನಾನು ಇದರ ಬಗ್ಗೆ ಹೆಚ್ಚು ಹೇಳಬೇಕಾಗಿಲ್ಲ. ಇಲ್ಲಿ ಒಂದು ಏರ್ ಗ್ಯಾಪ್ ಕ್ರಿಯೇಟ್ ಆಗಿದೆ. ಆ ಏರ್ ಗ್ಯಾಪ್ ಕ್ರಿಯೇಟ್ ಆದ್ದರಿಂದ ಮನೆಯೊಳಗೆ 3 ಡಿಗ್ರಿ ಟೆಂಪ್ರೇಚರ್ ನಿಮಗೆ ಸೇವಿಂಗ್ಸ್ ಆಗುತ್ತೆ. ಈ ಬಗ್ಗೆ ಒಂದು ಸ್ಟಡಿ ಮಾಡಿದ್ದಾರೆ. MIT ಪ್ರೊಫೆಸರ್ ಒಬ್ಬರು ಬಂದು ನಮ್ಮ ಬಿಲ್ಡಿಂಗಲ್ಲಿ ಥರ್ಮೋಸ್ಟ್ಯಾಟ್ ಇಟ್ಟು ಸ್ಟಡಿ ಮಾಡಿ 3 ಡಿಗ್ರಿ ಕಡಿಮೆ ಆಗ್ತದೆ ಅಂತ ಹೇಳಿದ್ದಾರೆ. ಅವರ ಸ್ಟಡಿ ಆಗಿರಲಿ, ನೀವು ಮನೆಯ ಒಳಗೆ ಹೊಕ್ಕಿದ ಕೂಡಲೇ ನಿಮಗೆ ಗೊತ್ತಾಗ್ತದೆ ಇಲ್ಲಿ ಸ್ವಲ್ಪ ತಂಪಾಗಿದೆ ವಾತಾವರಣ ಅಂತ. ಇಷ್ಟು ಮಾತ್ರ ಅಲ್ಲ, ಇನ್ನೊಂದು ಟೆಕ್ನಿಕ್ ಅಂತ ಹೇಳಿದರೆ ನೀವು ಕಾರ್ಬೆಲಿಂಗ್ ಕಾರ್ಪೋರ್ಚ್ಗಳಲ್ಲೆಲ್ಲ ಇದು ಭಾಳ ಇಫೆಕ್ಟಿವಾಗಿ ಯೂಸ್ ಮಾಡಲಿಕ್ಕಾಗುತ್ತೆ. ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಬೇಡ. ಮುಂದುವರಿದು ರೀಇನ್ಫೋರ್ಸ್ಡ್ ಬ್ರಿಕ್ ಲಿಂಟಲ್. ನಿಮಗೆ ಇದು ಕಾಣ್ತದೆ ಇಲ್ಲೋ ಗೊತ್ತಿಲ್ಲ, ಇಟ್ಟಿಗೆದೇ ಲಿಂಟಲ್ ಮಾಡಲಿಕ್ಕಾಗತ್ತೆ. ಬರೇ ನಿಮ್ಮ ಡೋರ್ಸ್ ಆ್ಯಂಡ್ ವಿಂಡೋಸ್ಗಳಿಗೆ ಮಾತ್ರ ಇದನ್ನು ಉಪಯೋಗಿಸ್ಬೇಕು, ಬೇರೆ ಎಲ್ಲಿ ಉಪಯೋಗಿಸ್ಲಿಕ್ಕೆ ಆಗೋದಿಲ್ಲ. ಎವ್ರಿ ಲಿಂಟಲ್ ಈಸ್ ಡಿಸೈನ್ಡ್ ಬೇಸ್ಡ್ ಆನ್ ದಿ ಟ್ರಯಂಗ್ಯುಲರ್ ಲೋಡಿಂಗ್ ಟೆಕ್ನಿಕ್ಸ್. ಸೊ ಅದಕ್ಕಿಂತ ಜಾಸ್ತಿ ಆದರೆ ನೀವು RCC ಉಪಯೋಗಿಸ್ಬೇಕು ಅಥವಾ ಬೇರೆ ಮೆಟೀರಿಯಲ್ಸ್ ಯೂಸ್ ಮಾಡಬೇಕು. ಇಲ್ಲಿ ಯು ಹ್ಯಾವ್ ಅ ವೆರಿ ಸ್ಮಾಲ್ ಸಿಮೆಂಟ್ ಮೋಟರ್, 1.5 ಇಂಚು ದಪ್ಪದ ಸಿಮೆಂಟ್ ಮೋಟರ್ ಇದೆ. ಅದರಲ್ಲಿ ಜಸ್ಟ್ 3 ರಾಡ್ಸ್ ಇದೆ. ಆ ರಾಡ್ಸನ್ನು ಬೆಂಡ್ ಮಾಡಿ ಇಟ್ಟಿಗೆಯನ್ನು ಕಾಸ್ಟ್ ಮಾಡಿ ನೆಲದಲ್ಲಿಡ್ತೇವೆ. ಅದು ನೆಲದಲ್ಲಿಟ್ಟು 3 ದಿನ ಕ್ಯೂರಿಂಗ್ ಮಾಡಿ ಅದನ್ನು ಆ ಪೊಸಿಷನ್ನಲ್ಲಿಟ್ಟು ನಾವು ಕನ್ಸ್ಟ್ರಕ್ಷನನ್ನು ಕಂಟಿನ್ಯೂ ಮಾಡ್ತೇವೆ. ದಿಸ್ ಟೆಕ್ನಿಕ್ಸ್ ಇಸ್ ಗಿವನ್ ಬೈ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರು. ಮತ್ತು ರೀಇನ್ಫೋರ್ಸ್ಡ್ ಮೇಸನ್ರಿ, ನಾವು ಕಲ್ಲಿನಲ್ಲೇ ಮನೆ ಕಟ್ಟಿದರೆ ಮತ್ತು ಕಾಂಕ್ರೀಟ್ನ ಪಿಲ್ಲರ್ ಹಾಕಿ ಮನೆ ಕಟ್ಟಿದರೆ ಸುಮಾರು 25% ಕಾಂಕ್ರೀಟ್ನ ಮನೆಗೆ ಪಿಲ್ಲರಿಗೆ ಫೌಂಡೇಷನಿಗೆ ಮತ್ತು ಇದಕ್ಕೆ ಬೇಕಾಗ್ಬೋದು, ಎಕ್ಸ್ಟ್ರಾ ಬೇಕಾಗುತ್ತೆ ಅಂತ ಒಂದು ಸಾಧಾರಣದ ಅಂದಾಜು. ಆದರೆ ನಾವು ಬರೇ ಕಲ್ಲಿನಲ್ಲಿ ಮನೆ ಕಟ್ಟಬೇಕು, ಇಟ್ಟಿಗೆಲೇ ಮನೆ ಕಟ್ಟಬೇಕು, ಆದರೆ ನಮಗೆ ಕಾಂಕ್ರೀಟ್ನ ಪಿಲ್ಲರನ್ನು ಯಾವಲ್ಲಿ ಉಪಯೋಗಿಸೋದು ಬೇಡ ಅಂತಿದ್ರೆ, ಬಟ್ ಸ್ಟಿಲ್ ಯು ಹ್ಯಾವ್ ಟು ರೀಇನ್ಫೋರ್ಸ್ ಇಟ್, ಅದಕ್ಕೆ ಬಲ ಕೊಡಬೇಕು ಅಂತಂದರೆ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ರೀಇನ್ಫೋರ್ಸ್ಡ್ ಮೇಸನ್ರಿ. ಈ ನಾವು ಹಿಂದೆ ಕುತುಬ್ ಮಿನಾರ್ 6 ಮಾಳಿಗೆಯ ಕಟ್ಟಡ, ಒಂದೇ ಒಂದು RCC ಪಿಲ್ಲರ್ ಇಲ್ಲ. ಇವತ್ತಿಗೂ 6 ಮಾಳಿಗೆ ಕಟ್ಟಡವನ್ನು ಕಟ್ಟಲಿಕ್ಕಾಗತ್ತೆ, ಅಷ್ಟು ದಪ್ಪದ ಗೋಡೆಯಲ್ಲ, ತೆಳುವಿನ ಗೋಡೆಯಲ್ಲಿ, ಪ್ರೊವೈಡೆಡ್ ನೀವು ಅದನ್ನು ರೀಇನ್ಫೋರ್ಸ್ಡ್ ಮಾಡಬೇಕು. ಆ ರೀಇನ್ಫೋರ್ಸ್ಡ್ ಡಿಸೈನನ್ನು ಇಂಜಿನಿಯರ್ ಅವರು ಡಿಸೈನ್ ಮಾಡಿ ಕೊಡಲಿಕ್ಕಾಗ್ತದೆ, ಡಿಪೆಂಡಿಂಗ್ ಆನ್ ದ ಸ್ಲ್ಯಾಬ್. ಇನ್ನು ಫೆರೋಸಿಮೆಂಟ್ ಬಗ್ಗೆ ನಾನು ನಿಮಗೆ ಹೇಳಬೇಕಾಗಿಲ್ಲ, ಆನಂದ್ ಕುಮಾರ್ ಇಲ್ಲಿ ಇಂದು ನಮ್ಮ ಜಿಲ್ಲೆಗೆ ಇಂಟ್ರೊಡ್ಯೂಸ್ ಮಾಡಿದವರೇ ಇದ್ದಾರೆ. ಈ ಇದನ್ನು ನೀವು ಕಪಾಟುಗಿಂದ ಹಿಡಿದು ನಿಮ್ಮ ವಾರ್ಡ್ರೋಬಿಂದ ಹಿಡಿದು ಸ್ಟೆಪ್ಸಿಂದ ಹಿಡಿದು ಪ್ರತಿಯೊಂದಕ್ಕೂ ಉಪಯೋಗಿಸ್ಕೋಬೋದು. ನೀವು ಬೇಕಾದಂಥ ಆಕಾರಗಳನ್ನು ವಿಕಾರಗಳನ್ನು ಮಾಡಲಿಕ್ಕೆ ಆಗ್ತದೆ. ಮುಂದುವರೆದು ಕಾಂಕ್ರೀಟ್ ರ್ಯಾಫ್ಟರ್ಸ್ ಆ್ಯಂಡ್ ರೀಪರ್ಸ್. ನಿಮಗೆ ಟೈಲ್ ರೂಫೇ ಬೇಕು ಅಂತಿದ್ರೆ ಕಾಂಕ್ರೀಟ್ ರ್ಯಾಫ್ಟರ್ಸ್ ಆ್ಯಂಡ್ ರೀಪರ್ಸ್ ಕೂಡ ನಾವು ಫೆರೋಸಿಮೆಂಟಲ್ ಮಾಡಲಿಕ್ಕಾಗ್ತದೆ. ಫೈನಲಿ ನಾನು ಹೇಳಿಕೊಟ್ಟದ್ದು ನಾವೆಲ್ಲರಿಗೆ ಎಷ್ಟು ಹೇಳಿದರೆ ಸರ್ ಜನ ಫೈನಲಾಗಿ ಹೇಳ್ತಾರೆ, ಇಲ್ಲ ಸರ್ ನಮ್ಮ ಮನೆಗೆ ಸ್ಲ್ಯಾಬ್ ಹಾಕಲೇಬೇಕು, ನಮಗೆ ಬೇರೆ ಇದ್ಯಾವುದು ಬೇಡ, ಯಾಕೆ ಅದು ಸೇಫ್ಟಿ ಮತ್ತು ನಮಗೆ ಬಾಳಿಕೆ ಬರ್ತದೆ ಅಂತ ಜನರಲ್ಲಿ ಒಂದು ನಂಬಿಕೆ ಇದೆ. ಕಾಂಕ್ರೀಟ್ ಸ್ಲ್ಯಾಬೇ ಹಾಕಿ ಆದರೆ ಪೂರ ದಪ್ಪದ ಸ್ಲ್ಯಾಬ್ ಹಾಕಬೇಡಿ, ಅದರ ಒಳಗೆ ಸ್ವಲ್ಪ ಲೈಟರ್ ಮೆಟೀರಿಯಲ್ ಇಂಟ್ರೊಡ್ಯೂಸ್ ಮಾಡಿ ಹಾಕಿ. ಇಡೀ ಕಾಂಕ್ರೀಟ್ ನಿಮಗೆ ಎಷ್ಟು ದಪ್ಪ ಆದರೆ ಹೀಟ್ ಆದರೆ ಅದು ಮತ್ತೆ ನಿಮಗೆ ಅದನ್ನು ಕೂಲ್ ಆಗಲಿಕ್ಕೆ ಎಷ್ಟು ಟೈಮ್ ತೊಗೊಳ್ತದೆ. ಅದರಲ್ಲಿ ನೀವು ಲೈಟರ್ ಮೆಟೀರಿಯಲ್ ಹಾಕಿ, ಲೈಟರ್ ಮೆಟೀರಿಯಲ್ ಕ್ಯಾನ್ ಬಿ ಬ್ರಿಕ್ಸ್ ಅಥವಾ ಟೈಲ್ಸ್ ಅಥವಾ ಹಾಲೋ ಕ್ಲೇ ಬ್ಲಾಕ್ಸ್ ಅಥವಾ ನಿಮ್ಮಲ್ಲಿ ಕೃಷಿಕರಿಗೆ ಬೇಕಾದಷ್ಟು ಗೆರೆಟೆ ಸಿಗುತ್ತೆ ಮತ್ತು ಮಟ್ಕ
ಸಾರಿ ಮಡಕೆಗಳಿದೆ ಇದನ್ನು ಹಾಕಿಕೊಂಡು ನೀವು ಫಿಲ್ಲರ್ ಸ್ಲ್ಯಾಬ್ ಅಂತ ಏನು ಟೆಕ್ನಿಕ್ ಮಾಡಬಹುದು ಇದು ಮಾಡಿದರೆ ನಿಮ್ಮ ಸ್ಲ್ಯಾಬ್ ರೂಫ್ ಹೀಟ್ ಆಗೋದಿಲ್ಲ ಯಾವಾಗ ಮಂಡೆ ಬಿಸಿ ಆಗೋದಿಲ್ವೋ ಮನಸ್ಸಿನಲ್ಲಿ ನೆಮ್ಮದಿ ಇರ್ತದೆ ಸೊ ಮಂಡೆ ನಮ್ಮ ಬಿಲ್ಡಿಂಗಿನ ಮಂಡೆ ಬಿಸಿ ಆಗದೇ ಇದ್ದರೆ ಮನೆಯೊಳಗೆ ತಂಪು ಗ್ಯಾರಂಟಿ ಸೊ ದಿಸ್ ಇಸ್ ಒನ್ ಟೆಕ್ನಿಕ್ ಈಗ ತುಂಬ ಕಡೆಯಲ್ಲಿ ಮಾಡ್ತಾ ಇದ್ದಾರೆ ಇದನ್ನು ನಾವು ಯಾವತ್ತೂ ಕೂಡ ಇದನ್ನು ಮುಚ್ಚುಮರೆಯಾಗಿ ಇಟ್ಕೊಳ್ಳೋದಿಲ್ಲ ಓಪನ್ ಆಗಿ ನೀವು ಎಲ್ಲಿ ಕೂಡ ಬಂದು ನೋಡ್ಬೋದು ಅಥವಾ ಯಾವ ರೀತಿ ಬಂದು ಕೇಳ್ಬೋದು ವಾಲ್ಟ್ ಇನ್ನೊಂದು ಇಟ್ಟಿಗೆದ್ದು ವಾಲ್ಟ್ ದಿಸ್ ಇಸ್ ಅ ಸಿಂಗಲ್ ಲೈನ್ ಬ್ರಿಕ್ ವಾಲ್ಟ್ ಇದು ಕೂಡ ನಾವು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರಿನಲ್ಲಿ ನಮ್ಮ ಟ್ರೈನ್ ತಗೊಂಡ್ವಿ ಸಿಂಗಲ್ ಲೇಯರ್ ನಿಮಗೆ ಯಾವುದೇ ಒಂದೇ ಒಂದು ರೀಇನ್ಫೋರ್ಸ್ಮೆಂಟ್ ಇಲ್ಲದೆ ಈ ಮಾಡಲಿಕ್ಕೆ ಆಗ್ತದೆ ಅದರಲ್ಲಿ ನಿಮಗೆ ಫಸ್ಟ್ ಫ್ಲೋರ್ ಮಾಡಬೇಕಾದ್ರೆ ನಮಗೆ ಮೊದಲೇ ಹೇಳಬೇಕು ಅದಕ್ಕೆ ತಕ್ಕ ನಾವು ಆರ್ಡಿನೇಟ್ಸನ್ನು ನಾವು ಡಿಸೈಡ್ ಮಾಡಿ ಕನ್ಸ್ಟ್ರಕ್ಷನ್ ನಿಮಗೆ ನೀವೇ ಮಾಡುವಂಥದ್ದು ನಾವೇನು ಮಾಡೋದಲ್ಲ ಇದೆಲ್ಲ ನೀವೇ ಮಾಡುವಂಥ ಟೆಕ್ನಿಕ್ಗಳನ್ನು ನಾನು ನಿಮಗೆ ಹೇಳ್ತಾ ಇದ್ದೇನೆ ನಿಮ್ಮ ನಿಮ್ಮ ಮನೆಯಲ್ಲಿ ಗುಣಮಟ್ಟದ ಕಟ್ಟಡಗಳನ್ನು ಇದರಿಂದ ಮಾಡ್ಬೋದು ಅಂತ ಮತ್ತು ಆ ಹೈಟ್ ಇರೋದರಿಂದ ಸಹಜವಾಗಿ ಏರ್ ಗ್ಯಾಪ್ ಜಾಸ್ತಿ ಇರುತ್ತೆ ಸ್ವಲ್ಪ ಕೂಲಾಗಿರುತ್ತೆ ಇದೆಲ್ಲ ಫಿನಿಕ್ಯುಲಾರ್ ಶೆಲ್ ಪ್ರೀಕಾಸ್ಟ್ ಟೆಕ್ನಾಲಜಿ ಇದು ಎಸ್ ಸಿ ಆರ್ ಸಿ ಮೆಡ್ರಾಸ್ನವ್ರು ಕೊಟ್ಟದ್ದು ಆದರೆ ಇದು ಸ್ವಲ್ಪ ಟೆಕ್ನಿಕ್ ಸ್ವಲ್ಪ ದೊಡ್ಡದಿದೆ ಆದರೆ ನಾವು ಮಾಡ್ಗಳಿಗೆ ಉಪಯೋಗಿಸೋ ಬದಲು ಈಗ ಬಿಲ್ಡರ್ಸ್ ನಾವು ಲೀಚ್ ಬಿಟ್ಟು ಕವರ್ ಮಾಡಲಿಕ್ಕೆ ಮತ್ತು ತೋಡುಗಳನ್ನು ಕವರ್ ಮಾಡಲಿಕ್ಕೆ ಇದನ್ನು ಉಪಯೋಗಿಸ್ತಾರೆ ಯಾಕಂದರೆ ಕಲ್ ಚಪ್ಪಡಿ ಸಿಗ್ತಾ ಇಲ್ಲ ಸೊ ದಿಸ್ ಇಸ್ ಫಿನಿಕ್ಯುಲಾರ್ ಶೆಲ್ ಅದರಲ್ಲಿ ಇಂಥ ಟೆಂಪರರಿ ರೂಫ್ ಕೂಡ ಮಾಡಲಿಕ್ಕಾಗುತ್ತೆ ಎರಡು ಕಡೆಯಲ್ಲಿ ಗೋಡೆ ಇದ್ದರೆ ಸಾಕು ಮಧ್ಯದಲ್ಲಿ ಈ ಸ್ಲ್ಯಾಬನ್ನು ಇಟ್ಟು ಫಿನಿಕ್ಯುಲಾರ್ ಶೆಲ್ ರೂಫ್ ಮಾಡ್ಬೋದು ಡೋಮ್ ಕನ್ಸ್ಟ್ರಕ್ಷನ್ ನಾವು ಹಿಂದಿನ ಕಾಲದಲ್ಲಿ ನಾವು ಕಲ್ತಿದ್ವಿ ಅಂದರೆ ನಮ್ಮ ಹಿಂದಿನವರು ಪೂರ್ವಜರು ಮಾಡ್ತಾಯಿದ್ರು ನಾವು ಮರೆತು ಹೋಗಿದೆ ಈಗ ಅದು ಬರೇ ಡೋಮ್ ಕನ್ಸ್ಟ್ರಕ್ಷನ್ ಮಾಡುವಾಗ ಏನೋ ಒಂದು ದೊಡ್ಡ ರಾಕೆಟ್ ಸೈನ್ಸ್ ಅಂತ ತಿಳ್ಕೊಂಡಿದ್ದಾರೆ ಬರೇ ಒಂದು ಕಡ್ಡಿಯಿಂದ ಒಂದು ಇಲ್ಲೊಂದು ಕಡ್ಡಿ ಇದೆ ಹತ್ತಿರದಿಂದ ನೋಡ್ರೆ ಗೊತ್ತಾಗುತ್ತೆ ಆ ಕಡ್ಡಿಯ ಸಹಾಯದಿಂದ ಇಡೀ ಡೋಮನ್ನು ನಾವು ಕನ್ಸ್ಟ್ರಕ್ಟ್ ಮಾಡಲಿಕ್ಕಾಗುತ್ತೆ ಇಟ್ಟಿಗೆ ಬೈ ಇಟ್ಟಿಗೆ ಕಟ್ಕೊಂಡು ಒಂದು ಇಷ್ಟು ದೊಡ್ಡ ಡೋಮ್ ಕಟ್ಬೇಕು ಇದು ನಮ್ಮ ಸಾಧಾರಣ 8 ಫೀಟ್ ಎತ್ತರ ಇದೆ ಒಂದು ಸಾಧಾರಣ ಒಂದು 10 ದಿನ ಬೇಕಾಗ್ತದೆ ದಿನಕ್ಕೆ ಒಂದು 4-5 ಲೈನ್ ಮಾತ್ರ ಕಟ್ಟಲಿಕ್ಕಾಗೋದು ಬಟ್ ಯಾವುದೇ ಆರ್ ಸಿ ಸಿಯನ್ನು ಉಪಯೋಗಿಸದೆ ಈ ಡೋಮ್ ಕನ್ಸ್ಟ್ರಕ್ಷನ್ ಸಾಧ್ಯ ಆಗುತ್ತೆ ಕೊನೆಗೆ ನಾವು ಬೇಸಿಗೆಗೆ ಇಲ್ಲೆಲ್ಲ ನಮ್ಮ ದೇಶದಲ್ಲಿ ಅಸ್ಪೆಷಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೇಸಿಗೆಯಲ್ಲಿ ನಾವೆಲ್ಲ ಯಾರು ಫುಲ್ ಸ್ಲೀವ್ಸ್ ಹಾಕಲ್ಲ ಹಾಫ್ ಸ್ಲೀವ್ಸು ಮತ್ತು ಕುರ್ತಾ ಕಾಟನ್ ಇದನ್ನೇ ಉಪಯೋಗಿಸ್ತೇವೆ ಯಾಕೆ ಸೆಕೆ ಆಗ್ತದೆ ನಾವು ಚಳಿಗಾಲದಲ್ಲಿ ಹೆಚ್ಚು ಬಟ್ಟೆಗಳನ್ನು ಹಾಕ್ಕೊಳ್ತೇವೆ ನಮ್ಮ ಬಿಲ್ಡಿಂಗ್ ಕೂಡ ಹಾಗೆ ಬೇಸಿಗೆಯಲ್ಲಿ ನಿಮಗೆ ತಂಪಾಗಿರಬೇಕಾದ್ರೆ ಅದರ ಹೊರಗಿನ ಬಟ್ಟೆಯನ್ನು ಕಳಚಿ ನಾವು ಹೇಳೋದು ಒಂದೇ ನಮ್ಮ ಬಿಲ್ಡಿಂಗ್ಗಳು ಯಾವಾಗಲೂ ಬನಿಯನ್ನಲ್ಲೇ ಇರಬೇಕು ಅದಕ್ಕೆ ಬಟ್ಟೆ ಹಾಕಬೇಡಿ ಯಾವುದೇ ಅಂಗಿಯನ್ನು ತೊಡಿಸ್ಬೇಡಿ ಸಹಜ ಸುಂದರತೆಗೆ ಅವಕಾಶ ಕೊಡಿ ಬಿಲ್ಡಿಂಗ್ನ ಸಹಜ ಸುಂದರತೆಗೆ ಅವಕಾಶ ಕೊಟ್ಟ ಕೂಡಲೇ ಆ ಬಿಲ್ಡಿಂಗ್ನ ಕಲ್ಲುಗಳು ಉಸಿರಾಡ್ತದೆ ಅದರಲ್ಲಿದ್ದ ಹೀಟನ್ನು ನಿಮ್ಮ ವಾತಾವರಣಕ್ಕೆ ಬೇಗ ಬಿಡ್ತದೆ ನಿಮಗೆ ತಂಪಾಗ್ತದೆ ಮನೆ ನೋಡಲಿಕ್ಕೆ ಕೂಡ ಸುಂದರ ಅಷ್ಟು ಮಾತ್ರ ಅಲ್ಲ ಸಹಜ ಸುಂದರಗೆ ನೀವು ಅವಕಾಶ ಕೊಟ್ಟಾಗ ಅದಕ್ಕೆ ನಿಮಗೆ ಗಟ್ಟಿ ಮನಸ್ಸು ಮಾಡಿ ನೀವು ಪೇಂಟ್ ಕೂಡ ಮಾಡದೇ ಇದ್ದರೆ ನಿಮಗೆ ಮೇಂಟೆನೆನ್ಸ್ ಕೂಡ ಲಾಂಗ್ ಟರ್ಮ್ ಮೇಂಟೆನೆನ್ಸ್ ಖರ್ಚೇ ಬರುವುದಿಲ್ಲ ಯಾಕಂದರೆ ಅದು ಸಹಜವಾಗಿ ಕಾಣುವಂಥ ಒಂದು ಸುಂದರ ಪ್ರಕ್ರಿಯೆ ಅದು ನಿಮಗೆ ಪೇಂಟ್ ಮಾಡೋ ಅವಶ್ಯಕತೆ ಇರುವುದಿಲ್ಲ ಈಗ ಕೊನೆಯದಾಗಿ ಇನ್ನು ಬಿಲ್ಡಿಂಗ್ಗಳಿಗೆ ಎಡಿಷನ್ಸ್ ನಿಮ್ಮ ಬಿಲ್ಡಿಂಗ್ ಆಯಿತು ಬಿಲ್ಡಿಂಗ್ ಆದಮೇಲೆ ಏನು ಎಡಿಷನ್ ಮಾಡ್ಬೋದು ಸೋಲಾರ್ ಈಗ ಪ್ರತಿಯೊಂದು ಮನೆಯಲ್ಲಿ ನೀವು ಸೋಲಾರ್ ವಾಟರ್ ಹಾಕಿದಾಗೆ ಸೋಲಾರ್ ಪವರ್ ಕೂಡ ಹಾಕ್ಕೊಳ್ಳಿ ಸೊ ದ್ಯಾಟ್ ನಿಮ್ಮ ಲಾಂಗ್ ಟರ್ಮ್ ಖರ್ಚು ಕಡಿಮೆ ಆಗ್ತದೆ ಮನೆಯಲ್ಲಿ ಎಲ್ ಇ ಡಿ ಲೈಟ್ಗಳನ್ನು ಉಪಯೋಗಿಸಿ ಆದರೆ ಎಲ್ ಇ ಡಿಗೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಇದೆ ಬಟ್ ಅದಕ್ಕೆ ಹೇಳೋದು ಕ್ರಯ ಪರಿಣಾಮಕಾರಿ ಇನ್ವೆಸ್ಟ್ಮೆಂಟ್ ಜಾಸ್ತಿ ಇದೆ ಬಟ್ ಲಾಂಗ್ ಟರ್ಮಲ್ಲಿ ನಿಮ್ಮ ಕರೆಂಟ್ ಬಿಲ್ಲು ತುಂಬ ಕಡಿಮೆ ಆಗ್ತದೆ ಅಷ್ಟೇ ಅಲ್ಲ ಮನೆಯಲ್ಲಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಿ ರೈನ್ ವಾಟರಿಂಗ್ ಹಾರ್ವೆಸ್ಟಿಂಗ್ ಮಾಡಿದಾಗ ನಿಮ್ಮ ಮನೆಯಲ್ಲಿ ಬಾವಿ ಇಲ್ಲದಿದ್ದರೆ ಸಹ ನೆಲದ ಫಸಲು ನೆಲದ ಪೌಷ್ಟಿಕತೆ ಜಾಸ್ತಿ ಆಗ್ತದೆ ಅಷ್ಟೇ ಅಲ್ಲ ಕೂಲ್ ರೂಫ್ ಇಲ್ಲಿ ಡಬಲ್ ರೂಫ್ ನೋಡಿದ್ದೀರಿ ಅಲ್ಲಿ ಮನೆ ಹಾಕಿದ್ದಾರೆ ಅದಕ್ಕೆಲ್ಲ ಕೂಲ್ ರೂಫ್ ಅಂತ ಹೇಳ್ತಾರೆ ಅದನ್ನು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಉಪಯೋಗಿಸ್ಕೊಳ್ಬೋದು ಕೊನೆಗೆ ಈಗ ನಾವು ಬರ್ತಾ ಇರೋದು ಮೇನ್ ಇಂಪಾರ್ಟೆಂಟ್ ಥಿಂಗ್ ಬಯೋಡೈಜೆಸ್ಟರ್ ಕಾಶ್ಮೀರದಲ್ಲಿ ನಾವು ಯಾವುದೇ ವಸ್ತುವನ್ನು ಬಿಸಾಡಲಿ ಏನೇ ಇರಲಿ ಮಿಲಿಟ್ರಿ ಅವರಿಗೆ ವಾಶ್ರೂಮ್ಗೆ ಹೋಗಬೇಕಾದ್ರೆ ಅವರಿಗೆ ಬೇರೆ ಏನು ವ್ಯವಸ್ಥೆ ಇಲ್ಲ ಬಯೋಡೈಜೆಸ್ಟರ್ ಕೊಡ್ತಾಯಿದ್ರಂತೆ ಅದು ಭಯಂಕರ ಆಗ ಕಾಸ್ಟ್ಲಿ ಟೆಕ್ನಾಲಜಿ ಬಟ್ ಈ ಕೇಂದ್ರ ಸರ್ಕಾರ ಬಂದ ಮೇಲೆ ಈ ಟೆಕ್ನಾಲಜಿ ಹಳ್ಳಿ ಹಳ್ಳಿಗೂ ರೀಚ್ ಆಗಬೇಕು ಅಂತ ಮಾಡಿದ ಮೇಲೆ ಈಗ ಅದು ದಿಲ್ಲಿಯಿಂದ ಕರ್ನಾಟಕಕ್ಕೆ ಬಂದು ಕರ್ನಾಟಕದಿಂದ ಮಂಗಳೂರಿಗೆ ಬಂದು ಈಗ ನಮ್ಮ ಕಚೇರಿಗೆ ಬರ್ತಾ ಇದೆ ನಾವೊಂದು ಬಯೋಡೈಜೆಸ್ಟರ್ ಆರ್ಡರ್ ಮಾಡಿದ್ದೇವೆ ಬಯೋಡೈಜೆಸ್ಟರ್ ನಿಮ್ಮ ಲೀಚ್ ಬಿಟ್ಟು ಸೆಪ್ಟಿಕ್ ಟ್ಯಾಂಕಿನ ಅರ್ಧ ಭಾಗದಷ್ಟು ಜಾಗ ಸಾಕು ಅರ್ಧ ಭಾಗದಷ್ಟು ಖರ್ಚು ಸಾಕು
ಅದಕ್ಕೆ ಒಂದು ಬಯೋ ಡೈಜೆಸ್ಟರ್ ಜರ್ಮ್ಸ್ ಕೊಡ್ತಾರೆ ಅದನ್ನ ಒಂದು ಸಾರಿ ಹಾಕಿದ್ರೆ ಮತ್ತೆ ನಿಮಗೆ ಲೈಫ್ ಟೈಮ್ ನೀವು ಬಯೋ ಡೈಜೆಸ್ಟ್ ಅದ ಹಾಕಬೇಕಾಗಿಲ್ಲ ನಿಮ್ಮ ಘನ ತ್ಯಾಜ್ಯ ಅಥವಾ ಡ್ರೈನೇಜ್ ಕನೆಕ್ಷನ್ ಮಾತ್ರ ಅದಕ್ಕೆ ಕೊಡಲಿಕ್ಕಾಗುತ್ತೆ ಸ್ನಾನದ ನೀರನ್ನು ಕೊಡಲಿಕ್ಕಾಗೋದಿಲ್ಲ ಅದು ಕೊಟ್ಟಾಗ ಒಂದು ತಿಂಗಳಲ್ಲಿ ಫಸ್ಟ್ ಮಂತ್ ಅಲ್ಲಿ ನಿಮಗೆ ಪ್ಯೂರ್ ವಾಟರ್ ಅಥವಾ ಕ್ಲಿಯರ್ ವಾಟರ್ ನೀವೇನು ಸೀವೇಜ್ ಟ್ರೀಟ್ಮೆಂಟ್ ಪ್ಲ್ಯಾಂಟಲ್ಲಿ ಏನು ಅನುಭವಿಸ್ತೀರಿ ಸೀವೇಜ್ ಟ್ರೀಟ್ಮೆಂಟ್ ಪ್ಲ್ಯಾಂಟಲ್ಲಿ ಸ್ಲಜ್ ಹೊರಗೆ ಬರ್ತದೆ ಇದರಲ್ಲಿ ಸ್ಲಜ್ ಕೂಡ ಹೊರಗೆ ಬರೋದಿಲ್ಲ ಈ ಟೆಕ್ನಿಕನ್ನು ಉಪಯೋಗಿಸಿದಾಗ ಆ ವಾಟರನ್ನು ನೀವೇನು ನಿಮ್ಮ ಡ್ರೈನಿಂದ ಬಂದ ವಾಟರನ್ನು ಪುನಃ ನೀವು ಶೇಖರಣೆ ಮಾಡಿ ನಿಮ್ಮ ಫ್ಲಶ್ಗೆ ಉಪಯೋಗಿಸಿದರೆ ಡ್ಯುವೆಲ್ ಫ್ಲಶ್ ಸಿಸ್ಟಮ್ ನಿಮಗೆ ಮತ್ತೆ ಆ ಪ್ರಕ್ರಿಯೆಗೆ ನೀರಿನ ಅವಶ್ಯಕತೆಯೇ ಇರುವುದಿಲ್ಲ ಬರೀ ಸ್ನಾನಕ್ಕೆ ಮಾತ್ರ ನೀರು ಬೇಕಾಗ್ತದೆ ನೀವು ಮಳೆ ನೀರು ಕೊಯ್ಲು ಮಾಡಿದರೆ ಆ ನೀರು ಮತ್ತೆ ಕೂಡ ಅಲ್ಲೇ ಸಿಗ್ತದೆ ಸೊ ದಿಸ್ ಬಯೋಡೈಜೆಸ್ಟರ್ ಸಿಸ್ಟಮ್ ನಾವು ಆದಷ್ಟು ಇನ್ನೂ ಹಳ್ಳಿ ಹಳ್ಳಿಗೆ ಬರಲಿಕ್ಕಿದೆ ಬರ್ತಾರೆ ಈಗಾಗಲೇ ಎರಡು ಮೂರು ಕಂಪನಿಗಳು ಅಪ್ರೋಚ್ ಮಾಡಿದರೆ ನಾವೊಂದು ಮಾಡಲ್ ಮಾಡ್ತೀವಿ ನಿರ್ಮಿತ ಕೇಂದ್ರದಲ್ಲಿ ನೀವು ಬಂದು ನೋಡ್ಬೋದು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ನಾವೆಲ್ಲ ಮನೆಯಲ್ಲಿದ್ದ ತರಕಾರಿ ಕಟ್ಟಡದ ಯಾವುದನ್ನು ಹೊರಗೆ ಬಿಸಾಡದೆ ಅಲ್ಲೇ ನೀವು ಸಣ್ಣ ಗಿಡಗಳನ್ನು ಮಾಡಿ ನೀವೇ ತರಕಾರಿ ಬೆಳೆಸುವಂಥ ಕ್ರಮ ಈಗ ಪ್ರತಿಯೊಂದು ಮನೆಯಲ್ಲಿ ಕೂಡ ಮಾಡಬೇಕಾದ ಅವಶ್ಯಕತೆ ಇದೆ ಹಾಗೆ ಮಾಡಿದರೆ ಮಾತ್ರ ಆ ಬಿಲ್ಡಿಂಗಿಗೆ ಗುಣಮಟ್ಟಕ್ಕೆ ನೀವು ಬೆಲೆ ಕೊಟ್ಟಾಗುತ್ತೆ ಎನರ್ಜಿ ಸ್ಟಾರ್ ಅಪ್ಲಯನ್ಸಸ್ ನಾವು ಎ ಸಿ ಬೇಕಾದರೆ ಹಾಕ್ಕೊಳ್ಳಿ ನಾವು ಬೇಡ ಹೇಳೋದಿಲ್ಲ ನಿಮ್ಮ ಮನೆಗೆ ಇಟಾಲಿಯನ್ ಮಾರ್ಬಲ್ ಹಾಕ್ಕೊಳ್ಳಿ ನಾವು ಬೇಡ ಹೇಳೋದಿಲ್ಲ ಬಟ್ ಯೂಸ್ ಇಟ್ ವೈಸ್ಲಿ ಅಂತೇಳಿ ಎಲ್ಲರೂ ಫೈವ್ ಸ್ಟಾರ್ ಅಪ್ಲಿಕೇಶ ಸ್ಟಾರ್ ಎನರ್ಜಿ ಹಾಕಿದ್ರೆ ನಿಮಗೆ ಮತ್ತು ಹೋಮ್ ಆಟೋಮೇಷನ್ ಅಂತ ಹೇಳ್ತಾರೆ ಇದನ್ನೆಲ್ಲ ಮಾಡಿದಾಗ ನಿಮಗೆ ಸಹಜವಾಗಿ ಮನೆಗೆ ದೀರ್ಘ ಬಾಳಿಕೆ ಮತ್ತು ಮನೆಗೆ ವ್ಯಾಲ್ಯೂ ಬರ್ತದೆ ಇಷ್ಟೆಲ್ಲ ಕಾಂಪ್ಲಿಕೇಶನ್ ಇದೆಯಾ ಅಂತ ನಿಮ್ಗೆ ಅನ್ನಿಸ್ಬೋದು ಮನೆ ಕಟ್ಟೋದು ಮದುವೆ ಮಾಡೋದು ಒಂದೇ ಲೆಕ್ಕ ಅಂತ ಹೇಳ್ತಾರೆ ಹಾಗಲ್ಲ ಆ್ಯಕ್ಚುಲಿ ಮನೆ ಕಟ್ಟೋದು ನನಗೆ ಸುಲಭ ಅನಿಸ್ತದೆ ಮದುವೆ ಮಾಡೋದೇ ದೊಡ್ಡ ಕಷ್ಟ ಈಗಿನ ಕಾಲದಲ್ಲಿ ಎನಿವೇ ಈಗ ಸ್ನೇಹಿತರೆ ದಿಸ್ ಇಸ್ ಬೇಸಿಕಲಿ ನಮ್ಮ ಕೃಷಿಕರಿಗೆ ತುಂಬ ಉಪಯೋಗ ಆಗ್ತದೆ ಐ ಡೋಂಟ್ ನೋ ಹೌ ಫಾರ್ ನೀವು ಅದನ್ನು ಎಕ್ಸೆಪ್ಟ್ ಮಾಡ್ತೀರಿ ಅಂತ ಕೃಷಿಕರಿಗೆ ಡ್ಯುವೆಲ್ ಲೀಚ್ ಪಿಟ್ಟಮ್ ಟ್ವಿನ್ ಲೀಚ್ ಪಿಟ್ ಸಿಸ್ಟಮ್ ನಾವು ಸಾಮಾನ್ಯವಾಗಿ ಈಗ ಸ್ವಚ್ಛ ಭಾರತದಲ್ಲಿ ಪ್ರಪಗೇಟ್ ಮಾಡ್ತಾನೆ ಇದ್ದೀವಿ ಎಲ್ಲರೂ ಅದನ್ನು ಉಪಯೋಗಿಸಿ ಅದರಲ್ಲಿ ನಿಮಗೆ ಭಾಳಷ್ಟು ಮೆನ್ಯೂರ್ ಸಿಗತ್ತೆ ಅಂತ ಇದು ಹಾಗಲ್ಲ ಇದು ಸ್ವಲ್ಪ ಎಕ್ಸ್ಪಾಂಡೆಡ್ ಇದಕ್ಕೆ ಇಕೋ ಸ್ಯಾನಿಟೇಷನ್ ಸಿಸ್ಟಮ್ ಅಂತ ಹೇಳ್ತಾರೆ ಘನ ಮತ್ತು ದ್ರವವನ್ನು ಪ್ರಾರಂಭದಲ್ಲೇ ಬೇರ್ಪಡಿಸಿ ಆಮೇಲೆ ಅದನ್ನು ನಮಗೆ ಕೃಷಿಗೆ ಉಪಯೋಗಿಸ್ಕೊಳ್ಳುವಂಥದ್ದು ಹೆಚ್ಚಿನ ಮಾಹಿತಿ ಬೇಕಾದರೆ ನಾನು ಮತ್ತೆ ನಿಮಗೆ ಕೊಡ್ತೇನೆ ಸಮಯದ ಅಭಾವದಿಂದ ನಾನು ಮುಂದೆ ಹೋಗ್ತಾ ಇದ್ದೇನೆ ಇದು ದಿಸ್ ಬಿಲ್ಡಿಂಗ್ ಇಂಥ ಒಂದು ನಾಲ್ಕೈದು ಕಟ್ಟಡ ಇದೆ ಪೇಂಟಿಂಗೇ ಮಾಡಲಿಲ್ಲ 10 ವರ್ಷ ಆಯಿತು ನೀವು ಇವತ್ತು ಕೂಡ ಹೋಗಿ ನೋಡ್ಬೋದು ಅವರಿಗೆ ಹೊರಗಿನ ಮೇಂಟೆನೆನ್ಸ್ ಖರ್ಚೇ ಇಲ್ಲ ಏನಿದ್ರೂ ಮನೆ ಒಳಗಡೆದು ಮಾತ್ರ ಮೇಂಟೈನ್ ಮಾಡಿದರೆ ಸಾಕಾಗುತ್ತೆ ಸೊ ಲೆಸ್ ಮೇಂಟೆನೆನ್ಸ್ ಬಿಲ್ಡಿಂಗ್ಸ್ಗಳನ್ನು ನಾವು ಹೆಚ್ಚು ಹೆಚ್ಚು ಪ್ರಮೋಗೇಟ್ ಮಾಡಬೇಕಾಗತ್ತೆ ಇಲ್ಲಿ ಸಮಸ್ಯೆ ಆಗೋದು ಪೇಂಟ್ ಮಾಡದೆ ಕೂತ್ಕೊಳ್ಳೋದ್ರಿಂದಲ್ಲ ನಮ್ಮ ಫ್ರೆಂಡ್ಸ್ ನಮ್ಮ ಸಂಬಂಧಿಕರು ಏನಯ್ಯ ಮನೆಗೆ ಪೇಂಟೇ ಮಾಡಲಿಲ್ಲ ಅಂತ ಕೇಳ್ತಾರೆ ಅನ್ನೋ ಭಾವನೆ ಇಲ್ಲ ನಾನು ಮಾಡೋದಿಲ್ಲ ಅಂತ ನೀವು ಹೇಳಿದ್ರೆ ಓ ಇದು ಸ್ಟೈಲ್ ಅಂತ ಹೇಳಿದರೆ ಓ ಹೌದಾ ಅಂತ ಒಪ್ಕೊಳ್ತಾರೆ ಎನಿವೇ ಸೊ ಅಂತ ಹಲವಾರು ಬಿಲ್ಡಿಂಗ್ಗಳಿದೆ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳನ್ನು ಕೂಡ ಮಾಡಲಿಕ್ಕಾಗತ್ತೆ ಮತ್ತು ನಿಮಗೆ ಯಾವ ರೀತಿ ನಾವು ತರಬೇತಿ ಕೊಡ್ಬೋ ಈಗ ಫೈನಲಿ ಬಿಲ್ಡಿಂಗಿನ ಕಾಸ್ಟ್ ಒಂದು ಮನೆಗೆ ನಾವು ಶುರು ಮಾಡ್ತೇವೆ ನಮ್ಮೊಂದು 25 ಲಕ್ಷಕ್ಕೆ ಒಂದು ಮನೆ ಮಾಡಿ ಕೊಡ್ಬೋದಾ ಅಂತ ನಾವು ಹೌದು ಅಂತ ಒಪ್ಕೊಳ್ತೇವೆ ಅದು ಮುಗಿಯುವಾಗ 30 ಲಕ್ಷ ಆಗುತ್ತೆ ಅದನ್ನು ಕಂಟ್ರೋಲ್ ಮಾಡೋದು ಹೇಗೆ ಹೇಗೆ ಕಂಟ್ರೋಲ್ ಮಾಡೋದು ಸಾರಿ ಹೇಗೆ ಕಂಟ್ರೋಲ್ ಮಾಡೋದು ಅಂತ ಹೇಳಿದರೆ ಅದು ನಮ್ಮ ಕೈಯಲ್ಲಿ ಕೂಡ ಇಲ್ಲ ಹೇಗೆ ಮನೆ ಕಟ್ಟೋದು ಇಟ್ಸ್ ಎ ಗ್ರೂಪ್ ಎಕ್ಸಸೈಸ್ ಒಂದು ಇಟ್ಸ್ ಎ ಟೀಮ್ ಎಫರ್ಟ್ ಒಂದು ಈಗ ನಾನು ಹೇಗೆ ಒಂದು ಬಾರ್ ಚಾರ್ಟ್ ತೋರಿಸಿದೆ ಅದರಲ್ಲಿ ಹೇಗೆ ತೋರಿಸಿದ ಹಾಗೆ ಒಂದು ಸಣ್ಣ ಒಬ್ಬ ಅದರಲ್ಲಿ ಏನಾದರೂ ಎಡವಟ್ಟು ಮಾಡಿ ಅಥವಾ ಜಾಸ್ತಿ ಆಯಿತು ಒಂದು ಕಾಂಪೊನೆಂಟ್ ಓನರ್ ಕೂಡ ಇನ್ಕ್ರೀಸ್ ಮಾಡಿದ್ರೆ ದ ಎಂಟೈರ್ ಕಾಸ್ಟ್ ವಿಲ್ ಗೋ ಅಪ್ ಕಡಿಮೆ ಅಂತೂ ಆಗೋದಿಲ್ಲ ಸೊ ಆ ದೃಷ್ಟಿಯಿಂದ ಮನೆ ಖರ್ಚನ್ನು ಕಡಿಮೆ ಮಾಡಬೇಕಾದ್ರೆ ಪ್ರಾರಂಭದಿಂದ ಕೊನೆಯವರೆಗೆ ಓನರ್ನ ಇನ್ವಾಲ್ವ್ಮೆಂಟ್ ಆ್ಯಂಡ್ ಮೈಂಡ್ ಅಪ್ಲಿಕೇಶನ್ ಈಸ್ ವೆರಿ ಇಂಪಾರ್ಟೆಂಟ್ ಸೊ ನಿಮ್ಗೆ ಯಾವ ರೀತಿ ತರಬೇತಿ ಕೊಡುವ ಒಂದು ಸಣ್ಣ ವಿಡಿಯೋ ಇತ್ತು ಎನಿವೇ ಅದು ನೀವು ವಿಸಿಟ್ ಮಾಡಿ ಅಂತ ನಿಮಗೆ ಹೇಳ್ತೇನೆ ಇನ್ನು ಪ್ರಶ್ನೆಗಳೇನಾದ್ರು ಇದ್ದರೆ ಕೇಳ್ಬೋದು ನಾವು ಕಾಂಕ್ರೀಟ್ ಸ್ಟ್ರಕ್ಚರ್ ಮಾಡ್ತಾ ಇರುವಾಗ ಈಗ ಲೋಕಲಾಗಿ ಐರನ್ ರಾಡ್ಸ್ ಅಂದರೆ ಕಬ್ಬಿಣ ಸರಳು ಯೂಸ್ ಮಾಡ್ತೇವೆ ಇದರ ಬದಲಿಗೆ ನ್ಯಾಚುರಲ್ ಒಂದು ಥರದ ಬಿದಿರಿ ಯೂಸ್ ಮಾಡ್ತಾರೆ ಅಂತೇಳಿ ನಾನು ಕೆಲವೊಂದು ಇದರಲ್ಲಿ ಕೇಳ್ಪಟ್ಟಿದ್ದೇನೆ ಅದರ ಬಗ್ಗೆ ಸ್ವಲ್ಪ ಬೆಳಕು ಬಿದಿರಿನ ನಾವು ಟ್ರೀಟ್ಮೆಂಟ್ ಮಾಡಬೇಕು ಟ್ರೀಟ್ಮೆಂಟ್ ಪ್ರೊಸೀಜರ್ ಇದೆ ಸರ್ ಅದಕ್ಕೆ ಅಂತೇಳಿದರೆ ಅದನ್ನು ಟರ್ಮ ಟರ್ಪ್ ಇದು
ಟಾರ್ ಟಾರ್ ಅಂತ ಇದೆ ಏನು ಟಾರಲ್ಲಿ ಇದೆ ಟಾರಲ್ಲಿ ಬಾಯಿಲ್ ಮಾಡಬೇಕು ಬೋರಿಕ್ ಆಸಿಡ್ ಅಲ್ಲಿ ಏಳು ಬೋರಿಕ್ ಆಸಿಡ್ ಅಂತ ಒಂದು ಸೊಲ್ಯೂಷನ್ ಅಲ್ಲಿ ಹಾಕಿ ಏಳು ದಿನ ಇಡಬೇಕು ಆಮೇಲೆ ಯೂಸ್ ಮಾಡಿದಾಗ ಬಿದಿರು 5 ವರ್ಷ ಬರುವಂತ ಬಿದಿರು 40 ವರ್ಷ ಬಾಳಿಕೆ ಬರ್ತದೆ ಸೋ ಆ ತರ ಟ್ರೀಟ್ಮೆಂಟ್ ಮಾಡಿದ್ರೆ ನಿಮಗೆ ಬೆಂಗಳೂರಿನಲ್ಲಿ ಇಪ್ರಿಟಿ ಅಂತ ಒಂದು ಸಂಸ್ಥೆ ಇದೆ ಇಲ್ಲಿ ನಮ್ಮ ಮಲ್ಲೇಶ್ವರಂದಲ್ಲಿ ಆ ಇಪ್ರಿಟಿ ಸಂಸ್ಥೆಗೆ ಹೋದ್ರೆ ನಿಮಗೆ ಅದಕ್ಕೆ ಬೇಕಾದ ಮಾಹಿತಿ ಎಲ್ಲ ಕೊಡ್ತಾರೆ ನಮ್ಮಲ್ಲಿ ಒಂದು ಎರಡು ಬುಕ್ ಇದೆ ನಾವು ಬೇಕಾದ್ರೆ ನಿಮಗೆ ಹೇಳಿದ್ರೆ ಕೊಡ್ತೇವೆ ಬಿದಿರು ಅಥವಾ ನಮ್ಮ ಅಡಿಕೆ ಸಲಿಕೆ ಆಗ್ತದಾ ಸರ್ ಅಡಿಕೆ ಸಲಿಕೆ ಆಗೋದಿಲ್ಲ ಅಡಿಕೆ ಸಲಿಕೆ ಬಗ್ಗೆ ನನಗೆ ಹೆಚ್ಚು ಮಾಹಿತಿ ಇಲ್ಲ ಬಿದಿರಿನ ಬಗ್ಗೆ ಸ್ವಲ್ಪ ಕಲ್ತುಕೊಂಡಿದ್ದೀನಿ ಅಷ್ಟು ಮಾತ್ರ ಹೇಳ್ತೇನೆ ಟ್ರೀಟ್ಮೆಂಟ್ ಇಲ್ಲದೆ ನಾವು ಬರೇ ಸರಳಿನಂತೆ ಬಿದಿರನ್ನು ಉಪಯೋಗಿಸಬಹುದು ಅಂತ ಆ ಬಗ್ಗೆ ನಾನೊಂದು ಸರ್ ಅದಕ್ಕೆ ನೀವು ನನಗೆ ಇದರಲ್ಲಿ ಕಾಣ್ತಾ ಇಲ್ಲ ಕಂಡ್ರೆ ನಿಮಗೆ ಹೇಳ್ತೇನೆ ಚಿಕನ್ ಮೆಶ್ ನಾವು ವೆಲ್ಡ್ ಮೆಶ್ ಅಂತ ಏನು ಹೇಳ್ತಾ ಇದ್ದೇವೆ ಫೆರೋ ಸಿಮೆಂಟ್ ಐಟಮ್ನಾಗೆ ನೀವು ಬಿದಿರಿನ ಸಲಕೆಗಳನ್ನು ಮಾಡಿ ಅದರದ್ದೊಂದು ಫ್ರೇಮ್ ವರ್ಕ್ ಮಾಡಿ ಅದಕ್ಕೆ ಚಿಕನ್ ಮೆಶನ್ನು ಹಾಕಿ ಆದರೂ ಫುಲ್ ಪ್ಲಾಸ್ಟರ್ ಮಾಡಿದರೆ ನಿಮಗೆ ಸ್ಲ್ಯಾಬಿನಾಗಿ ಅದನ್ನು ಯೂಸ್ ಮಾಡಲಿಕ್ಕೆ ಆಗ್ತದೆ ಆಗ ಅದಕ್ಕೆ ಟರ್ಮೈಟ್ ಅಟ್ಯಾಕ್ ಆಗೋದಿಲ್ಲ ಯಾಕಂದರೆ ಗೆದ್ದಲು ಹೋಗ್ಲಿಕ್ಕೆ ಜಾಗ ಇಲ್ಲ ಸೊ ಅದರ ಬಾಳಿಕೆ ಬರ್ತದೆ ಆದರೆ ಅದರಲ್ಲಿ ಹಾಕಿದ ನೀರು ನೀವು ಕಾಂಕ್ರೀಟಿಗೆ ಸಿಮೆಂಟಿಗೆ ಹಾಕಿದ ನೀರು ಬಿದಿರು ಎಳ್ಕೊಂಡು ಎಕ್ಸ್ಪಾಂಡ್ ಆದರೆ ಮತ್ತೆ ಅದಕ್ಕೆ ಟರ್ಮೈಟ್ ಅಟ್ಯಾಕ್ ಆಗುತ್ತೆ ಮತ್ತೆ ಅದರ ಲೈಫ್ ಕಡಿಮೆ ಆಗ್ತದೆ ಆದ್ದರಿಂದ ನಾವು ಅದನ್ನು ಟ್ರೀಟ್ಮೆಂಟ್ ಮಾಡಿ ಅಂತ ಹೇಳು ಥ್ಯಾಂಕ್ ಯು ಕಾಂಕ್ರೀಟ್ ಬೇಡ ಸರಳು ಬೇಡ ಪೇಂಟ್ ಬೇಡ ಮೇಂಟೆನೆನ್ಸ್ ಫ್ರೀ ಆಗಿರಬೇಕು ಎರಡನೇ ಪ್ರಶ್ನೆ ನಮ್ಮ ಹಿಂದೆ ಇದ್ದಂತಹ ಟೆಕ್ನಾಲಜಿ ಅಂದರೆ ವಿಶ್ವೇಶ್ವರರು ನಮ್ಮ ಈ ಅಣೆಕಟ್ಟನ್ನು ಕಟ್ಟುವಾಗ ಬೆಲ್ಲ ಮತ್ತು ಸುಣ್ಣವನ್ನು ಹಾಕಿ ಕಟ್ಟಿದ್ರಂತೆ ಅದು ಇವತ್ತು ಕೂಡ ಭದ್ರವಾಗಿದೆ ಮತ್ತು ಹಿಂದಿನ ಕಾಲದಲ್ಲಿ ಬ್ರಿಟಿಷರು ಕಟ್ಟಿದ್ರು ಇನ್ನೂ ತುಂಬ ಭದ್ರವಾಗಿದೆ ಭಾಳಷ್ಟು ವಿಚಾರಗಳು ಸದ್ಯದಲ್ಲೇ ಸೊ ಈ ರೀತಿ ಮಾಡುವಂಥ ಹೊಸ ತಂತ್ರಜ್ಞಾನಗಳು ಸರಳ ಮತ್ತು ಸುಲಭವಾಗಿ ಸಾಮಾನ್ಯ ಮಧ್ಯಮ ವರ್ಗದ ಜನರಿಗೆ ಉಪಯೋಗವಂಥ ತಂತ್ರಜ್ಞಾನಗಳು ಏನೋ ಇದೆಯಾ ಬಟ್ ಮೊದಲು ಹೇಳಿದ ಪ್ರಶ್ನೆಗಳಿಗೆ ಸಂಬಂಧಪಟ್ಟ ಹಾಗೆ ಮಧ್ಯಮ ವರ್ಗದ ಜನಗಳಿಗೆ ಸರಳವಾಗಿ ಸುಲಭವಾಗಿ ಮನೆ ಕಟ್ಟುವ ಒಂದು ವಿಧಾನ ಒಂದು ಎಕ್ಸಾಂಪಲ್ ಆಗಿ ನಿಮಗೆ ಕೊಡ್ಬೋದಾ ಸರ್ ಒಂದೆರಡು ನಿಮಗೆ ತಂತ್ರಜ್ಞಾನ ಟೆಕ್ನಿಕ್ಸ್ ಹೇಳಿದ್ದೀನಿ ನಾನು ಅದು ಮೊದಲಿಂದಲೂ ಇತ್ತು ಕಮಾನ್ ಮಾಡುವಂಥದ್ದು ಇತ್ಯಾದಿಗಳು ಸಾರಣೆ ಮಾಡದೇ ಇರುವಂಥದ್ದು ನೀವು ವಿಶ್ವೇಶ್ವರ ಮತ್ತು ಮಡ್ ಟೆಕ್ನಾಲಜಿ ಅಂತ ಒಂದು ನಾನು ಹೆಚ್ಚು ಮಾತಾಡಲಿಲ್ಲ ಮೊದಲಿನ ಮಣ್ಣಿನ ಗೋಡೆಗಳು 1.5 ಫೀಟ್ ಅಗಲ ಮಿನಿಮಮ್ ಇರ್ತಾಯಿತ್ತು ಈಗ ನಮಗೆ ಅಷ್ಟು ಜಾಗ ನಮ್ಮಲ್ಲಿಲ್ಲ ನಮಗೆಲ್ಲರಿಗೂ 9 ಇಂಚಿನ ಗೋಡೆಗಿಂತ ಜಾಸ್ತಿ ಬಿಲ್ಡಿಂಗ್ ಕಟ್ಟಲಿಕ್ಕೆ ಆಗೋದೇ ಇಲ್ಲ ಅದಕ್ಕಿಂತ ನಮ್ಮ ಮನಸ್ಸು ಒಪ್ತಾ ಇಲ್ಲ ಅಷ್ಟು ಹಾಗಿರುವಾಗ ಏನು ಮಾಡಬೇಕು ಅದಕ್ಕೆ ಸಿಮೆಂಟ್ ಹಾಕಬೇಕು ಅಥವಾ ಅದಕ್ಕೆ ಅಡೆಸಿವ್ ಆಗಿ ಪಾಲಿಮರ್ ಕಾಂಕ್ರೀಟ್ ಅಂತ ಬರ್ತದೆ ಅದನ್ನು ಕೂಡ ಹಾಕ್ಬೋದು ಈ ಸಿಮೆಂಟ್ ಇಲ್ಲದಿದ್ದರೆ ಪಾಲಿಮರ್ ಕೆಮಿಕಲ್ ಇದೆ ನೀವು ಹೇಳಿದಾಗೆ ಅಷ್ಟು ಹಗಲಕ್ಕೆ ಬಹುಶಃ ವಿಶ್ವೇಶ್ವರರಿಗೆ ಆಗ ಜನ ಮತ್ತು ಮೆಟೀರಿಯಲ್ ಇತ್ತು ಈಗ ಅಷ್ಟು ಈಗ ಅದೇ ಟೆಕ್ನಿಕಲಿ ಮಾಡಲಿಕ್ಕೆ ಜಾಗದ ವ್ಯವಸ್ಥೆ ಟೈಮ್ ಸಮಸ್ಯೆ ಮತ್ತು ಕಾಸ್ಟ್ ಲೇಬರ್ ಕಾಸ್ಟಿನ ಸಮಸ್ಯೆಯಿಂದಾಗಿ ಆ ಟೆಕ್ನಾಲಜಿ ನಮಗೆ ಮರೆತು ಹೋಗಿದೆ ಸೊ ಸ್ಲ್ಯಾಬ್ ಮಾಡಬೇಕಂತಿದ್ರೆ ನಾವು ಈಗ ನಾವು ಬೆಲ್ಲ ಮತ್ತು ಹುಳಿ ಹಾಕಿ ನಾವು ಸ್ಲ್ಯಾಬ್ ಮಾಡಲಿಕ್ಕೆ ನೀವು ವೆಂಚರ್ ಮಾಡೋದಿದ್ರೆ ನಾನು ಅದಕ್ಕೆ ಸ್ವಲ್ಪ ಮಾಹಿತಿ ಇದ್ದರೆ ನಾನು ಹೇಳ್ಬೋದು ಆ ಮಾಹಿತಿ ನನಗಿಲ್ಲ ಮತ್ತೆ ಸಾಮಾನ್ಯ ಜನರಿಗೆ ಮಧ್ಯಮ ವರ್ಗದವರಿಗೆ ಸರ್ ಅವರಾಗೆ ಮನೆ ಕಟ್ಟುವಂಥ ಟೆಕ್ನಿಕ್ಸ್ಗಳನ್ನೇ ನಾನು ಹೇಳಿದ್ದು ಅದನ್ನು ಅವರು ಯಾವುದನ್ನು ಕೂಡ ನೀವು ಲೋಕಲಾಗಿ ಉಪಯೋಗಿಸ್ಕೊಳ್ಳೆ ಕಡಿಮೆ ಸ್ವಲ್ಪ ಖರ್ಚು ಕಡಿಮೆ ಸಹಜವಾಗಿ ಆಗ್ತದೆ ನೀವು ದೂರ ಕಡೆಯಿಂದ ತಂದರೆ ನೀವು ಇಡೀ ಪ್ರಿಕಾಸ್ಟ್ ಐಟಮನ್ನು ನೀವು ಅಲ್ಲಿಂದ ತಂದು ಇಲ್ಲಿ ಮಾಡೋದಕ್ಕಿಂತ ನಿಮ್ಮ ಮನೆಯಲ್ಲೇ ಮಾಡಿ ಅದನ್ನು ಉಪಯೋಗಿಸಿದರೆ ಅಲ್ಲಿ ಸ್ಲ್ಯಾಬ್ ಇರ್ಬೋದು ಅದು ಯಾವುದು ಅದನ್ನು ಮಾಡುವಂಥ ಟೆಕ್ನಿಕ್ಗಳೇ ಇದೆ ಅದು ದೊಡ್ಡಂಥ ಏನು ಮಹಾ ಇಲ್ಲ ಅದು ನೀವೊಮ್ಮೆ ನೋಡಿ ಬಹುಶಃ ಚಿತ್ರ ನೋಡುವಾಗ ನಿಮ್ಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು ನೀವು ಲೈವ್ ಆಗಿ ನೋಡಿದರೆ ಅದನ್ನು ನೀವೇ ಮಾಡುವಂಥ ಟೆಕ್ನಿಕ್ ಇದೆಲ್ಲ ತಂತ್ರಜ್ಞಾನ ಸಂಸ್ಥೆಗಳು ಕೊಟ್ಟಂಥವೇ ಟೆಕ್ನಿಕ್ಸ್ ಅಷ್ಟೇ ಕಮರ್ಷಿಯಲ್ ಆಗಿ ಅವೈಲೇಬಲ್ ಅಲ್ಲ ಓಕೆ ಥ್ಯಾಂಕ್ ಯು ಸರ್ ಇದು ರಾಮ್ಡ್ ಅರ್ತ್ ಬಗ್ಗೆ ಸ್ವಲ್ಪ ಹೇಳ್ತೀರಾ ಸರ್ ಅದೇ ನಾನು ಹೇಳಿದ್ದು ಮಡ್ ಬ್ಲಾಕ್ ನಾನು ಏನು ಹೇಳಲಿಲ್ಲ ಅಂತ ಹೇಳಿದ್ದಕ್ಕೆ ಇದೇ ಕಾರಣ ಮಡ್ ಬ್ಲಾಕ್ 2-3 ವಿಧದಲ್ಲಿ ಮಾಡ್ಬೋದು ಮೊದಲೆಲ್ಲ ನಾವು ಮಣ್ಣನ್ನು ಗದ್ದೆ ಬದಿಯಲ್ಲಿ ಬರೇ ಅದನ್ನು ಇಟ್ಟಿಗೆಯಲ್ಲಿ ಕುಟ್ಟಿ ಅದನ್ನು ಕುಳಿ ಬರೆಸಿ ಕುಟ್ಟಿ ಮಾಡ್ತಾಯಿದ್ವಿ ಈಗ ಅದಕ್ಕೆ ಒಂದು 5% ಸಿಮೆಂಟು ಮತ್ತೊಂದು 5% ಸುಣ್ಣ ಸೇರಿಸಬೇಕಾಗ್ತದೆ ಯಾಕೆ ಅಂತ ಹೇಳಿದರೆ ಸಿಮೆಂಟು ಅದಕ್ಕೆ ಬಲ ಕೊಡ್ತದೆ ಆದರೆ ಸುಣ್ಣ ಯಾಕೆ ಅಂತ ಹೇಳಿದರೆ ಗೆದ್ದಲು ಬರೆಯೋದಾಗೆ ತಡುತ್ತದೆ ಅದು ಬಹಳ ಮುಖ್ಯ ನಾವಿಲ್ಲಿ ಯಾವುದೇ ನೀವು ಮಣ್ಣಿನ ಮನೆ ಕಟ್ಟಿದರೆ ಮೊದಲು ನೀವು ನೋಡಬೇಕು ಆ ಮ್ಯಾನುಫ್ಯಾಕ್ಚರ್ ಮಾಡುವಾಗ ಅವ ಅದಕ್ಕೆ ಸುಣ್ಣ ಹಾಕ್ತಾನೆ ಇಲ್ವ ಅಂತ ಸುಣ್ಣ ಹಾಕದಿದ್ದರೆ ಅದು ಮನೆಗೆ ತರೋದೇ ಬೇಡ ಅದು ಕಂಪೌಂಡ್ ಒಳಗೆ ಕಟ್ಟಲಿಕ್ಕೆ ಆಗ್ಬೋದು ಮನೆ ಕಟ್ಟಬೇಕಾದ್ರೆ ಸುಣ್ಣ ಹಾಕಲೇಬೇಕು ಈ ರ್ಯಾಮ್ಡ್ ಅರ್ತ್ ಅಂತ ಹೇಳುವಾಗ ಸರ್ ಅದಕ್ಕೆ ಅದು ಕೂಡ ಸೇಮ್ ಆ ಕಡೆ ಈ ಕಡೆ ನಾವು 2 ದೋಣಿ ಥರ ಉದ್ದಕ್ಕೆ ನಾವು ಸಾರಿ ಗೋಡೆ ಥರ 2 ಗೋಡೆ ಥರ ಕಟ್ಟಿ ಸಪೋಸ್ ನೀವು 1 ಫೀಟ್ ಅಗಲದ ರ್ಯಾಮ್ಡ್ ಅರ್ತ್ ಮಾಡ್ತೀರಂತಾದರೆ ಸೊ 1 ಫೀಟ್ ಹೈಟಿಗೆ 1 ಫೀಟ್ ಹೈಟಿಗೆ ನೀವು ಉದ್ದಕ್ಕೆ ಸೆಂಟ್ರಿಂಗ್ನಾಗೆ ಮಾಡಿ ಮಧ್ಯದಲ್ಲಿ ಮಣ್ಣು ಹಾಕಿ ಅದಕ್ಕೆ ಸುಣ್ಣ ಸಿಮೆಂಟ್ ಹಾಕಿ ರ್ಯಾಮ್ ಮಾಡಿದರೆ ವಂಡರ್ಫುಲ್ ಕನ್ಸ್ಟ್ರಕ್ಷನ್ ಆಗ್ತದೆ ತಂಪಾಗಿರ್ತದೆ ಮನೆ ಏನು ತೊಂದರೆ ಇಲ್ಲ
ಬಟ್ ಸಿಮೆಂಟ್ ಮತ್ತು ಸುಣ್ಣ ಹಾಕೋದನ್ನು ದಯವಿಟ್ಟು ಮರಿಬೇಡಿ. ಸರ್, ಇದು ಇಟ್ಟಿಗೆ ಮಾಡುವಾಗ ಈಗ ನಾವು ನೋಡಿರುವ ಹಾಗೆ ಇಟ್ಟಿಗೆಯನ್ನು ಮಾಡಿ ಅದು ಬೇಯಿಸ್ತಾರೆ, ಸೊ ಹಾಗಾಗಿ ಅದಕ್ಕೆ ಗೆದ್ದಲು ಬರುವ ಸಾಧ್ಯತೆ ಕಡಿಮೆ ಅಂತ ಹೇಳ್ತಾರೆ. ಬಟ್ ಈಗಿರ್ತಕ್ಕಂಥ ಮಡ್ ಬ್ಲಾಕ್ನ ವಿಚಾರ ನನಗೆ ಗೊತ್ತಿಲ್ಲ. ಸೊ ಲ್ಯಾಟ್ರೈಟ್ಸ್ ಮತ್ತು ಮಡ್ ಬ್ಲಾಕ್, ಸೊ ಇದರಲ್ಲಿ ಯಾವುದು ಈಗ ಇವತ್ತಿನ ಒಂದು ವಾತಾವರಣಕ್ಕೆ ಬೆಟರ್? ಸರ್, ಬೇಯಿಸಿದ ಇಟ್ಟಿಗೆಗೆ ಯಾಕೆ ಬರೋದಿಲ್ಲ ಅಂದರೆ ಅಲ್ಲಿ ಸಿರಾಮಿಕ್ ಆ್ಯಕ್ಟಿವಿಟಿ ಆಗ್ತದೆ, ಅದರಲ್ಲಿದ್ದ ಅದೇನೊಂದು ಫ್ಯಾಕ್ಟ್ರಿ ಬೇಯಿಸಿದ ಇಟ್ಟಿಗೆಗಳು ಮಾತ್ರ, ಬಾಕಿ ಗದ್ದೆ ಬದಿಯಲ್ಲಿ ಬೇಯಿಸಿದ್ದು ಅಷ್ಟು ಕ್ವಾಲಿಫೈ ಆಗಿರೋದಿಲ್ಲ. ಆದರೆ ನಿಮಗೆ ಹಾಸನ ಕಡೆಯಲ್ಲಿ ಟೇಬಲ್ ಮೋಲ್ಡೆಡ್ ಬ್ರಿಕ್ಸ್ ಅಂತ ಸಿಗ್ತದೆ, ಸ್ವಲ್ಪ ಜಾಸ್ತಿ ಬೇಯಿಸ್ತಾರೆ, ಅದನ್ನು ಉಪಯೋಗಿಸಿದ್ರೆ ತೊಂದರೆ ಇಲ್ಲ. ಅದು ಇಲ್ಲಿಂದ ಅದನ್ನು ಇಲ್ಲಿ ತಂದು ಮಾಡಿದ್ರೆ ಮತ್ತೆ ಕಾಸ್ಟ್ ಜಾಸ್ತಿ ಆಗುತ್ತೆ, ಅದಲ್ಲೇ ಮಾಡಬೇಕು. ಲ್ಯಾಟ್ರೈಟಿಗೆ ಸರ್, ಲ್ಯಾಟ್ರೈಟ್ ನಾನು ಅದಕ್ಕೆ ನಾವು ಕಟ್ಟಿಗೆ ಬಿಲ್ಡಿಂಗಿಗೆ ಸಾರಣೆ ಮಾಡಬೇಡಿ ಅಂತ ಹೇಳಿದ ಕೂಡಲೇ ಅದನ್ನು ಮೊದಲೇ ನಾವು ಮೇಸ್ತ್ರಿಗೆ ಹೇಳಬೇಕು, ನೋಡಪ್ಪ ಆ ಬಿಲ್ಡಿಂಗಿಗೆ ಸಾರಣೆ ಇಲ್ಲ, ನೀನು ಏನಾದರೂ ತಪ್ಪು ಮಾಡಿದರೆ ನೀನೇ ಜವಾಬ್ದಾರಿ ಅಂತೇಳಿ ದನಿ ಬಂದು ತೆಗಿಸ್ತಾರೆ ಅಂತ. ಅವ ಗ್ಯಾರಂಟಿ ನಿಮ್ಮ ಯಾವುದು ವೈಟ್ ಕಲರ್ ಬರುತ್ತಲ್ಲ, ಶೇಡಿ ಕಲ್ಲನ್ನು ಕಟ್ಟೋದಿಲ್ಲ, ಮತ್ತು ಅವ ಕಟ್ಟುವಾಗ ಕೂಡ ಸ್ವಲ್ಪ ಜಾಗ್ರತೆ ಮಾಡಿ ಕಟ್ತಾನೆ. ಸೊ ಲ್ಯಾಟ್ರೈಟ್ ಇಸ್ ಲೋಕಲಿ ಅವೈಲೇಬಲ್, ಇಸ್ ಈ ಆ್ಯಸ್ ಆನ್ ನೌ ಇಸ್ ದ ಬೆಸ್ಟ್ ಥಿಂಗ್. ಅದು ನಿಮ್ಮ ಅದು ಡಿಸೈನ್ ಮಾಡಬೇಕು. ಹಾಗಂತ ಹೇಳಿದ್ರೆ ನೀವು 20 ಫೀಟ್ ಬಿಲ್ಡಿಂಗ್ನಲ್ಲಿ ಬರೀ ಲ್ಯಾಟ್ರೈಟ್ ಮೇಲೆ ನಿಲ್ಲಿಸ್ತೇನೆ ಅಂತ ಹೇಳಿದರೂ ಕಷ್ಟ ಆಗುತ್ತೆ. ಸೊ ಇಟ್ ಇಸ್ ಸ್ಪೆಸಿಫಿಕ್ ಬೆಸ್ಟ್. ಬಟ್ ನಾನು ಮೆಟೀರಿಯಲ್ ಟು ಮೆಟೀರಿಯಲ್ ಹೇಳಿದ್ರೆ ಲ್ಯಾಟ್ರೈಟ್ ಆ್ಯಸ್ ಆನ್ ನೌ ಇಟ್ಸ್ ಅ ವಂಡರ್ಫುಲ್ ಮೆಟೀರಿಯಲ್ ಸರ್. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಆ್ಯಕ್ಚುಲಿ ನನಗೊಂದು ಮಾಹಿತಿ ಬೇಕಾಗಿತ್ತು, ಲೋ ಕಾಸ್ಟ್ ಆರ್ ಲೋ ಎಸ್ಟಿಮೇಟ್ ಬಜೆಟ್ ಆರ್ ಮನೆ, ಇದ್ರ ಬಗ್ಗೆ ಬಹುಶಃ ಆ ಒಂದು ಕಂಪ್ಯಾರಿಸನ್ ಸ್ಟೇಟ್ಮೆಂಟ್ ಅಥವಾ ಒಂದು ರಿಪೋರ್ಟ್ ಪ್ರೆಸೆಂಟೇಷನ್ ಮಾಡಿದರೆ ನಮಗೆ ಬಹಳ ಅದರಿಂದ ಮಾಹಿತಿ ಸಿಗ್ತಿತ್ತು. ಯಾಕಂತಂದರೆ ಒಂದು ಕನಸಿನ ಮನೆ ಅಂತಂದರೆ ಅದು ತುಂಬ ಕಡಿಮೆ ವೆಚ್ಚದಲ್ಲಿ ಒಳ್ಳೆ ಕ್ವಾಲಿಟಿ ಓರಿಯೆಂಟೆಡ್ ಆಗಿರಬೇಕು ಅಂತೇಳಿ. ಈಗ ಕಾಮನ್ ಆಗಿ ಒಂದು ಮನೆಗೆ ನಮಗೆ 5 ಲಕ್ಷ ರೂಪಾಯಿಯಲ್ಲಿ ಒಂದು ಕಾಮನ್ ಆಗಿ ಒಬ್ಬ ಮನೆ ಕಟ್ತಿದ್ರೆ ನಾವು ಲೋ ಕಾಸ್ಟ್ ಅಥವಾ ಇಫೆಕ್ಟಿವ್ ಕಾಸ್ಟಲ್ಲಿ ಅದನ್ನು ಎಷ್ಟು ಕಾಸ್ಟಲ್ಲಿ ಅದನ್ನು ಕನ್ಸ್ಟ್ರಕ್ಷನ್ ಮಾಡ್ಬೋದು ಅಂತ ತಾವು ಸ್ವಲ್ಪ ಪ್ರೆಸೆಂಟೇಷನ್ ಮಾಡಿ ಅದರ ಬಗ್ಗೆ ಮಾಹಿತಿ ಕೊಟ್ಟಿದ್ರೆ ಅದು ಭಾಳ ಇಫೆಕ್ಟಿವ್ ಆಗಿ ಜನರಿಗೆ ತಲುಪುತ್ತೆ ಅನ್ನುವಂಥದ್ದು ನನ್ನ ಅನಿಸಿಕೆ. ಇನ್ನೊಂದು, ಈ ನಾನ್ ಪ್ಲಾಸ್ಟರಿಂಗ್ ಗೋಡೆಗೆ ನಾವು ಸಾರಣೆ ಮಾಡೋದು ಬೇಡ ಅಂತ ಹೇಳುವಂಥದ್ದು, ಬಹುಶಃ 2 ಇಂಪಾರ್ಟೆಂಟ್ ಒಂದು ಈವೆಂಟ್ಗಳು ಬರ್ತವೆ ಅಲ್ಲಿ. ಬಂದು ಅಂತಂದರೆ ಅದು ನಮ್ಮ ಟೆಂಪರೇಚರ್ ರೆಡ್ಯೂಸ್ ಮಾಡ್ಬೋದು, ಹೆವಿ ರೈನ್ ಫಾಲ್ ಟೈಮಲ್ಲಿ ಅದು ಸೀಪೇಜ್ ಅನ್ನು ಯಾವ ರೀತಿ ಕಂಟ್ರೋಲ್ ಮಾಡುತ್ತೆ. ಆಮೇಲೆ ಇನ್ನೊಂದು ಪ್ರಶ್ನೆ ಇದಿದೆ, ಈ ಹೆವಿ ರೈನ್ಫಾಲ್ ಏರಿಯಾ ಮತ್ತು ಲೋ ರೈನ್ಫಾಲ್ ಮಾನ್ಸೂನ್ ಏರಿಯಾದಲ್ಲಿ ಡಿಫ್ರೆಂಟ್ ಟೆಕ್ನಾಲಜಿ ಯೂಸ್ ಮಾಡ್ತೀರಾ ಅಥವಾ ಸೇಮ್ ಟೆಕ್ನಾಲಜಿ ಯೂಸ್ ಮಾಡ್ತೀರಾ ಅಂತ ಹೇಳುವಂಥದ್ದಕ್ಕೆ ಮಾಹಿತಿ ಬೇಕು ಸರ್. ನಾನು ಇಲ್ಲಿ ಹೇಳುವಂಥದ್ದು ನಮ್ಮ ಸೌತ್ ಕೆನರಾಕ್ಕೆ ಇಫೆಕ್ಟಿವ್ ಆಗಿರುವಂಥ ಟೆಕ್ನಿಕ್ಸ್ಗಳನ್ನು ಬಿಲ್ಡಿಂಗ್ಗಳನ್ನು ಮಾಡಿದ್ದನ್ನು ತೋರಿಸಿದ್ದೇನೆ. ಯೋರ್ ಫಸ್ಟ್ ಕ್ವೆಶ್ಚನ್ ಇಸ್ ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್. ಇಲ್ಲಿ ಸಮಸ್ಯೆ ಅಂದರೆ ಸರ್, ನಾನು ಮಾತಾಡ್ತಿರೋದು ಬರೇ ಸ್ಟ್ರಕ್ಚರ್ ಬಗ್ಗೆ ಮಾತ್ರ, ಬಿಲ್ಡಿಂಗಿನ ಗೋಡೆ ಕಟ್ಟೋದು, ಸ್ಲ್ಯಾಬ್ ಹಾಕೋದು, ಸ್ವಲ್ಪ ಕಡೆಯಲ್ಲಿ ಸಾರಣೆ ಮಾಡೋದು. ಇನ್ನೂ ತುಂಬ ಐಟಮ್ಗಳಿದೆ ಮನೇಲಿ, ನಿಮಗೆ ಫ್ಲೋರಿಂಗಿಂದ ಹಿಡಿದು ಪ್ಲಂಬಿಂಗಿಂದ ಹಿಡಿದು ಇಲೆಕ್ಟ್ರಿಕಲಿಂದ ಹಿಡಿದು ಫಿನಿಷಿಂಗಿಂದ ಹಿಡಿದು ವಾಟರ್ ಆಫೀಸ್ಗಳಿಂದ, ಅದ್ರ ಬಗ್ಗೆ ಯಾವುದು ನಾನು ಮಾತಾಡಲಿಲ್ಲ. ಸೊ ಅದನ್ನು ಮಾತ್ರ ನಾನು ಕಂಪೇರ್ ಮಾಡ್ಬೋದು. ಆದರೂ ಅಲ್ಲಿ ಇನ್ನೊಂದು ಸಮಸ್ಯೆ ಅಂತ ಹೇಳಿದರೆ, ನಾನು ಮಂಗಳೂರಿದ್ದನ್ನು ಕಂಪೇರ್ ಮಾಡಿದರೆ ಇಲ್ಲಿ ಹೊಯ್ಗೆಗೆ ಮಂಗಳೂರಿನಲ್ಲಿ 6,000 ಸಿಕ್ಕಿದ್ರೆ ಇಲ್ಲಿ 12,000. ನಿನ್ನೆ ಇದ್ದ 300 ರೂಪಾಯಿಗೆ ಸಿಗುವ ಸಿಮೆಂಟ್ ಇವತ್ತು 360 ರೂಪಾಯಿ. ನಾನು ಯಾವ ರೇಟ್ ಹಾಕಲಿ ಅಂದರೆ ದೊಡ್ಡ ಸಮಸ್ಯೆ. ಅದಕ್ಕೆ ನಾನು ಕಂಪೇರ್ ಮಾಡಿ, ಮತ್ತು ಅದರಲ್ಲಿ ಕಾಂಬಿನೇಷನ್ ಆಫ್ ಟೆಕ್ನಾಲಜೀಸ್ ಇದೆ. ನಾನು ಎಲ್ಲ ಟೆಕ್ನಾಲಜಿಯನ್ನು ಎಲ್ಲ ಕಡೆಯಲ್ಲಿ ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ. ಅದನ್ನು ಸೈಟ್ ಸ್ಪೆಸಿಫಿಕ್ ಮತ್ತು ಕ್ಲೈಂಟ್ ಸ್ಪೆಸಿಫಿಕ್ ಮತ್ತು ಪ್ಲ್ಯಾನ್ ಸ್ಪೆಸಿಫಿಕ್, ಅದನ್ನು ನಾವು ನೋಡಿಕೊಂಡು ಮಾಡಬೇಕು. ಒಂದು ಗಿವನ್ ಪ್ಲ್ಯಾನ್ಗೆ ಒಂದು ಸ್ಟ್ರಕ್ಚರ್ ಮಾತ್ರ ಮಾಡಿದರೆ ಒಂದು 20% ಸೇವಿಂಗ್ ಮಾಡ್ಬೋದು ಅಂತ ನಾನು ಹೇಳ್ಬೋದು. ಕೆಲವರು ಅದಕ್ಕೂ ಕೂಡ ಅಬ್ಜೆಕ್ಷನ್ ಮಾಡೋರು ಇದ್ದಾರೆ, ಅರೆ 20% ಹಾಗೆ ನಾವು ಮಾಮೂಲಿಯಾಗಿ ಕಟ್ಟಿಬಿಡುವ ಮಾರ್ರೆ, ತೊಂದರೆ ಇಲ್ಲ. ಆ ಥರ ಮೆಂಟಾಲಿಟಿ ಇದ್ದರೆ ನಾನೇನು ಮಾಡಲಿಕ್ಕಾಗೋದಿಲ್ಲ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಸರ್, ನೀವು ಹೇಳಿದ್ದು ನಿಮ್ಮ ಎಕ್ಸ್ಪೋಸ್ಡ್ ಮೇಸನ್ರಿ. ನಾವು ಸಾರಣೆ ಮಾಡೋದಿಲ್ಲ ಅಂತ ಹೇಳಿದ ತಕ್ಷಣ ಆ ಗೋಡೆಗೆ ರಕ್ಷಣೆ ಕೊಡಬಾರ್ದು ಅಂತ ನಾನು ಹೇಳಲಿಲ್ಲ. ಏನು ಮಾಡ್ತೇವೆ ನಮ್ಮಲ್ಲಿ ದೊಡ್ಡ ಟಪ್ಪು ಅಂತ ಹೇಳಿದರೆ, ಅದು ನನ್ನ ಅಭಿಪ್ರಾಯ, ನಾನು ಇಂಜಿನಿಯರ್ಗಳ ಪರವಾಗಿ ಹೇಳೋದಲ್ಲ, ಪ್ಲ್ಯಾನ್ ಪರವಾಗಿ ಹೇಳೋದಲ್ಲ. ನಾವು ಲಿಂಟಲ್ ಹಾಕ್ತೇವೆ, ಲಿಂಟಲ್ ಹಾಕಿ ಚಜ್ಜೆ ಕೊಡ್ತೇವೆ, ಚಜ್ಜೆ ಕೊಟ್ಟು ಸ್ಲ್ಯಾಬನ್ನು ಬರೇ 6 ಇಂಚು ಹೊರಗೆ ಕೊಡ್ತೇವೆ, ಇಲ್ಲಾದರೆ ಕೆಲಸದಿ ಕೊಡೋದು ಕೂಡ ಇಲ್ಲ. ಏನಾಗುತ್ತೆ, ನೀರು ಚಜ್ಜದ ಮೇಲೆ ಬಿದ್ದು ಚಜ್ಜದ ನೀರು ಗೋಡೆ ಮೇಲೆ ಬಿದ್ದು ಗೋಡೆ ಹೊಟ್ಟೆ ಆಗ್ತದೆ, ಚಜ್ಜೆ ಕೊಡೋದಿಂದ ನೀರು ಬೀಳ್ತದೆ, ನಿಮ್ಮ ಒಳಗೆ ಪಸೆ ಬರ್ತದೆ ಅನ್ನೋ ಕಂಪ್ಲೇಂಟ್. ಅದು ಬಿಟ್ಟು ನೀವು ಬರೇ ಸ್ಲ್ಯಾಬನ್ನು ನೀವು ಚಜ್ಜದಷ್ಟು ಮುಂದುವರಿಸಿ, ನಮ್ಮ ಹಂಚಿನ ಮಾಡಿನ ಶೈಲಿಯನ್ನು ನೀವು ಅಡಾಪ್ಟ್ ಮಾಡಿಕೊಂಡ್ರೆ ನಿಮ್ಮ ಎಂಟೈರ್ ಗೋಡೆ ಒದ್ದೆ ಆಗುವುದೇ ಇಲ್ಲ.
ಮತ್ತು ನಿಮಗೆ ಗೋಡೆ ಬಿಸಿ ಆಗುವುದಿಲ್ಲ, ಮತ್ತು ನಿಮಗೆ ಫಂಗಸ್ಸಿನ ಯಾವುದೇ ಪ್ರಾಬ್ಲಮ್ ಇರುವುದಿಲ್ಲ. ನಾವು ಅದನ್ನು ನಾನು ಅದನ್ನೆಲ್ಲ ಹೇಳಲಿಲ್ಲ. ನೀವು ಮನೆ ಬಿಲ್ಡಿಂಗ್ಗಳ ಆಕೃತಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಎಲ್ಲ ಹಂಚಿನ ಮಾಡಿನ ಆಕೃತಿಯನ್ನು ಅಡಾಪ್ಟ್ ಮಾಡ್ಕೊಂಡಿದ್ದೇವೆ. ಅದು ಇಲ್ಲಿಯ ಶೈಲಿ, ಅದನ್ನು ನಾವು ಉಪಯೋಗಿಸ್ಕೊಳ್ಬೇಕಷ್ಟೆ. ಮತ್ತು ನೀವು ಹೇಳಿದ್ರಿ ಈ ಟೆಕ್ನಿಕ್ ಮತ್ತು ಬೇರೆ ಕಡೆಯಲ್ಲಿ ಹೆವಿ ರೈನ್ಫಾಲ್ ಆ್ಯಂಡ್ ನಾನ್ ರೈನ್ಫಾಲ್. ಸರ್, ಎವ್ರಿ ಟೆಕ್ನಾಲಜಿ ಈಸ್ ಸ್ಪೆಸಿಫಿಕ್ ಏರಿಯಾ ಬೇಸ್ಡ್. ಮತ್ತು ಅಲ್ಲಿಯ ವಾತಾವರಣಕ್ಕೆ ತಕ್ಕ ಹಾಗೆ ನಾವು ನಿರ್ಮಾಣ ಮಾಡಿದಾಗ ಮಾತ್ರ ಅದು ಪ್ರಕೃತಿ ಸಹ್ಯ ಮತ್ತು ನಿಮಗೆ ಉಪಯೋಗ ಆಗ್ತದೆ. ಹೋಪ್ ಐ ಹ್ಯಾವ್ ಆನ್ಸರ್ಡ್ ಯುವರ್ ಕ್ವೆಶ್ಚನ್ ಸರ್. ಲೋ ಕಾಸ್ಟ್ ಡಿಸೈನ್ ಮತ್ತು ಇಫೆಕ್ಟ್ ಕಾಸ್ಟ್ ಇಫೆಕ್ಟಿವ್ ವಿಚಾರದಲ್ಲಿ ಪರ್ಟಿಕ್ಯುಲರ್ ಆಗಿ ಸ್ಪೆಸಿಫಿಕ್ ಆಗಿ ತಾವು ಸ್ವಲ್ಪ ಅದನ್ನು ಮೆನ್ಷನ್ ಮಾಡೋದಿದ್ರೆ ಇದು ಓವರ್ಆಲ್ ಆಗಿ ಅಷ್ಟೊಂದು ಯೂಸ್ ಆಗೋದಿಲ್ಲ ಅಂತೇಳಿ ನನ್ನ ಅಭಿಪ್ರಾಯ. ಸರಿ ಸರಿ, ಡೋಂಟ್ ಥಿಂಕ್. ನಾನು ಅದಕ್ಕೆ ನಾನು ಹೇಳಿದ್ದು ಐ ಆಮ್ ಓನ್ಲಿ ಗಿವಿಂಗ್ ದ ಟೆಕ್ನಿಕ್ಸ್. ಅಡಾಪ್ಟ್ ಮಾಡೋದು ಬಿಡೋದು ನಿಮಗೆ ಬಿಟ್ಟದ್ದು ಅಂತ ಅದಕ್ಕೆ ನಾನು ಹೇಳಿದ್ದು. ಎಲ್ಲರೂ ಅಡಾಪ್ಟ್ ಮಾಡ್ತಾರೆ ಅಂತ ಇಲ್ಲ, ಇಲ್ಲದಿದ್ದರೆ ಇಷ್ಟು ಮನೆಯಲ್ಲಿ ಎಲ್ಲ ಕಡೆಯಲ್ಲೂ ಅಂಥದ್ದೇ ಮನೆಗಳಾಗಿ ಹೋಗ್ತಾಯಿತ್ತು. ಹಾಗೇನಿಲ್ಲ, ಲೋಕೋ ಭಿನ್ನ ರುಚಿಹಿ. ಅದು ಎಲ್ಲರಿಗೆ ಕೆಲವರಿಗೆ ಇಷ್ಟ ಆಗುತ್ತೆ, ಕೆಲವರಿಗೆ ಇಷ್ಟ ಆಗಲ್ಲ. ಯಾಕಂತೇಳಿದರೆ ನನ್ನದೇ ಕಸಿನ್ ಮನೆ ನಾನು ಕಟ್ತೇನೆ ಅಂತ ಹೇಳುವಾಗ ಏನು ನಿನಗೆ ಪ್ಲಾಸ್ಟ್ರಿಂಗ್ ಮಾಡಲಿಕ್ಕೂ ದುಡ್ಡಿಲ್ಲ, ನಿಮಗೆ ಪೇಂಟಿಂಗ್ ಮಾಡಲಿಕ್ಕೂ ದುಡ್ಡಿಲ್ಲ ಅಂತೇಳಿ ಅವ ಪ್ಲಾಸ್ಟ್ರಿಂಗ್ ಮಾಡಿದ. ಶೈಲಿ ನಮ್ಮದೇ ಇತ್ತು, ಬಟ್ ಪ್ಲಾಸ್ಟ್ರಿಂಗ್ ಆಗಿದೆ. ಏನು ಮಾಡಲಿಕ್ಕೆ ಆಗೋದಿಲ್ಲ, ಅದನ್ನು ಅದಕ್ಕೆ ನಾವು ದೂರುವ ವಿಷಯವೇ ಇಲ್ಲ. ಅಗೈನ್ ಮತ್ತು ಇದು ಸರ್ ಕ್ವಾಲಿಟಿ ಎನ್ಶೂರ್ ಮಾಡಬೇಕು, ಮತ್ತು ಲೈಫ್ ಅದರದ್ದು ಎಷ್ಟು ಬರ್ತದೆ ಅಂತ ಹೇಳುವಂಥದ್ದನ್ನು ಅದರ ಲೈಫು. ಈಗ ಮಡ್ ಬ್ಲಾಕ್ಡ್ ಇದೆಯಲ್ಲ, ಅದರ ಲೈಫ್ ಏನು? ಸರ್, ನಾನು ನಿಮ್ಗೆ ಆಗಲೇ ಹೇಳಿದೆ, ಒಂದು ಲ್ಯಾಟ್ರೈಟಿದು ಮತ್ತು ಮನೆ ಕಟ್ಟೋದ್ರಲ್ಲಿ ನಾನೇನು ಹೊಸ ಹೊಸದೇನು ಹೇಳಿಲ್ಲ. ಇದ್ದದ್ರಲ್ಲಿ ಯಾವ ರೀತಿ ನೀವು ಅವಾಯ್ಡ್ ಮಾಡ್ಬೋದು ಸಿಮೆಂಟ್ ಅಂತ ಅಷ್ಟನ್ನೇ ಹೇಳಿದ್ದೀನಿ. ಸೊ ಅದಕ್ಕೆ ಲೈಫ್ಗೂ ನಿಮ್ಮ ಮಾಮೂಲ್ ಕನ್ಸ್ಟ್ರಕ್ಷನ್ ಲೈಫ್ಗೂ ಏನು ವ್ಯತ್ಯಾಸ ಇಲ್ಲ, ಸೇಮ್ ಅದೇ ಅಷ್ಟೇ ಲೈಫ್ ಇರ್ತದೆ. ಮಡ್ ಬ್ಲಾಕ್ ಮಾಡಿದಾಗ ಮಡ್ ಬ್ಲಾಕಿಗೆ ಕೂಡ ಅಷ್ಟೇ ನಾನು ಹೇಳೋದು. ಮಡ್ ಬ್ಲಾಕಿಗೆ ಕೂಡ ನೀವು ಅದಕ್ಕೆ ಏನು ನೀವು ಅದಕ್ಕೆ ಸ್ಟ್ರೆಂತ್ಗೆ ಸಪೋರ್ಟ್ ತೊಗೊಳ್ಬೇಕಂಥದ್ದು ಸ್ಟ್ರೆಂತ್ ರಿಕ್ವೈರ್ಮೆಂಟ್. ಮಡ್ ಬ್ಲಾಕಿನ ಮನೆ ಮಾಡುವಾಗ ಮಡ್ ಬ್ಲಾಕೇ ಮನೆಯಲ್ಲಿ ಪೂರ್ತಿ ಇರಬೇಕಂತಿಲ್ಲ, ಮಧ್ಯದಲ್ಲಿ ನೀವು ಸಪೋರ್ಟಿಗೆ ಬೇಕಾದಂಥ ಪಿಲ್ಲರ್ ಮತ್ತು ಲೋಡ್ ತಗೊಳ್ಳಿಕ್ಕೆ ವ್ಯವಸ್ಥೆ ಮಾಡಬೇಕು. ಮಡ್ ಅಷ್ಟು ಲೋಡ್ ತಗೊಳ್ಳೋದಿಲ್ಲ, 10 ಇಂಚಿದು ಅಗಲದ ಗೋಡೆ ಕಟ್ಟಿದರೆ ನಮ್ಮ ಸ್ಲ್ಯಾಮ್ ಲೋಡ್ ತಗೊಳ್ಳದೇ ಇರ್ಬೋದು. ಅದು ಆ ಕೇರನ್ನು ನಾವು ತಗೊಳ್ಬೇಕು. ಆಗ ನಮ್ಮ ನಾರ್ಮಲ್ ಕನ್ಸ್ಟ್ರಕ್ಷನ್ಗೆ ಎಷ್ಟು ಲೈಫ್ ಉಂಟು ಅಷ್ಟೇ ಲೈಫ್ ಈಗ ಸಹ ಉಂಟು. ಇನ್ನೊಂದು ವಿಷಯ, ಈಗಿನ ಕಾಲದಲ್ಲಿ ಟೆಕ್ನಾಲಜಿ ಎಷ್ಟು ಫಾಸ್ಟ್ ಬದಲಾಗ್ತಾ ಇದೆ ಅಂತ ಹೇಳುವಾಗ ನಮ್ಮಲ್ಲಿ ನಿನ್ನೆ ಇದ್ದ ಮೊಬೈಲ್ ಇವತ್ತಿರುವುದಿಲ್ಲ, ಇವತ್ತಿದ್ದ ಟಿ ವಿ ನಾಳೆ ಇರುವುದಿಲ್ಲ. ಕನ್ಸ್ಟ್ರಕ್ಷನಲ್ಲೂ ಕೂಡ ಹಾಗೆ, ಒಂದು ಮನೆಯನ್ನು ಕೇವಲ 30 ವರ್ಷದಲ್ಲಿ ಒಂದು ರಿನೊವೇಟ್ ಆಗ್ತದೆ, 40 ವರ್ಷ ಆಗುವಾಗ ಡೆಮಾಲಿಷ್ ಆಗಿ ಹೊಸತು ಮನೆ ಕಟ್ಟಲಿಕ್ಕೆ ಯೋಚನೆ ಮಾಡ್ತಾರೆ ಅವನ ಮಕ್ಕಳು ದೊಡ್ಡವರಾದಾಗ. ಇದೇ ಕಾರಣಕ್ಕೆ ಸರ್ ಈಗ ನಾವು ಆ್ಯಾವ್ರೇಜ್ ಲೈಫ್ ಆಫ್ ದ ಬಿಲ್ಡಿಂಗ್ ವಿ ಕ್ಯಾನ್ ಕಮ್ ಡೌನ್ ಫ್ರಮ್ 100 ಇಯರ್ಸ್ ಟು 60 ಇಯರ್ಸ್ ಇಫೆಕ್ಟಿವ್ಲಿ. ಸರ್, ಈಗಾಗಲೇ ನಾವು ಮನೆ ಕಟ್ಟಿಯಾಗಿದೆ, 10 ವರ್ಷ ಆಯಿತು, ಈಗ ಬಿಸಿ ಆಗೋದ್ರಲ್ಲಿ ಕೂತ್ಕೊಳ್ಳಿಕ್ಕೆ ಆಗೋದು, ಸಿಂಗಲ್ ಫ್ಲೋರ್ ಮನೆ, ಅದೆಂತ ಮಾಡೋದು? ಸರ್, ದರ್ ಇಸ್ ಅ ಸಮಥಿಂಗ್ ಕಾಲ್ಡ್ ಆಸ್ ಕೂಲ್ ರೂಫ್, ಅಂದರೆ ಅದು ಪೇಂಟಿಂಗ್ ಸಿಗ್ತದೆ, ರಿಫ್ಲೆಕ್ಟಿವ್ ಪೇಂಟಿಂಗ್ ಸಿಗ್ತದೆ. ಪ್ರಾಬಬ್ಲಿ ಯು ಕ್ಯಾನ್ ಅಪ್ಲೈ ದ್ಯಾಟ್ ಆ್ಯಂಡ್ ಟ್ರೈ, ಆರ್ ಎಲ್ಸ್ ಯು ಹ್ಯಾವ್ ಟು ಪುಟ್ ಎ ಟೈಲ್ ರೂಫ್ ಆನ್ ದ ಟಾಪ್. ಟೈಲ್ ರೂಫ್ ಸರ್, ತಗಡ್ ರೂಫ್ ಮತ್ತೆ ಹೀಟ್ ಆಗ್ತದೆ ಸರ್. ಟೈಲ್ ಮಾತ್ರ ನಮ್ಮ ಸೌತ್ ಕೆನರಾಕ್ಕೆ ಟೈಲ್ ರೂಫ್ನಷ್ಟು ಬೆಸ್ಟ್ ಯಾವುದೂ ಇಲ್ಲ. ಯು ಕ್ಯಾನ್ ಸ್ಟಾರ್ಟ್ ವಿತ್ ಅ ಸ್ಮಾಲ್ ಆ್ಯಂಟಿ ರಿಫ್ಲೆಕ್ಟಿವ್ ಪೇಂಟಿಂಗ್ ವಿಚ್ ವಿಲ್ ಅವಾಯ್ಡ್ ದ ಹೀಟಿಂಗ್ ಆಫ್ ದ ಹೋಲ್ ಬಿಲ್ಡಿಂಗ್. ಆ್ಯಂಟಿ ರಿಫ್ಲೆಕ್ಟಿವ್ ಪೇಂಟಿಂಗ್ ಸಿಗುತ್ತೆ, ಅದು ಬಿಟ್ಟರೆ ಬೆಟರ್ ಗೋ ಫಾರ್ ಅ ಟೈಲ್ ರೂಫ್. ಯು ರೆಸ್ಟ್ ಶೂಡ್ ದಟ್ ಯು ವಿಲ್ ಗೆಟ್ ಅ ಗುಡ್ ರಿಸಲ್ಟ್. ನಾನು ಅದನ್ನು ಹೇಳಿದಲ್ಲ ಸರ್, ಅದು ಹೇಳಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಇಟ್ ಇಸ್ ಸೈಟ್ ಸ್ಪೆಸಿಫಿಕ್. ನಾನು ಕಟ್ಟೋದಲ್ಲ, ನೀವೇ ಕಟ್ಟಬೇಕು ಸರ್. ಅದು ನಾನು ಟೆಕ್ನಿಕ್ಸ್ ಮಾತ್ರ ಹೇಳಿದ್ದು. ಇಲ್ಲ ಇಲ್ಲ, ಅದರಲ್ಲಿ ಗುಟ್ಟೇನು ಇಲ್ಲ, ಖಂಡಿತವಾಗಿ ಗುಟ್ಟಿಲ್ಲ. ನಾನು ಹೇಳಿದಲ್ಲ ಸರ್, 20% ಸ್ಟ್ರಕ್ಚರಲ್ಲಿ ಸೇವ್ ಮಾಡ್ಬೋದು ನಾನು. ನೀವು ಫಿನಿಷಿಂಗಲ್ಲಿ ನೀವು ಮಾರ್ಬಲೇ ಹಾಕ್ತೇನೆ ಅಂತ ಕೂತ್ಕೊಂಡ್ರೆ ಮತ್ತೆ ಸೇವಿಂಗ್ಸ್ ಬರುವುದಿಲ್ಲ. ಸರ್, ಮಧ್ಯಮ ವರ್ಗದವರೇ ಮಾರ್ಬಲ್ ಹಾಕೋದು, ಅವರಿಗೆ ಸಿರಾಮಿಕ್ ಟೈಲ್ ಬೇಕು, ರೆಡ್ ಆಕ್ಸೈಡ್ ಮನೆ ಅಂತ ಕೇಳಿದ್ರೆ ಒಪ್ಪುವುದಿಲ್ಲ ಸರ್ ಅವರು. ನಾವು ಹೇಳ್ಬೋದು ಅವರಿಗೆ ಸಾರಣೆ ಮಾಡದೇ ಇದ್ರೆ ಗ್ಯಾರಂಟಿ ಒಪ್ಪುದಿಲ್ಲ. ಅವರಿಗೆ ಸ್ಲ್ಯಾಬೇ ಹಾಕಬೇಕು, ನಾವು ಏನು ಮಾಡ್ತೀರಿ ಸರ್? 20% ಐ ಕ್ಯಾನ್ ಎಶ್ಯೂರ್ ಯು, ಪ್ರೊವೈಡೆಡ್ ಯು ಲಿಸನ್ ಟು ಮೀ ಆಲ್ ಅವರ್ ಟೆಕ್ನಿಕ್ಸ್, ಐ ಕ್ಯಾನ್ ಎಶ್ಯೂರ್ ಯು 20% ಸೇವಿಂಗ್ ಸರ್. ಸರ್, ನನ್ನದು ಒಂದು 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 ಸಂಶಯ. ಇವತ್ತಿನ ವಾತಾವರಣ, ಈಗ ನಾವು ಮನೆ ಕಟ್ಟುವಾಗ ಮುಂದಿನ ಭವಿಷ್ಯದ ಪರಿಸರ ಸ್ನೇಹಿಯಾಗಿರಬೇಕು ಮತ್ತು ಜನಸ್ನೇಹಿಯಾಗಿರಬೇಕು. ವಿಷಯ ಏನು ಅಂತ ಹೇಳಿದರೆ, ಈಗ ಟೆಂಪ್ರೇಚರ್ ಜಾಸ್ತಿ, ಡ್ರೌಟ್ ಆಗ್ತಿದೆ. ಫ್ಯೂಚರಲ್ಲಿ ಏನಾದರೂ ಈಗ ಕಟ್ಟಿರ್ತಕ್ಕಂಥ ಗ್ಲಾಸ್ ಹೌಸ್ಗಳು, ದೊಡ್ಡ ದೊಡ್ಡ ಕಾಂಕ್ರೀಟ್ ಬಿಲ್ಡಿಂಗ್ಗಳು, ಇದನ್ನೆಲ್ಲ ಬಹುಶಃ 25-30 ವರ್ಷ ಆದಮೇಲೆ ಇದೇ ರೀತಿ ಟೆಂಪ್ರೇಚರ್ ಆದರೆ ಹೊಡೆದು ತೆಗೆಯುವಂತಹ ಒಂದು ವ್ಯವಸ್ಥೆ ಬರಬಹುದ ಅನ್ನುವಂಥ ನನ್ನ ಒಂದು ಸಂಶಯ ನನ್ನ ಕಾಡ್ತಾ ಇದೆ. ಸೊ ಅಗೇನ್ ವಿ ಹ್ಯಾವ್ ಟು ಗೋ ಬ್ಯಾಕ್
ಸೊ ಓಲ್ಡ್ ಸಿಸ್ಟಮ್ ಅಕ್ಸೆಪ್ಟ್ ಮಾಡಬೇಕಂತ ಅನಿಸ್ತಾ ಇದೆ. ಸೊ ನಿಮಗೆ ಏನು ಇದರ ಬಗ್ಗೆ ನನಗೊಂದು ಅನುಭವ ಸರ್? ಅದಕ್ಕೆ ನಾನು ಹೇಳಿದ್ದು ಹಳೆಯ ಕಾಲದ ಟೆಕ್ನಿಕ್ಸ್ಗಳಿದೆ. ಹಿಂದಿನ ಕಾಲದ ಮನೆಯವರು ಯಾರೂ ಸಾರಣೆ ಮಾಡ್ತಿರಲಿಲ್ಲ. ಹಿಂದಿನ ಕಾಲದವರು ಯಾರೂ ಲಿಂಟಲ್ ಉಪಯೋಗಿಸ್ತಿರಲಿಲ್ಲ. ಎಲ್ಲ ಕಮಾನ್ಗಳು ಬರೀಟಿಗೆ ಮನೆ ಲೋಕಲಿ ಅವೈಲೇಬಲ್ ಮೆಟೀರಿಯಲ್ಸ್ ಉಪಯೋಗಿಸ್ತಾ ಇದ್ದಾರೆ. ಅದೇ ಬಾಳಿಕೆ ಬರ್ತದೆ. ಅದು ಪಾರಂಪರಿಕವಾಗಿದ್ದರೂ ಬಹುಕಾಲ ಬಾಳಿಕೆ ಬರ್ತದೆ ಅನ್ನೋದನ್ನು ಗ್ಯಾರಂಟಿ. ಅದನ್ನು ನಾವು ಅಡಾಪ್ಟ್ ಮಾಡಲಿಕ್ಕೆ ಟ್ರೈ ಮಾಡಬೇಕು. ಈಗ ಹೇಗೆ ಕೆಮಿಕಲ್ ಯೂಸ್ ಮಾಡಬೇಡಿ, ಸಾವಯವ ಗೊಬ್ಬರಕ್ಕೆ ಹೇಗೆ ಜನ ಹಿಂದೆ ಹೋಗ್ತಾ ಇದ್ದಾರೋ ಅದೇ ರೀತಿ ಮುಂದೆ ಕೂಡ ಬರಬಹುದು. ಬಂದರೆ ಒಳ್ಳೆಯದು, ಬರದಿದ್ದರೆ ಏನು ಬೇಜಾರಿಲ್ಲ ಸರ್, ಪ್ರಪಂಚ ನಡೀತದೆ. ಸರ್, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಷ್ಟು ಮಳೆ ಇರುವಾಗ ಮನೆಯ ಸ್ಲ್ಯಾಬ್ ಸ್ಲ್ಯಾಂಟ್ ಇದ್ದರೆ ಒಳ್ಳೆಯದ, ಫ್ಲ್ಯಾಟ್ ಇದ್ದರೆ ಒಳ್ಳೆಯದ? ಸ್ಲ್ಯಾಂಟ್ ಇದ್ದರೆ ಸರ್. ಸಣ್ಣ ಮಗುವಿಗೆ ಒಂದು ಮನೆ ಚಿತ್ರ ಮಾಡಲಿಕ್ಕೆ ಹೇಳುವಾಗ ಕೂಡ ಮಗು ಸ್ಲ್ಯಾಂಟ್ ರೂಫೇ ಮಾಡ್ತದೆ. ಮಗು ಕೂಡ ಫ್ಲ್ಯಾಟ್ ರೂಫ್ ಮಾಡೋದಿಲ್ಲ. ದಟ್ಸ್ ಕ್ವೈಟ್ ನ್ಯಾಚುರಲ್. ಮಳೆ ನೀರು ಹೋಗಬೇಕಾದ್ರೆ ಸ್ಲ್ಯಾಂಟ್ ರೂಫ್ ಇರಬೇಕು. ಅಲ್ಲ, ನಮ್ಮ ಮನೆ ಕಟ್ಟಿದವರು ಅಲ್ಲೇ ವೇದಿಕೆಯಲ್ಲಿದ್ದಾರೆ, ಸ್ಲ್ಯಾಂಟೇ ಕಟ್ಟಿದ್ದಾರೆ. ಆದರೆ ಈಗ ಇತ್ತೀಚೆಗೆ ಕೆಲವರು ಅದು ಫ್ಲ್ಯಾಟ್ ರೂಫ್ ಆದರೆ ಲೀಕೇಜ್ ಬರೋದು ಕಡಿಮೆ ಅಂತ ಹೇಳ್ತಾರೆ, ಸತ್ಯವಲ್ಲ ಸುಮ್ಮನೆ ಪರ್ಸೆಪ್ಷನ್ ಅದು? ಸರ್, ನಾನು ಕನ್ಸ್ಟ್ರಕ್ಷನ್ ಬಗ್ಗೆ ಮಾತಾಡೋದಿಲ್ಲ ಸರ್, ಟೆಕ್ನಿಕ್ ಬಗ್ಗೆ ಮಾತ್ರ ಹೇಳಬಲ್ಲೆ. ಥ್ಯಾಂಕ್ ಯು. ಸರ್, ನಿಮ್ಮ ಫೋನ್ ನಂಬರ್ ಒಮ್ಮೆ ಹೇಳ್ಬೋದಿತ್ತು, ಕೆಲವು ರಿಕ್ವೆಸ್ಟ್ ಇತ್ತು. ಅದರಲ್ಲಿ ಆ್ಯಕ್ಚುಲಿ ಎಲ್ಲ ಇತ್ತು ಸರ್, ಲಾಸ್ಟ್ ಸ್ಲೈಡಲ್ಲಿ ಎಲ್ಲ ಇತ್ತು. ಫೋನ್ ನಂಬರ್ ಇತ್ತು, ನಮ್ಮ ವೆಬ್ಸೈಟಿನ ಅಡ್ರೆಸ್ ಇತ್ತು. ನಮ್ಮ ವೆಬ್ಸೈಟಿನ ಅಡ್ರೆಸ್ www.dkenk.org. ಇಲ್ಲಿ ಯಾವುದು ಮುಚ್ಚುಮರೆ ಇಲ್ಲ ಸರ್. ನಮ್ಮ ಆಫೀಸ್ನಲ್ಲಿ ನೀವು ಬಂದಾಗ ಉತ್ಪನ್ನಗಳು ಓಪನ್ ಆಗಿ ಮ್ಯಾನುಫ್ಯಾಕ್ಚರ್ ಆಗ್ತಾ ಇರ್ತದೆ. ನೀವು ಯಾರು ಬೇಕಾದರೂ ಬಂದು ನೋಡ್ಬೋದು. ನಾನೇ ಬರ್ತೀನಿ ಅಂತ ಕೇಳಿದಾಗ ತ್ವೇರೆ ಬರ್ತೀನಿ, ಆ ಬಲೆ ಕುಲ್ಲೆ ಅಂತ ಹೇಳಿ ನಿಮಗೊಂದು ಚಹಾ ಕೂಡ ನಮ್ಮ ಸ್ಟಾಫ್ ತರಿಸಿಕೊಟ್ರೆ ನೀವೇನು ಆಶ್ಚರ್ಯ ಪಡಬೇಕಾಗಿಲ್ಲ. ಅಲ್ಲಿ ಎಲ್ಲ ಪ್ರಾಡಕ್ಟ್ಗಳನ್ನು ನೀವು ಮಾಡುವಂಥದ್ದು ನೋಡ್ಬೋದು. ಬ್ಲಾಕಿಂದ ಹಿಡಿದು ಟೈಲ್ಸಿಂದ ಹಿಡಿದು ಫೆರೋ ಸಿಮೆಂಟಿಂದ ಪ್ರಾಡಕ್ಟ್ಸಿಂದ ಹಿಡಿದು ಯಾವುದೇ. ಆಮೇಲೆ ನನ್ನ ಫೋನ್ ನಂಬರ್ 9448287534. ನೀವು ಗೂಗಲಲ್ಲಿ ನಿರ್ಮಿತಿ ಕೇಂದ್ರ ಡಿ ಕೆ ಅಂತ ಟೈಪ್ ಮಾಡಿದ್ರೆ ನಮ್ಮದು ಪೂರಾ ಹಿಸ್ಟ್ರಿ ಬರ್ತದೆ. ನಮ್ಮ ವೆಬ್ಸೈಟ್ ಓಪನ್ ಆಗುತ್ತೆ, ಎಲ್ಲ ಮಾಹಿತಿಗಳು ವೆಬ್ಸೈಟ್ನಲ್ಲಿ ಕೂಡ ಇದೆ. ಸೊ ಇಷ್ಟೊತ್ತು ಅವಕಾಶ ಮಾಡಿಕೊಟ್ಟು ನನಗೆ ಇನ್ನೂ ಪ್ರಶ್ನೆ ಇದೆಯಾ? ನಾನು ಒಂದು ಪ್ರಶ್ನೆ ಸರ, ಇದು ನಮ್ಮಲ್ಲಿ ಖಾಲಿ ಮಣ್ಣನ್ನು ಕಲಸಿ 4 ದಿವಸ ಬಿಟ್ಟು ಅದನ್ನು ಗೋಡೆ ಕಟ್ಟಿ ಅದಕ್ಕೆ ಮುಷ್ಟಿಯಿಂದ ಹೊಡೆದನ್ನು ದಪ್ಪದನ್ನು ಸ್ವಲ್ಪ ಗಟ್ಟಿ ಮಾಡಿ ಅದರ ಮೇಲೆ ಸ್ಲ್ಯಾಪ್ ಹಾಕಿದ್ರೆ ಅದು ಬಾಳಿಕೆ ಬರ್ಬೋದಾ ಅಂತ. ನಮ್ಮ ಊರಿನ ಮಣ್ಣು ಸ್ವಲ್ಪ ಕಲ್ಲಿದ್ದದನ್ನು ಕಳಿಸ್ಬೇಕು, 4 ದಿವಸ ಅಲ್ಲಿ ಇಡಬೇಕು, ವಾಪಸ್ ಅದಕ್ಕೆ ಅಲ್ಲಿ ಗೋಡೆ ಕಟ್ಟಬೇಕು, ಮತ್ತು ಅದಕ್ಕೆ ತೆಗೆದು ಬಡಿಬೇಕು. ಆಗ ಅದು ಒಣಗ್ತದೆ, ಒಣಗಿದ ಮೇಲೆ ಮತ್ತೆ ಅಂತ ಇಡೋದು, ಮತ್ತು ನಮಗೆ ಬೇಕಾದಷ್ಟು ಎತ್ತರಕ್ಕೆ ಕೊಂಡೋಗೋದು, ಮತ್ತೆ ಸ್ಲ್ಯಾಪ್ ಹಾಕೋದು. ಅದು 2 ವರ್ಷ ಬಾಳಿಕೆ ಬರುವುದು. ಸ್ಲ್ಯಾಪ್ ನಿರ್ತದೆ ನಮ್ಮಲ್ಲಿ ಮಾಡಿದೆ, ಖಾಲಿ ಮಣ್ಣೆ, ಏನು ಬೇಡ, ಕಲ್ಲು ಬೇಡ, ಸಿಮೆಂಟ್ ಬೇಡ, ಏನು ಬೇಡ. ಹೇಗಾಗ್ಬೋದು ಸರ್ ಅದು ಬಾಳಿಕೆ? ನಾನು ಕೆಲವು ವಿಷಯಗಳನ್ನು ನೋಡಿ ಹೇಳಬೇಕಾಗತ್ತೆ, ಎಲ್ಲವೂ ನಾನು ಇಲ್ಲೇ ಮಾಡಿ ಮುಗಿಸ್ಲಿಕ್ಕೆ ಆಗೋದಿಲ್ಲ. ದಯವಿಟ್ಟು ನಿಮ್ಮ ಮಾಹಿತಿಗಾಗಿ ಧನ್ಯವಾದಗಳು. ನಾನು ಅಂಥದ್ದನ್ನು ಕಟ್ಟಡ ನನಗೆ ನೋಡಲಿಕ್ಕೂ ಕೂಡ ಆಸೆ ಇದೆ, ನನಗೂ ಕೂಡ ಕಲಿತಾ ಇದ್ದೇನೆ. ಬಹುಶಃ 1.5 ಫೀಟ್ ಅಗಲ ಇರ್ಬೋದು ಸರ್. ನನ್ನ ಅಭಿಪ್ರಾಯದಲ್ಲಿ 1.5 ಫೀಟ್ ಅಗಲ ಇದ್ದರೆ ನಿಲ್ಲಿಕ್ಕೆ ಸಾಧ್ಯ ಇದೆ. ಇಷ್ಟು ಹೊತ್ತು ನನಗೆ ಮಾಹಿತಿಯನ್ನು ಸರ್, ಪ್ರಶ್ನೆ ಇದೆ. ಯಾವಾಗಲೂ ಅದೇ ಹೇಳ್ತಾರಲ್ಲ ಸರ್, ಒಂದು ಭಾಷಣ ಅಥವಾ ಮಾಹಿತಿ ಹೇಗಿರಬೇಕಂತ ಹೇಳಿದ್ರೆ ನಿಮಗೆ ಆಸೆಯನ್ನು ಹುಟ್ಟಿಸುವಷ್ಟು ಮಾತ್ರ ಇರಬೇಕು, ಮತ್ತು ವಿಷಯವನ್ನು ಕವರ್ ಮಾಡುವಷ್ಟು ಮಾತ್ರ ಇರಬೇಕು, ಆಗಲೇ ಅದಕ್ಕೊಂದು ಚೆಂದ ಅಂತ. ಅಷ್ಟು ಮಾತ್ರ ಕೊಟ್ಟಿದ್ದೇನೆ ಮಾಹಿತಿ, ಮತ್ತು ಅವಕಾಶ ಮಾಡಿಕೊಟ್ಟದಕ್ಕಾಗಿ ನಿಮಗೆ ಎಲ್ರಿಗೂ, ಮತ್ತು ಪೇಷನ್ಸಿಂದ ಕೇಳಿ ಪ್ರಶ್ನೆಗಳನ್ನು ಕೇಳಿ ನನಗೂ ಕೂಡ ಹೆಚ್ಚು ಮಾಹಿತಿಯನ್ನು ಕಲ್ತುಕೊಳ್ಳಿಕ್ಕಾಗುವಂತೆ ಮಾಡಿದ್ದಕ್ಕೆ ನಿಮಗೆಲ್ಲರಿಗೂ ತಲೆಬಾಗಿ ಶಿರಬಾಗಿ ವಂದಿಸ್ತಾ ಇದ್ದೇನೆ. ನಮಸ್ಕಾರ. ಗೋಷ್ಠಿಯಲ್ಲಿ ಕುಳಿತುಕೊಂಡವರು ತಮ್ಮ ಅಭಿಪ್ರಾಯ ಅನಿಸಿಕೆಯನ್ನ ಈಗ ಬರ್ತಾ ಇರುವಂತಹ ಪುಸ್ತಕದಲ್ಲಿ ನೀವು ಮೆನ್ಷನ್ ಮಾಡಬಹುದು. ಥ್ಯಾಂಕ್ ಯು. ನಮ್ಮ ಗೌರವಾಧ್ಯಕ್ಷರು ಎರಡು ಮಾತಾಡಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೆ. ಎಫಿಷಿಯೆಂಟ್ ಮನೆ ಅಂತ ಹೇಳೋದಕ್ಕೆ ಬೇಕಾಗಿ ಯಾವ ರೀತಿ ಹೇಳಿದ ಅದನ್ನು ಎಲ್ಲರೂ ಬಯಸ್ತಾರೆ ಎಫಿಷಿಯೆಂಟ್ ಮನೆ. ಈಗ ಉದಾಹರಣೆಗಾಗಿ ಇಲ್ಲಿಂದ ಬೆಂಗಳೂರಿಗೆ ಹೋಗಲಿಕ್ಕೆ ಹಲವು ನಮೂನೆ ವೆಹಿಕಲ್ಗಳಿರ್ತದೆ. ಈಗ ಕೆಂಪು ಬಸ್ಸು, ಓಲೋ, ರಾಜಹಂಸ ಎಲ್ಲದರಲ್ಲಿಯೂ ರೇಟ್ ಬೇರೆ ಬೇರೆ. ಹಾಗೆ ಹೇಳಿದ್ದು ಹೇಳಿದರೆ ಓಲೋದಲ್ಲಿ ರೇಟ್ ಎಲ್ಲದರಿಂದ ಜಾಸ್ತಿ ಇದ್ದರೂ ಅದಕ್ಕೆ ಹೆಚ್ಚು ಜನ ಹೋಗ್ತಾರೆ.
ಯಾಕೆ ಅದೇ ರೇಟ್ ಜಾಸ್ತಿ ಇದ್ದರೂ ಅವನ ಬದುಕಿಗೆ ಮರುದಿವಸ ಕೆಲಸ ಮಾಡಿಕೊಳ್ಳಿಕ್ಕೆ ಹೆಚ್ಚು ಅನುಕೂಲ. ಆದ ಕಾರಣ ನಮಗೆ ಕಾಸ್ಟ್ ಕಡಿಮೆ ಅಂತ ಹೇಳಿ ಕೆಂಪು ಬಸ್ನಲ್ಲಿ ಹೋಗೋರು ಭಾಳ ಕಡಿಮೆ, ಅಥವಾ ಹೋಗೋ ಲಾರಿಗಳಿದೆ ಅದರಲ್ಲಿ ಹೋಗೋದು ಕಡಿಮೆ. ಅದೇ ರೀತಿ ಮನೆಯಲ್ಲಿ ಎಫಿಷಿಯನ್ಸಿ ಹೇಳುವಂಥದ್ದು ಭಾಳ ಮುಖ್ಯ. ಅದನ್ನು ಭಾಳ ಚೆನ್ನಾಗಿ ಸವಿಸ್ತಾರವಾಗಿ ರಾಜೇಂದ್ರ ಕಲ್ಬಾವಿ ಅವರು ಹೇಳಿದ್ದಾರೆ. ಅದು ಈಗಾಗಲೇ ಇಲ್ಲೇ ಹತ್ರ ಒಂದು ಕನಸಿನ ಮನೆ ಅಂತ ಕಟ್ಟಿದ್ದಾರೆ. ಅದರಲ್ಲಿ ಇರುವ ಎಲ್ಲ ಅಂಶಗಳು ನಿಮ್ಗೆ ಇಷ್ಟ ಆಗದಿದ್ದರೂ ನಿಮ್ಗೆ ಇಷ್ಟ ಆಗುವ ಕೆಲವು ಅಂಶಗಳಾದರೂ ಇದೆ, ಅದನ್ನು ಉಪಯೋಗಿಸ್ಕೊಂಡ್ರೆ ಪ್ರಯೋಜನ ಆಗ್ಬೋದು. ಇದು ಈ ಪ್ರೋಗ್ರಾಮಿನ ವೈಶಿಷ್ಟ್ಯ. ಇದನ್ನು ಈಗ ನಿರ್ಮಿತಿ ಕೇಂದ್ರ ಇಲ್ಲಿ ಸುರತ್ಕಲ್ನಲ್ಲಿ ಕಲ್ಬಾವಿಯವರು ಭಾಳಷ್ಟು ಚಿಂತನೆಗಳನ್ನು ಮಾಡಿ ಕೆಲಸಗಳನ್ನು ಮಾಡಿದ್ದಾರೆ. ಅದನ್ನು ಹೋಗಿ ನೋಡಿ ಅನುಭವಿಸ್ಕೊಳ್ಬೋದು, ನಿಮ್ಮ ಬದುಕಿಗೆ ಬೇಕಾದಲ್ಲಿ ಉಪಯೋಗಿಸ್ಕೊಳ್ಬೋದು. ಈ ಪ್ರೋಗ್ರಾಮ್ ಮಾಡಿದ್ದಕ್ಕೆ ಎಲ್ರಿಗೂ ವಂದನೆಗಳು. ನಮಸ್ಕಾರ. ಕೊನೆಯ ಭಾಗ ಧನ್ಯವಾದ ಸಮರ್ಪಣೆ ಮಾಜಿ ಅಧ್ಯಕ್ಷರಾದಂತಹ ಇಂಜಿನಿಯರ್ ವಸಂತ ಭಟ್ ಇವರಿಂದ. ಕೃಷಿ ಯಂತ್ರ ಮೇಳ 2019 ಇದರ ವಿಚಾರಗೋಷ್ಠಿಯ ಪ್ರಥಮ ವಿಚಾರಗೋಷ್ಠಿಯಲ್ಲಿ ಉದ್ಘಾಟಕರಾಗಿ ಗೋಷ್ಠಿಯನ್ನು ಉದ್ಘಾಟಿಸಿದಂತಹ ಇನ್ನ ಚಂದ್ರಕಾಂತ ರಾವ್ ಇವರಿಗೆ ಅವರ ಈಗಿನ ಅನುಪಸ್ಥಿತಿಯಲ್ಲಿ ನಾವು ಧನ್ಯವಾದ ಸಮರ್ಪಿಸ್ತಾ ಇದ್ದೇವೆ. ಇಂದಿನ ಈ ಪ್ರಥಮ ವಿಚಾರಗೋಷ್ಠಿಯಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಕಲ್ಬಾವಿ ರಾಜೇಂದ್ರ ಇವರು ನಮಗೆ ಉಪಯುಕ್ತ ಮಾಹಿತಿಗಳನ್ನು ನೀಡಿದ್ದಾರೆ. ನಿಮಗೆ ವಂದನೆಗಳು. ಪುತ್ತೂರು ಅಸೋಸಿಯೇಷನ್ ಆಫ್ ಸಿವಿಲ್ ಇಂಜಿನಿಯರ್ಸ್ ಇದರ ಗೌರವ ಅಧ್ಯಕ್ಷರಾದ ಶ್ರೀ ಎಸ್ ಕೆ ಆನಂದ್ ಕುಮಾರ್ ಇವರಿಗೂ ವಂದನೆಗಳು. ವಿವೇಕಾನಂದ ಪಾಲಿಟೆಕ್ನಿಕ್ನ ಸಂಚಾಲಕರಾದ ಶ್ರೀ ಮಹಾದೇವ ಶಾಸ್ತ್ರಿ ಇವರಿಗೂ ವಂದನೆಗಳು. ಪೇಸ್ ಇದರ ಅಧ್ಯಕ್ಷರಾದ ಶ್ರೀ ಕಿಶೋರ್ ಕುಮಾರ್ ಇಂಜಿನಿಯರ್ ಇವರಿಗೂ ವಂದನೆಗಳು. ವಿವೇಕಾನಂದ ಪಾಲಿಟೆಕ್ನಿಕ್ ಇದರ ಪ್ರಾಂಶುಪಾಲರಾದ ಶ್ರೀ ಗೋಪಿನಾಥ್ ಶೆಟ್ಟಿ ಇವರಿಗೆ ವಂದನೆಗಳು. ಭಾಗವಹಿಸಿದ ನಿಮಗೆಲ್ಲರಿಗೂ ವಂದನೆಗಳು. ಬಿಸಿಲಿನಲ್ಲಿ ಕೂಡ ಕಾರ್ಯಕ್ರಮ ಕೇಳಿದ್ದೀರಿ, ಪ್ರಶ್ನೆಗಳನ್ನು ಕೇಳಿದ್ದೀರಿ, ವಂದನೆಗಳು. ಮುಂದಿನ ಗೋಷ್ಠಿಗಳಿಗೂ ಹಾಜರಾಗಿ ನಾಳೆ ಮಧ್ಯಾಹ್ನ ವಾಸ್ತು ಮತ್ತು ಇದರ ಬಗ್ಗೆ ಒಂದು ವಿಚಾರಗೋಷ್ಠಿ ನಡೀಲಿಕ್ಕಿದೆ, ಅದು ಇನ್ನೊಂದು ವೇದಿಕೆಯಲ್ಲಿ ನಡೀಲಿಕ್ಕಿದೆ, ಅದಕ್ಕೂ ಭಾಗವಹಿಸಿ ಅಂತ ವಿನಂತಿಸ್ತಾ ಇದ್ದೇನೆ. ನಮಸ್ಕಾರಗಳು. ನೋಡಿದ್ರಲ್ಲ ವೀಕ್ಷಕರೇ, ಇದು ಪುತ್ತೂರಿನಲ್ಲಿ ಅದ್ಧೂರಿಯಾಗಿ ನಡೆದ ಕೃಷಿ ಯಂತ್ರ ಮೇಳದ ಹಿನ್ನೆಲೆಯಲ್ಲಿ ನಡೆದ ಮೊದಲ ದಿನದ ವಿಚಾರಗೋಷ್ಠಿ. ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಮಾಹಿತಿಗಳ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ವಿ4 ನ್ಯೂಸ್. ನಮಸ್ಕಾರ.